ಜಗದ್ ಗುರುವಾದ ಶ್ರೀಕೃಷ್ಣ ಪರಮಾತ್ಮ ಜಗತ್ತು ನಿಲ್ಲುತ್ತ ಗುರು ಪರಂಪರೆಗೆ ನೆನಪುತ್ತ ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನೆನಪುತ್ತ ಪ್ರಿಯ ಆತ್ಮಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರ. ಶರೀರವೆಂಬ ನಿರಾಶಾರಣ್ಯದಲ್ಲಿ, ಅಂತಃಕರಣವೆಂಬ ಗುರುಕುಲದಲ್ಲಿ ಬುದ್ಧಿರೂಪಿಯಾದ ಗುರುಗಳು, ಮನೋರೂಪಿಯಾದ ಶಿಷ್ಯರಿಗೆ ವಿವೇಕ ಚೂಡಾಮಣಿಯನ್ನು ಆಧರಿಸಿದ ಜ್ಞಾನ ವಿಜ್ಞಾನ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಆತ್ಮದಲ್ಲಿ ಎಲ್ಲರೂ ಆದರೆ ಗುರುಗಳಿಗೆ ಆ ಶಿಷ್ಯನನ್ನು ನೋಡಿ ಬಹಳ ಖುಷಿಯಾಗಿ ಬಹಳ ಆನಂದ ಆಯ್ತಂತೆ. ಇದಕ್ಕೋಸ್ಕರ ಅವರು ಅವನ ಯಾವ ಪ್ರಶ್ನೆಗೂ ಕಾಯದೆ ಮುಂದಕ್ಕೆ ಹೇಳುವುದಕ್ಕಂತ ಉತ್ಸಾಹದಲ್ಲಿ ಇವತ್ತು ಶುರುವಾಗತ್ತೆ ಶ್ಲೋಕ. ಅಂದ್ರೆ ಅಷ್ಟೊಂದು ಉತ್ಸಾಹದಲ್ಲಿರುವಾಗ ಅವರು ಹೇಳಬೇಕಾದದ್ದು ಛಂದಸ್ಸು ಬದಲಾಗುತ್ತದೆ, ಛಂದಸ್ಸು ಬದಲಾಗುತ್ತೆ ಅಂದ್ರೆ ಅದೇ ವಿಷಯವನ್ನ ಅತ್ಯಂತ ಗಹನವಾಗಿ ಅವನು ಅರ್ಥ ಮಾಡಿಕೊಳ್ಬೇಕಾದ ರೀತಿ ಹೇಗಪ್ಪ ಅನ್ನೋದನ್ನ ಅವರಾಗ ಅವರು ತಾವೇ ಒಳಗಡೆಯಿಂದ ಉಕ್ಕಿ ಬರ್ತಾ ಇರತಕ್ಕಂತ ಶಿಷ್ಯ ಪ್ರೇಮದಿಂದ ಅವರು ಇಂದು ಮುಂದಿನ ಮಾತುಗಳನ್ನು ಹೇಳ್ತಾರೆ. ಈ ಮುಂದೆ ಇನ್ನು ಮುಂದೆ ಬರುವುದೆಲ್ಲವೂ ಕೂಡ ಶಿಷ್ಯನಿಗೆ ಉತ್ತರವಾಗಿ ಅವ್ರು ಹೇಳೋದು, ಓ ಇದು ಕೊನೆ, ಇದು ಕೊನೆ, ಇದು ಕೊನೆ ಅನ್ನಿಸ್ತಾನೇ ಇರುತ್ತೆ. ಕೊನೆವರೆಗೂ ನಿಮ್ಗೆ ಇದು ಮುಗ್ದಾಯ್ತೋ ಮುಗ್ದಾಯ್ತೋ ಮುಗ್ದಾಯ್ತು ಅಂತ ಅನ್ನಿಸ್ಬೇಕು. ಆ ತರ ಮುಂದಿನ ಪಾಠಗಳು ಇರುತ್ತೆ. ಆಗೋಯ್ತು ಅಂದ್ರೆ ಏನು ಮುಕ್ತಿ ಅತ್ತಾನೆ ಮುಗ್ದಾಯ್ತಲ್ಲ, ಮುಗ್ದಾಯ್ತಲ್ಲ ಅಂದ್ರೆ ಏನರ್ಥ? ಯಾರಾದ್ರು ಹೋಗ್ಬಿಟ್ಟು ಏನಂತೀವಿ ನಾವು, ಅಂತೂ ಇಂಥ ಕೊನೆಗೆ ತೆಗ್ತು ಅಂತ ಅನ್ನಿಸ್ಬೇಕು ಪ್ರತಿ ಕ್ಲಾಸ್ ಅಲ್ಲೂ. ಆ ತರ ಪಾಠ ಮಾಡ್ತಾರೆ. ಆದ್ರೆ ನಾವೇನು ಅದರಿಂದ ಹೋಗಲ್ಲ, ಹೇಳ್ಬಿಟ್ಟು ಅಂತ ಮುಖ್ಯ ಆಯ್ತು ಹೋಗಲ್ವಲ್ಲ ಮನುಷ್ಯ. ಅದಕ್ಕೆ ಬೇಕಾಗಿರುವ ಈ ಭಾಗವನ್ನ ಅತ್ಯಂತ ಮನನಶೀಲವಾಗಿರ್ಬೇಕು ನಿಮ್ಮ ಹೃದಯ ಅಂತಃಕರಣ ಅನ್ನುವ ಕಾರಣದಿಂದ ಇದಕ್ಕೆ ವಾಸನಾ ತ್ಯಾಗ ಮತ್ತು ಅದರ ಕ್ರಮ ಅಂತ ಬರೆದಿದ್ದಾರೆ. ವಾಸನಾ ಅಂದ್ರೇನು, ತ್ಯಾಗ ಅಂದ್ರೇನು, ವಾಸನ ತ್ಯಾಗ ಅಂದ್ರೇನು, ಅದರ ಕ್ರಮ ಅಂದ್ರೇನು ಅನ್ನೋದನ್ನ ನಾವು ಈ ಮುಂದಿನ ದಿನಗಳಿಗೆ ನೋಡ್ತೀವಿ. ಅಂದ್ರೆ ವಾಸನಾ ತ್ಯಾಗ ಅಂದ್ರೇನು ಅನ್ನೋದು ಕೂಡ ನಿಮಗೆ ಬರುತ್ತೆ. ಅದರ ಕ್ರಮ, ವಾಸನವನ್ನು ತ್ಯಾಗ ಮಾಡುವ ಕ್ರಮ ಹೇಗೆ ಅದನ್ನು ಹೇಳ್ಕೊಳ್ತಾರೆ. ಸೊ ನಿಮ್ಗೇನು ಸಮಸ್ಯೆ ಇಲ್ಲ, ಆದ್ರೆ ಅದು ಏನ್ ಹೇಳ್ತಾರೋ ಹಾಗೆ ಮಾಡಬೇಕು. ಮಾಡಿದ್ರೆ ಆಗತ್ತೆ ಅಲ್ಲ, ಅದೇ ತರ ಇದ್ದು ಬಿಟ್ರೆ ಆಯ್ತು, ಮಾಡೋದು ಅಲ್ಲ, ಹಾಗೆ ಹಾಗೆ ಇದ್ದು ಬಿಡುವುದು. ಹೌದಾ, ಸುಮ್ಮನಿರಪ್ಪ ನೀನು ಅಂತ ಯಾರಾದ್ರೂ ಹೇಳಿದ್ರೆ ಏನಾದ್ರು ಮಾಡು ಅಂತಲ್ಲ ಅರ್ಥ. ಏನ್ ಮಾಡ್ಬೇಕು ಅವನು? ಸುಮ್ಮನಿರುವುದನ್ನು ಮಾಡಬೇಕು ಅಲ್ಲ, ಅದೇನು ಸುಮ್ಮನಿರೋದು ಅಂತಾರಲ್ಲ, ನಿನ್ ಕ್ಷೇಮ ಯಾವ್ದಪ್ಪ ಅಂದ್ರೆ ಸುಮ್ಮನಿರೋದು. ಆ ಸುಮ್ಮನಿರೋದು ಹೇಗೆ, ಯಾಕೆ ನಮಗೆ ಸುಮ್ಮನೆ ಇರಕ್ ಆಗಲ್ಲ ಅದಲ್ವಾ ಅನ್ನೋದು ಬಹಳ ಮುಖ್ಯವಾದ ಆ ಭೂಮಿಕೆ ಪೀಠಿಕೆ ಅದು. ಅದಕ್ಕೆ ಒಂದೆರಡು ಮಾತುಗಳನ್ನು ಹೇಳಿ ನಂತರ ನಾನು ಹೋಗ್ತೇನೆ. ಈಗ ಇವತ್ತು ಗುರುಗಳು ಏನನ್ನ ಹೇಳ್ತಾರೆ, ಹೇಗೆ ಆ ಶ್ಲೋಕವನ್ನು ಶುರು ಮಾಡ್ತಾರೆ ಅನ್ನೋದನ್ನ ನೋಡೋಣ. ಯಾತೇ ವಸ್ತುನ್ಯಪಿ ಬಲವತಿ ವಾಸನಾನಾದಿರೇಶ ಕರ್ತಾ ಭೋಕ್ತಾಪ್ಯಹಮತಿ ದೃಢಾ ಯಾಸ್ಯ ಸಂಸಾರ ಹೇತುಃ ಪ್ರತ್ಯದೃಷ್ಟ್ಯಾತ್ಮನಿ ನಿವಸತಾ ಸ್ಥಾಪನೇಯಾ ಪ್ರಯತ್ನಾತ್ ಮುಕ್ತಿಂ ಪ್ರಾಹುಸ್ತದಿಹ ಮುನಯೋ ವಾಸನಾ ತಾನವಂಯತ್ ಜ್ಞಾತೇ ವಸ್ತುನ್ಯಪಿ ಬಲವತಿ ವಾಸನಾನಾದಿರೇಶ ಕರ್ತಾ ಭೋಕ್ತಾಪ್ಯಹಮತಿ ದೃಢಾ ಯಾಸ್ಯ ಸಂಸಾರ ಹೇತುಃ ಪ್ರತ್ಯದೃಷ್ಟ್ಯಾತ್ಮನಿ ನಿವಸತಾ ಸ್ಥಾಪನೇಯಾ ಪ್ರಯತ್ನಾತ್ ಮುಕ್ತಿಂ ಪ್ರಾಹುಸ್ತದಿಹ ಮುನಯೋ ವಾಸನಾ ತಾನವಂ ಯತ್.
ಈಗ ಶೀರ್ಷಿಕೆಯ ಬಗ್ಗೆ ಒಂದೆರಡು ನಿಮಿಷ ಮಾಡೋಣ. ಅದು ಅರ್ಥ ಏನಂದ್ರೆ, ಇಲ್ಲಿವರೆಗೂ ನಾವು ಆತ್ಮ ನಿರೂಪಣೆ ಅದು ಎಲ್ಲಾನು ತಿಳ್ಕೊಂಡಿದ್ವಿ. ಸೊ ಇಲ್ಲಿಗೆ ಅಂದ್ಮೇಲೆ ನಮ್ಗೆ ಆತ್ಮ ನಮಗೆ ಗೊತ್ತಾಗಿ ಬಿಟ್ಟ ಮೇಲೆ ನಮ್ಗೆ ಶಾಸ್ತ್ರೋಕ್ತವಾಗಿ ಗ್ರಂಥೋಕ್ತವಾಗಿ ಉಪದೇಶಯುಕ್ತವಾಗಿ ಗುರುಗಳು ಹೇಳಿದಂತೆಲ್ಲ ಆತ್ಮ ಅನ್ನುವ ವಿಚಾರ, ಆತ್ಮಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳು ನಮ್ಗೆ ಗೊತ್ತಾದವು, ತಿಳಿದುಕೊಂಡು ಬಿಟ್ಟಿದ್ದೇನೆ ಅನ್ನುವಾಗಲೂ ಜೀವಕ್ಕೆ ಮುಕ್ತಿ ಇರೋದಿಲ್ಲ. ಅಂದರ್ಥ ಏನು ಅಂದ್ರೆ, ಶಾಸ್ತ್ರೋಕ್ತವಾಗಿ ಇದನ್ನ ತಿಳಿದುಕೊಂಡ ಮೇಲೂ ಆತನು ಆ ಜೀವವು ಮುಂದೆ ಬದುಕಿರುವಾಗ ಶಾಸ್ತ್ರದ ರೀತಿಯಲ್ಲೇ ಬದುಕುತ್ತೆ ಎಂದು ಹೇಳುವಂತಿಲ್ಲ. ವ್ಯಾಖ್ಯಾನಕಾರ ಏನೇ ಹೇಳೋ ಹಾಗಾಗಿ ಹೇಳ್ತೀನಿ ನಾನು ಮೊದಲು, ಆಮೇಲೆ ನಿಮ್ಗೆ ಅರ್ಥವಾಗ ಹಾಗೆ ನಿಮ್ ಭಾಷೆ. ಅಂದರ್ಥ ಏನು, ಪಾಂಡಿತ್ಯದಿಂದ, ಜ್ಞಾನದಿಂದ, ಗ್ರಂಥದಿಂದ, ವೇದಗಳನ್ನು ಓದುವುದರಿಂದ, ಉಪನಿಷತ್ತನ್ನು ಓದುವುದರಿಂದ ಎಲ್ಲವನ್ನ ನೋಡಿ ಆತ್ಮ ನನಗೆ ತಿಳಿಯಿತು ಅಂತ ಅನ್ನುವಂತಹ ಪಂಡಿತನು ತರ್ಕಬದ್ಧವಾಗಿ ಎಲ್ಲವನ್ನು ವಾದ ಮಾಡಬಲ್ಲವನಾಗಿದ್ದರೂ ತಿಳಿದುಕೊಂಡಿದ್ದರೂ ಆಯ್ತಲ್ಲ, ಅವನಿಗೆ ಇದು ಸುಲಭವಾಗಿ ಜೀವನದಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂತೆಯೇ ಮುಂದೆ ಇರಬಲ್ಲವನು ಎಂದು ಹೇಳಲು ಬರುವಂತಿಲ್ಲ. ಆದ್ದರಿಂದ ಈಗ ನಾವು ಹಾಗಾದ್ರೆ ಯಾವ ಕಾರಣದಿಂದ ಹೇಳಲು ಬರುವಂತಿಲ್ಲ, ಯಾಕೆ ಎಂದರೆ ವಾಸನೆಯು ಅಷ್ಟು ಸುಲಭವಾಗಿ ಯಾವುದೇ ಜೀವವನ್ನು ಬಿಡುವುದಿಲ್ಲ. ಅದಲ್ವಾ, ಹಾಗಾದ್ರೆ ಏನ್ ಮಾಡೋಣ ಇವಾಗ? ವಾಸನಾತ್ಯಾಗ, ವಾಸನಾತ್ಯಾಗ ಎಂದರೆ ಮುಕ್ತಿ. ಸರಳವಾಗಿ ಹೇಳ್ತಾ ಇದ್ದೀನಿ ಇಲ್ಲಿಂದ ಶುರು, ವಾಸನಾತ್ಯಾಗ ಎಂದ್ರೆ ಮುಕ್ತಿ ಅಥವಾ ಮೋಕ್ಷ. ಎಷ್ಟು ಚೆನ್ನಾಗಿದೆ ಅಲ್ಲ, ವಾಸನಾತ್ಯಾಗವೇ ಮುಕ್ತಿಯೇ. ಆದರೆ ಈ ತ್ಯಾಗ ಮಾಡಬೇಕಾದ ವಾಸನೆಗಳಾವುದು ಅಂತ ಗೊತ್ತಾಗಬೇಕಲ್ಲ ನಮ್ಗೆ, ಏನು ವಾಸನೆ ಅಂದ್ರೆ ಅಂತ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ವಾಸನಾತ್ಯಾಗವೇ ಮುಕ್ತಿ. ಅದರ ಕ್ರಮವನ್ನು ಇವಾಗ ಇಂದಿನ ಮುಂದೆ ಎರಡು ನಾಲ್ಕೈದು ಶ್ಲೋಕಗಳಲ್ಲಿ ಹೇಳ್ತಾ ಹೋಗ್ತಾರೆ. ಅದಕ್ಕೆ ನಾವು ವಾಸನಾತ್ಯಾಗ ಅನ್ನುವಾಗ ವಾಸನಾ ಎಂದರೆ ಏನಪ್ಪ, ಯಾಕೆಂದ್ರೆ ವಾಸನವನ್ನು ತ್ಯಾಗ ಮಾಡಿದ್ರೆ ಬಿಡಿ ಅಂತ ಅರ್ಥ. ನಾವು ಬಿಡಬೇಕಾದ ವಾಸನ ಯಾವ್ದಪ್ಪ ಅಂದ್ರೆ, ಮನುಷ್ಯನಿಗೆ ಈ ಜೀವಕ್ಕೆ ವಾಸನೆ ಅನ್ನುವುದು ನಾಲ್ಕು ಪ್ರಾಕಾರಗಳಲ್ಲಿ ಇರುತ್ತೆ. ಅಂದ್ರೆ ಆತ್ಮವನ್ನು ಅನುಸಂಧಾನ ಮಾಡುವ ವಿಚಾರದಲ್ಲಿ ಅವನಿಗೆ ತ್ಯಾಗ ಮಾಡಬೇಕಾದದ್ದೇನು? ದುರಾಸೆ, ದುರಾಗ್ರಹ, ರಾಗ ಮತ್ತು ದ್ವೇಷ. ದುರಾಸೆ, ದುರಾಗ್ರಹ, ರಾಗ ಮತ್ತು ದ್ವೇಷ, ಈ ನಾಲ್ಕರ ಸಂಗಾತ, ಈ ನಾಲ್ಕರ ಒಟ್ಟು ಕೂಟ ಏನಿದೆ, ಇದು ವಾಸನಾ. ಇದನ್ನೇ ವಾಸನಾ ಅಂತ ಹೇಳಿದ್ರು. ಆದರೆ ಇದನ್ನ ತ್ಯಾಗ ಮಾಡೋದು ಹೇಗೆ? ಇದನ್ನ ತ್ಯಾಗ ಮಾಡಿದರೆ ಮುಕ್ತ, ವಾಸನಾ ತ್ಯಾಗ ಮಾಡಿದರೆ ಮೋಕ್ಷ. ಎಂತಹ ಪಂಡಿತನಾದರೂ, ಬಲ್ಲವನಾದರೂ, ತರ್ಕಬದ್ಧವಾಗಿ ಹೇಳುವನಾದರೂ, ವೇದವನ್ನು ಕಲಿತವನಾದರೂ, ವೇದಾಂತವನ್ನು ತಿಳಿದವನಾದರೂ, ಪ್ರವಚನಗಳನ್ನು ಮಾಡುತ್ತಿದ್ದವನಾದರೂ, ಯಾರಾದರೂ ಇದರ ಯಾವುದಾದರೂ ಒಂದು ಎಲೆ, ಸಣ್ಣ ತೆಲೆ, ದುರಾಸೆ, ದುರಾಗ್ರಹ, ರಾಗ ಮತ್ತು ದ್ವೇಷ, ಇದು ಇಲ್ಲಿ ಯಾವುದೊಂದಿದ್ದರೂ ಇನ್ನು ಮೂರನ್ನು ಅದು ಎಳೆದು ತರುತ್ತದೆ. ಒಂದಿದ್ದರೆ ಸಾಕು, ಹೌದಲ್ವಾ? ಎಮ್ಮೆ ಒಂದನ್ನು ಎಳ್ಕೊಂಡು ಹೋಗ್ತಾ ಇದ್ರೆ ಅದರ ಹಿಂದೆ ಎಷ್ಟೇ ಕರುಗಳಿರಲಿ, ಅದು ಯಾವ್ದಾರು ಇರಲಿ, ಹೆಣ್ಣು ಕರು ಇರಲಿ, ಗಂಡು ಕರು ಇರಲಿ, ಅದರಿಂದನೇ ಹಾಗೆ ಇದು ಕೂಡ ವಾಸನಾ ಸೆಳೆತ. ಏನಕ್ಕೆ ಸೆಳೆತ? ಈ ವಾಸನಾ ಸೆಳೆತವೇ ನಮಗೆ ಮುಂದೆ ಮುಂದೆ ಸಂಸಾರಕ್ಕೆ ಇದು ಬೇಕಾಗುತ್ತೆ. ಮುಂದಿನ ಸಂಸಾರಕ್ಕೆಲ್ಲ ಇದೇ ಕಾರಣ. ಅದಲ್ಲ ಅಂದ್ರೆ ಸಂಸಾರ ಅಂದ್ರೆ ಹುಟ್ಟು ಮತ್ತು ಸಾವು, ಹುಟ್ಟು ಸಾವು, ಹುಟ್ಟು ಸಾವು, ಹುಟ್ಟು ಸಾವು ಅನ್ನೋದಕ್ಕೆ ಈ ಜೀವಕ್ಕೆ ಈ ನಾಲ್ಕೆ ಕಾರಣ. ದುರಾಸೆ, ದುರಾಗ್ರಹ, ರಾಗ ಮತ್ತು ದ್ವೇಷ, ಈ ನಾಲ್ಕರಿಂದ ಸೇರಿ ಇದನ್ನ ವಾಸನಾ ಅಂತ ಕರೀತಾರೆ. ಈ ವಾಸನೆಯು ತ್ಯಾಗವಾದರೆ ಇದನ್ನೇನಂತ ಕರೀತಾರೆ? ಮೋಕ್ಷ, ಮುಕ್ತಿ. ಎಷ್ಟು ಸುಲಭ ಅಲ್ವಾ? ಹೋಯ್ತಾ ಇಲ್ಲ ವಾಸನೆ ಸರಿ ಹೊರಟವ ಹಾಗಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ನಾವು ಒಂದೊಂದಾಗಿ ಒಂದೊಂದಾಗಿ ಬಿಡಿಸಿಕೊಳ್ಬೇಕು. ಗೋಜಲೇನಿದೆ ಅದನ್ನ ಕ್ರಮವನ್ನ ಹೇಳ್ತಾರೆ, ಒಂದೊಂದಾಗಿ ಬಿಡಿಸ್ಕೊಳ್ಬೇಕು. ಅದರಿಂದ ಇಲ್ಲಿ ನಾವು ಬಿಡಿಸ್ಕೊಳ್ಳುವಾಗ ಹೇಗೆ ಬಿಡಿಸ್ಕೋಬೇಕು, ಏನಂತ ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಈಗ ಮೊದಲು ಜ್ಞಾತೆ ವಸ್ತುನ್ಯತಿ ಬಲವತಿ ವಾಸನಾ ಅನಾದಿರೇಷ. ನೋಡಿ, ಜ್ಞಾತ್ವ ಅಂದ್ರೆ ಚೆನ್ನಾಗಿ ತಿಳಿದುಕೊಂಡಿದ್ದರೂ ಈ ವಾಸನೆಯು ಅನಾದಿಯಾದದ್ದು, ಆದಿಯಾದದ್ದು, ಮೂಲ ಸಂಸಾರಕ್ಕೆ ಮೂಲ ಆಗಿರೋದ್ರಿಂದ ಇದು ಆದಿ, ಮತ್ತು ಎಂದೆಂದೂ ಉಗಿಯದೇ ಇರುವುದರಿಂದ ಇದು ಅನಾದಿ.
ಮೊದಲಿಂದಲೂ ಈ ಜೀವಕ್ಕೆ ಇದೊಂದು ಕೊಕ್ಕೆ ಹಾಕಿದಂತೆ ಬಂಡಿಯಂತೆ ಇದು ಬಿದ್ದುಬಿಟ್ಟಿದೆ. ವಾಸನೆ ಇದಕ್ಕೆ ಜೊತೆಯಲ್ಲಿದೆ. ಆ ವಾಸನೆಯ ಕಾಲದಿಂದಲೇ, ಆ ಸೆರೆತದಿಂದಲೇ ಇದು ಜನ್ಮದಿಂದ ಜನ್ಮಕ್ಕೆ, ದೇಹದಿಂದ ದೇಹಕ್ಕೆ ಪುನರಾವರ್ತನೆಯಲ್ಲಿ ಬಂದು 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 ಕೊನೆಗೆ ಈ ಮನುಷ್ಯ ಶರೀರದಲ್ಲಿ ಬಂದು ಈಗ ನೀವಿರುವ ಈ ಶರೀರದಲ್ಲಿ ಜೀವವು ಬಂದು ಗುರುವಾರ ಇಲ್ಲಿ ಕೂತ್ಕೊಂಡಿದೆ. ಹೌದಲ್ಲ? ಅಲ್ಲಿ ತನಕ ಹಾಗಾದ್ರೆ ಈ ಜೀವ ಅನ್ನೋದು ಎಷ್ಟು ಅನಾದಿಯೋ ಹೌದಲ್ವೋ? ಈ ಜೀವಕ್ಕೆ ಕಾರಣವಾಗಿರುವ ವಾಸನೆಗಳು ಅಷ್ಟೇ ಅನಾದಿ. ಕಾರಣವಿಲ್ಲದೆ ಈ ಜೀವಕ್ಕೆ ಯಾವುದೇ ಶರೀರದ ಜನ್ಮದ ಪುನರಾವರ್ತನೆ ಅವಶ್ಯಕತೆ ಇರುವುದಿಲ್ಲ. ಹೌದಲ್ವೋ? ಯಾವಾಗ ಯಾವುದೇ ಜನ್ಮದ ಅಥವಾ ದೇಹದ ಅವಶ್ಯಕತೆ ಇರುವುದಿಲ್ಲವೋ ಅದೇ ಮುಕ್ತಿ. ಕರೆಕ್ಟಾ? ಅದೇ ಮುಕ್ತಿ ಅಂತ ನಮ್ಗೆ ಗೊತ್ತಾಗಬೇಕಾದ್ರೆ ಯಾವ ಗೊತ್ತಾಗಬೇಕು? ಮನುಷ್ಯ ಜನ್ಮದಲ್ಲೇ ಗೊತ್ತಾಗಬೇಕು. ಗಳ್ಳಿಯೋ ಹಂದಿಯೋ ಆಗಿದ್ದಾಗತ್ತಾ? ಇಲ್ಲ. ಅದಕ್ಕೆ ನಾವು ಈ ಜನ್ಮದಲ್ಲಿ ಏನ್ಬಿಟ್ರ ಅಂತ ಅನ್ನುವಾಗಲೂ ನಾವು ಮನುಷ್ಯ ಜನ್ಮದಲ್ಲಿ ಅಂತ ಮಾತಾಡಬೇಕು. ನಾವೆಲ್ಲೋ ನಮ್ಮನ್ನು ಕಳ್ಕೊಂಡ್ಬಿಟ್ಟಿದ್ರೆ ಈ ಜನ್ಮದಲ್ಲೇ ಕಳ್ಕೊಬೇಕು ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಜೀವದ ವಿಚಾರ ಆಗಿರುವಾಗ ನಾವು ಜೀವದಲ್ಲ ಅಂತ. ಜೀವಕ್ಕೆ ಬಿಡುಗಡೆ ಮಾನವ ಜನ್ಮದಲ್ಲಿ ಸಂಭವ ಇದೆ. ಮಾನವ ಜನ್ಮದಲ್ಲೇ ಅದನ್ನ ಅನುಭವಿಸುವ ಎಲ್ಲ ಅವಶ್ಯಕತೆಯು ಅಥವಾ ಅನುಕೂಲತೆಯು ಸಾಧ್ಯವು ಸಫಲತೆಯು ಸುಲಭವೂ ಆಗಿರೋದು ಜೀವಕ್ಕೆ ಮಾನವ ಶರೀರದಲ್ಲೇ ಮಾನವ ಜನ್ಮದಲ್ಲೇ. ನಾವೆಲ್ಲರೂ ಮಾನವರು. ಈಗ ಮನುಷ್ಯ ಶರೀರದಲ್ಲಿ ಈ ಜೀವ ಇದೆ. ಹೌದಲ್ವಾ? ಈ ಜೀವ ಇದೆ ಅನ್ನತಕ್ಕಂತ ಜೀವವು ನಾನು, ಈ ಶರೀರವು ನಾನು ಅನ್ನೋದು ನಮ್ಗೆ ಯಾವುದರಿಂದ ಏನಾಗ್ತಾ ಇದೆ ಅನ್ನೋದು ಇಲ್ಲದೆ ಇರೋದ್ರಿಂದ, ಬಂಧನದಲ್ಲಿರುವುದರಿಂದ ನಾವೆಲ್ಲರೂ ವಾಸನದಲ್ಲೇ ಇದ್ದೇವೆ. ಅದರಿಂದ ಹೇಳ್ತಾ ಇದ್ದಾರೆ ಗುರುಗಳು, ನೋಡಪ್ಪ ಶಿಷ್ಯ, ಅದೇ ಛಂದಸ್ಸು ಬದಲಾವತಿ ಇವಾಗ ಪ್ರಕರಣನೇ ಬೇರೆ. ಇಲ್ಲಿವರೆಗೂ ಆತ್ಮ ಆತ್ಮ ಅಂತಿದ್ರು, ಆತ್ಮಜ್ಞಾನ ತಿಳ್ಕೊಂಡ ಮೇಲೆ ಇನ್ನೇನಿದೆ ಅಂತ ಶಿಷ್ಯಂಗೆ ಅನ್ನಿಸ್ತಿರುವಾಗಲೇ ಅದೆಲ್ಲ ಮುಕ್ತಿ ಅಂದ್ಬಿಟ್ರು. ಹೌದಲ್ವಾ? ಆತ್ಮಜ್ಞಾನ ತಿಳ್ಕೊಂಡ್ರೆ ಮುಕ್ತಿ ಅಂತಲ್ಲ ಅರ್ಥ. ಆತ್ಮಜ್ಞಾನ ತಿಳ್ಕೊಂಡ್ರು ಗೊಳಾಗ್ತಿದ್ಯಾ ನಮ್ಗು? ಹೌದಲ್ವಾ? ನಂಗೆ ಆತ್ಮ ಅಂದ್ರೆ ಗೊತ್ತು, ಅನಾತ್ಮ ಅಂದ್ರೆ ಗೊತ್ತು, ಪಾಠ ಆಗಿದೆಯಲ್ಲ, ನೋಡ್ಕೊಂಡಿದೀವಲ್ಲ ನಾವು. ಪಂಚಭೂತ ನಮ್ಗೆ ಪಂಚಭೂತಗಳು ಅಂದ್ರೇನು, ಪಂಚಕೋಶಗಳು ಅಂದ್ರೇನು, ಪಂಚಪ್ರಾಣ ಅಂದ್ರೇನು ಗೊತ್ತಿಲ್ವಾ? ಅವಸ್ಥಾತ್ರ ಅದನ್ನ ಎಲ್ಲ ಗೊತ್ತಾಗೋಯ್ತು. ಆದ್ರೂ ನಮ್ಗೆ ಏನೋ ಒಂಥರ ಗೊಂದಲ. ಯಾಕೆ? ಮುಕ್ತಿ ಆಗಬೇಕು. ಮುಕ್ತಿಯೇ ಫಲ. ಹೌದಲ್ವ? ಮೋಕ್ಷವೇ ಫಲ. ಮೋಕ್ಷದ ಫಲ ಅಲ್ಲ ಇದೆಲ್ಲದರ ಒಟ್ಟು ಫಲ ಮೋಕ್ಷ. ಮುಕ್ತಿ ಅಂದ್ರೇನರ್ಥ? ಇವಾಗ ನಾವು ಯಾವ್ದು ಗೊಂದಲದಲ್ಲಿದೀವೋ ಅದ್ಯಾವೂ ಗೊಂದಲ ಇಲ್ಲದಂತಾಗುವುದು. ಹಾಗಾಗ್ಬೇಕಾದ್ರೆ, ಹಾಗೆ ಮೋಕ್ಷವನ್ನ ನಾವು ಅನುಭವಿಸಬೇಕಾದ್ರೆ, ಮೋಕ್ಷಾನಂದವನ್ನ ಇಲ್ಲೇ ಅನುಭೂತಿಗೆ ತಂದುಕೊಳ್ಳಬೇಕಾದರೆ ಏನು ಕ್ರಮವನ್ನು ಮಾಡಬೇಕು? ವಾಸನೆಯನ್ನು ತ್ಯಾಗ ಮಾಡಿ ಅಂದ್ರೆ ಮಾಡ್ಬಿಡಕ್ಕಾಗ್ಬಿಡತ್ತಾ ಅಂತ ನಮ್ಗೆ ಗುರುಗಳ ಮೇಲೆ ಸಿಟ್ಟು ಬರುತ್ತೆ. ಅವ್ರಿಗೇನ್ ಗೊತ್ತು? ಹೇಳ್ಬಿಡ್ತಾರೆ ವಾಸನೆ ತ್ಯಾಗ ಹ್ಯಾಂಗ ಮಾಡಕ್ಕಾಗುತ್ತೆ? ಅದಲ್ವ ಅವರು ಹೇಳಿರೋದು, ಯಾವ ಯಾವದ್ರಲ್ಲಿ ನಿಮ್ಮ ಸೆಳೆತ ವಾಸನೆ ಇದೆಯೋ ಅದನ್ನೇ ತ್ಯಾಗ ಮಾಡಿ ಅಂದರ್ಥ ಏನು? ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂದ್ರೆ, ನಾವು ಶರೀರವನ್ನು ಬಿಡೋದು ತ್ಯಾಗ ಅಲ್ಲ, ಶರೀರಕ್ಕಿರುವ ಸಂಬಂಧಗಳನ್ನು ಬಿಡುವುದು ತ್ಯಾಗವಲ್ಲ, ಎಲ್ಲರ ಮೇಲಿರುವ ಪ್ರೀತಿಯನ್ನು ಬಿಡುವುದು ತ್ಯಾಗವಲ್ಲ. ಅದು ಅಲ್ವಾ? ನೆಂಟ್ರೆಷ್ಟನ್ ಬಿಟ್ಬಿಡೋದು, ಹೆಂಡತಿ ಬಿಟ್ಬಿಡೋದು, ಗಂಡನ್ ಬಿಟ್ಬಿಡೋದು, ಗುರುನೇ ಬಿಟ್ಬಿಡೋದು, ಪ್ರಾಣ ಬಿಟ್ಬಿಡೋದು, ಊಟ ಬಿಟ್ಬಿಡೋದು, ನಿದ್ದೆ ಬಿಟ್ಬಿಡೋದು, ಇದ್ಯಾವುದು ಕೂಡ ತ್ಯಾಗ ಅಲ್ಲ. ಹೌದಲ್ವಾ? ವಾಸನ ಅಂದ್ರೆ ಏನು? ಈಗ ಬರ್ಕೊಂಡ್ರಲ್ಲ ನಾಲ್ಕು ನೋಡ, ಈಗಲೇ ಆಗ್ಲೇ ಬರ್ಕೋಗಿದೆ. ನಾವು ಬಿಡಬೇಕಾದದ್ದು ನಮಗೆ ಯಾವ ಯಾವ ವಿಚಾರದಲ್ಲಿ ದುರಾಸೆ ಇದೆ, ದುರಾಗ್ರಹ ಇದೆ, ರಾಗದ್ವೇಷ ಇದೆ, ಅದನ್ನ ನಾವು ಬಿಡಬೇಕು. ಅದನ್ನ ಬಿಡಬೇಕು ಅಂದ್ರೆ ಹೊರಗಡೆ ಇರೋದು ಯಾವುದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಅದೆಲ್ಲ ಇರೋದು ಹೊರಗಡೆ. ಬಿಡಬೇಕಾದವರು ಎಲ್ಲಿ ಬಿಡಬೇಕು? ಒಳಗಡೆನೆ. ಅದಲ್ವಾ? ಬಿಟ್ಟ ಮುಗಿದೋಗ್ಬೇಕಲ್ಲ ಅಂತ ಅರ್ಥ. ಆದ್ದರಿಂದ ಇದು ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ, ಅದಲ್ವ? ಬೇರೆ ವ್ಯಕ್ತಿಗಳಿಗೆ ಸಂಬಂಧಪಟ್ಟದ್ದಲ್ಲ, ಜನ್ಮಕ್ಕೆ ಸಂಬಂಧಪಟ್ಟದ್ದಲ್ಲ, ದೇಹಕ್ಕೆ ಸಂಬಂಧಪಟ್ಟದ್ದಲ್ಲ, ಕರ್ಮಕ್ಕೆ ಕರ್ಮಫಲಕ್ಕೆ ಸಂಬಂಧಪಟ್ಟದ್ದಲ್ಲ. ಇದು ಕೇವಲ ನಿಮಗೆ 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 ಅನ್ನತಕ್ಕಂತ ಅನುಭವಜನ್ಯವಾದ ನೀವು ನಿಮ್ಮನ್ನು ತಿಳಿದುಕೊಂಡು ಜ್ಞಾನಕ್ಕೆ ಸಂಬಂಧಪಟ್ಟಿರೋದು. ಜ್ಞಾನದಲ್ಲಿ ಭೇದ ಇದ್ರೆ ಈ ನಾಲ್ಕರಲ್ಲಿ ಭೇದ ಇರುತ್ತೆ. ಜ್ಞಾನದಲ್ಲಿ ಭೇದ ಇಲ್ಲದಿದ್ದರೆ, ಅಭೇದವಾದರೆ ಇದಿರುವುದಿಲ್ಲ. ಹಾಗೆ ಅಭೇದ ಅನ್ನೋದಿಲ್ಲ ಆಗಬೇಕು, ತಮ್ಮಲೇ ಆಗಬೇಕು. ಆದ್ದರಿಂದ ಪದೇ ಪದೇ ಇದನ್ನು ಜ್ಞಾಪಕ ಇಟ್ಕೊಂಡಿರಿ. ವಾಸನ ಅಂದ್ರೆ ಈ ನಾಲ್ಕೆ ಇನ್ನೇನಿಲ್ಲ, ವೆರಿ ವೆರಿ ಸಿಂಪಲ್, ಓನ್ಲಿ ಫೋರ್. ಓನ್ಲಿ ಫೋರ್ ಬಹಳ ಕಷ್ಟ ಅಲ್ವಾ? ನಾನು ಅದಕ್ಕೆ ರಾಗ ದ್ವೇಷದ ಜೊತೆ ಇದೆರಡನ್ನ ನಮ್ಮ ಹಿಂದಿನವರು ಸೇರಿಸಿರೋದ್ರಿಂದ ನಿಮಗೆ ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ತಾ ಇದ್ದೀನಿ.
ರಾಗದ್ವೇಷ ಹಿಡಿದ್ರೆ ಸಾಕು, ದುರಾಸೆ ದುರಾಗ್ರಹ ಜೊತೆಲೆ ಬಂದ್ಬಿಡುತ್ತೆ. ಆದ್ರೆ ದುರಾಸೆ ದುರಾಗ್ರಹ ಅನ್ನೋದು ನಮ್ಮಲ್ಲಿ ಇರತಕ್ಕಂತ ಈ ಲೌಕಿಕದಲ್ಲಿ ಇರತಕ್ಕಂತ ಎಲ್ಲ ವಿಚಾರಗಳನ್ನು ನಮಗೆ ಇರೋದ್ರಿಂದ, ಅದು ವ್ಯಾವಹಾರಿಕವಾಗಿ ಕಾಣ್ತಾ ಇರೋದ್ರಿಂದ ಆಚ ಕಡೆ ಕಾಣ್ತಾ ಇರೋದನ್ನು ಹೇಳಬೇಕು. ನಮ್ಮಲ್ಲಿರುವ ರಾಗ ದ್ವೇಷವೇ ನಮಗೆ ಆ ಕಡೆಗೆ ದುರಾಗ್ರಹಕ್ಕೆ ದುರಾಸೆಗೆ ಕಾರಣ ಆಗ್ಬೋದು, ಅದ್ರ ಏನ್ ಅನುಮಾನ ಇಲ್ಲ. ಅದು ಕಾರಣದಿಂದ ಹಾಗಾಗತ್ತೆ. ಸುಮ್ಮನೆ ಇರಕ್ಕೆ ಆಗಲ್ಲ, ಎಲ್ರೂ ಮಾಡ್ತಾರೆ ಅಂತ ನಾನು ಮಾಡೋದು ಬದಲು ಅವ್ರ್ಯಾರು ಮಾಡದೇ ಇರೋದನ್ನ ನಾನು ಮಾಡಿ ತೋರಿಸ್ತೀನಿ ಅಂತ ಮಾಡಕ್ ಹೋಗೋದು, ಅಥವಾ ಅದನ್ನ ನಾನು ಮಾಡಿದ್ರೆ ನಾನು ಅವ್ರಿಗಿಂತ ಶ್ರೇಷ್ಠ ಅನ್ಕೊಳ್ಳೋದು, ಅದ್ ಮಾಡಕ್ಕಾಗದೇ ಇದ್ರೆ ನಾನು ಕನಿಷ್ಠ ಅಂತ ಅನ್ಕೊಳ್ಳೋದು, ಇದೆಲ್ಲ ನಮ್ಗೆ ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವುದಕ್ಕೆ ನಾವು ಒದಾಡ್ತಾ ಇದ್ದೀವಿ. ಎಲ್ಲಿಯವರೆಗೆ ಲೋಕದ ಜೊತೆಗೆ ಹೊಂದಾಣಿಕೆ ಮಾಡುವುದಕ್ಕೆ ನೀವು ಪ್ರಯತ್ನ ಪಡುತ್ತೀರೋ ಅಲ್ಲಿಯವರೆಗೂ ಈ ರಾಗವು ದ್ವೇಷವು ಹೋಗುವುದಿಲ್ಲ. ತಿಳ್ಕೊಳ್ಳಿ, ಮುಕ್ತಿಯ ವಿಚಾರ ಮಾತಾಡೋ ಹಾಗೆ ಇಲ್ಲ. ಮುಕ್ತಿ ಮೋಕ್ಷ ಅನ್ನೋದೇನಾದ್ರೂ ನಿಮಗೆ ಅನುಭವಕ್ಕೆ ಬರಬೇಕು ಅನ್ನುವ ತೀವ್ರತೆ ಇದ್ದರೆ, ಏನೇ ಆತ್ಮಜ್ಞಾನವಿದ್ದರೂ ಪಂಡಿತನಾದರೂ ಜ್ಞಾನಿಯಾದರೂ ವಿಜ್ಞಾನಿಯಂತೆ ಮಾತನಾಡಿದರೂ ಅದನ್ನು ಇವತ್ತು ಬೆಳಗ್ಗೆ ನಾನು ಕೇಳಿದೆ, ನೀವು ಕೇಳ್ತಾ ಇದ್ದೀನಿ ನಾನು ಬೆಚ್ಚಾಂತ ಹಾಕಿ ಪಾವಡ ಪ್ರಕಾಶ ಅವರು ಕೇಳ್ತಾ ಇದ್ದೆ, ಭೌತ ವಿಜ್ಞಾನವನ್ನೆಲ್ಲ ಹೇಳಿದ್ರು ಅದಲ್ವಾ, ಮನೆಗೆ ನಿಮ್ಗೆ ಏನ್ ಕೇಳಿಸ್ಕೊತಾ ಇದೀವಿ ಅನ್ನೋದಕ್ಕೆ ಗೊತ್ತಾಗದ ಹಾಗೆ ಯಾಕೆಂದ್ರೆ ಕಂಪಲ್ಲಿ ನಿಂತ್ಬಿಟ್ರು ಅದಲ್ವಾ, ಚೆನ್ನಾಗಿ ಹೇಳಿದ್ರು ಅವರು. ಆದ್ರೆ ಈಗ ನಿಮ್ಗೆಲ್ಲ ಘಮ್ ಅಂತ ಮನೆ ಅಂಗಡಿ ಏನಾದ್ರು ಘಮ್ ಅಂತ ವಾಸನೆ ಬಂದ್ರೆ ಘಮ್ಮು ಕಮ್ಮು ಏನ್ ವ್ಯತ್ಯಾಸ ಅಂತ ಯೋಚನೆ ಮಾಡ್ತಿರ್ಬೇಕು. ಆಕಾಶದ ಬಗ್ಗೆ ಯೋಚನೆ ಬರಲ್ಲ ಅದಲ್ವಾ. ಯಾವಾಗಲೂ ಅಂದ್ರೆ ಇದು ಅಪ್ಲೈಡ್ ಸೈನ್ಸ್, ನ್ಯೂ ಸೈನ್ಸ್ ಅಲ್ಲ. ಫಿಸಿಕ್ಸ್ ನ ಹಾಗೆ ಫಿಸಿಕ್ಸ್ ಆಗಿ ಹೇಳ್ಬಿಟ್ರು ಆಗಲ್ಲ. ಇಲ್ಲದೇ ಇದ್ರೆ ಶ್ರೀಕೃಷ್ಣ ಅವಾಗ ಹೇಳ್ಬಿಟ್ಟಿರೋನು, ಅವನು ಯಾಕೆ ನನ್ನಿಂದಿವೆಲ್ಲ ಆಯ್ತು ಅಂತ ಹೇಳ್ದ. ಅದಕ್ಕೆ ಅಧ್ಯಾತ್ಮಕ್ಕೆ ಬೇಕಾಗಿರುವ ವೇದಾಂತ ವಿಚಾರದಲ್ಲಿ ವೇದಾಂತ ವಿಜ್ಞಾನವನ್ನೇ ಹೇಳಬೇಕು. ಅವ್ರು ಹೇಳಿ ತಪ್ಪು ನಾನು ಹೇಳ್ತಾ ಇಲ್ಲ. ಅವರು ತುಂಬಾ ವಿಸ್ತಾರ ಮಾಡಿದಾಗ ಕೇಳಿದವ್ರಿಗೆ ಮುಂದಿನ ವಾರಕ್ಕೆ ಹೋಗುವಾಗ ಹಿಂದಿನ ವಾರ ಏನ್ ಕೇಳಿದ್ವಿ ಅಂತ. ಅದಕ್ಕೆ ಉದಾಹರಣೆ ಏನಂದ್ರೆ, ಈಗಲೇನೆ ನಾನು ಆಗ್ಲೇ ಹೇಳಿದ್ದೇನು ನಾಲ್ಕು ಅಂದ್ರೆ ಬರ್ತೋಗಿತ್ತು. ಅದರಿಂದ ನಮ್ಮ ನಮ್ಮ ಮನಸ್ಸು ಯಾವ ಸ್ತರದಲ್ಲಿದೆ, ಏನನ್ನ ಹುಡುಕುತ್ತಿದೆ, ಏನನ್ನ ಅವಲಂಬಿಸಿದೆ, ಯಾವ ಪರಾವಲಂಬನೆಗಾಗಿ ಇದು ಹಾತೊರೆಯುತ್ತಿದೆ ಅನ್ನೋದು ಬಹಳ ಮುಖ್ಯ. ಹೌದಲ್ವೋ, ನಮ್ಮ ಎಲ್ಲ ಬೇಡಿಕೆಗಳು ನಮ್ಮ ಎಲ್ಲ ಹಾತೊರೆಯುವಿಕೆಯು ನಮ್ಮಿಂದ ಹೊರಗಿರುವ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು, ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಇಲ್ಲಿಂದ ಮುಂದಕ್ಕೆ ನಿಮಗೆ ಸಂಬಂಧಪಟ್ಟಿದ್ದು ಅಂದ್ರೆ ನೀವೇ ನಿಮಗೆ ಸಂಬಂಧಪಟ್ಟಿರುವ ವಿಷಯ ಅನ್ನೋದನ್ನ ನಿರೂಪಣೆ ಮಾಡಬೇಕಾಗಿದೆ ಗುರುಗಳು. ಹೌದಲ್ವೋ, ಈಗಲೇನಾದ್ರು ಶಂಕರಾಚಾರ್ಯರು ತುಂಬಾನೇ ಬೇಜಾರು ಮಾಡ್ಕೊಂಡ್ಬಿಡೋರೋ ಏನೋ ಗೊತ್ತಿಲ್ಲ, ಆದ್ರೆ ಅವ್ರು ಒಳ್ಳೆ ಶಿಷ್ಯರು ಸಿಕ್ಕಿದ್ರು. ಹಾ ಹೌದಾ, ಅವಾಗ ಅನ್ಕೊಂಡು ಹೊರಟೋದ್ರು. ಆಮೇಲೆ ಅವರು ಅದಕ್ಕೋಸ್ಕರ ನೋಡ್ಲಾರ್ದೆ ತುಂಬಾ ಚಿಕ್ಕ ವಯಸ್ಸಲ್ಲೇ ನಮಸ್ಕಾರ ಮಾಡಿ ಬ್ರೋ. ಆದ್ರೆ ಅದು ಎಷ್ಟು ದೊಡ್ಡ ಕೆಲಸವನ್ನು ಮಾಡಿಟ್ಟಿದ್ದಾರೆ, ಎಷ್ಟನ್ನು ಮಾಡಿದ್ದಾರೆ ಅಂದ್ರೆ ಅರ್ಥ, ಮೋಕ್ಷವನ್ನ ನೀವು ಪಡೆದ ಮೇಲೂ ಮೋಕ್ಷಾನಂದದಲ್ಲ ನೀವು ಇರುವಾಗಲೂ ದೇಹ ಬಿಟ್ಟಿರ್ಬೇಕು ಅಥವಾ ಪ್ರಾಣ ಹೊರಟೋಗುತ್ತೆ, ಇಂತಹದೆಲ್ಲ ತಲೆ ಇಟ್ಕೋಬೇಡಿ. ಮೋಕ್ಷವೆಂದರೆ ನೀವೇ ದೇಹ ತ್ಯಾಗ ಮಾಡುವುದು ಅಲ್ಲ, ಅಥವಾ ಅದಷ್ಟೇ ದೇಹಪಾತವಾಗುವುದು ಅಲ್ಲ. ಅದಲ್ವೋ, ಅದ್ರ ಪಾಯದದು ಏನು ಇರತ್ತೆ ಬರುತ್ತೆ ಹೋಗುತ್ತೆ ಅನ್ನೋದ್ರೆ ಸಂಬಂಧಪಟ್ಟಿರೋದು. ಆದ್ರೆ ನೀವು ಅನುಸಂಧಾನ ಮಾಡಬೇಕಾದದ್ದು ಈ ಶ್ಲೋಕದ ಮೂಲಕ ಜ್ಞಾತ್ವ, ಈ ಆತ್ಮದ ವಿಚಾರವನ್ನ ತಿಳಿದುಕೊಂಡ ನೀವು ಈ ವಾಸನೆ ಇದೆಯಲ್ಲ ಇದು ಅನಾದಿಯಾದದ್ದು ಆದಿಯಾದದ್ದು, ಇದು ಬಲವದ ಮುಂದೆ ಕೆಳಗಿದೆ. ಕರ್ತಾ ಭೋಕ್ತಾಪ್ಯಹಮತಿ ಯಸ್ಯ ಸಂಸಾರ ಹೇತು. ಇಲ್ಲಿ ಕರ್ತೃತ್ವ ಭೋಕ್ತೃತ್ವ ಅನ್ನತಕ್ಕಂಥದ್ದನ್ನ ಬಲವಾಗಿ ಬಲವಾಗಿ ಅಂತ ದೃಢವಾಗಿ ನಿಮ್ಮನ್ನ ನಾನೇ ಕರ್ತೃ ನಾನೇ ಭೋಕ್ತೃ ಅಂತ ಮಾಡತಕ್ಕಂತ ಭಾವ ಇದೆಯಲ್ಲ, ಈ ವಾಸನೆಯು ಯಾವಾಗಲೂ ಸಂಸಾರಕ್ಕೆ ಹೇತು, ಸಂಸಾರಕ್ಕೆ ಕಾರಣ, ಮರುಹುಟ್ಟಿಗೆ ಕಾರಣ, ಪುನರ್ಜನ್ಮಕ್ಕೆ ಕಾರಣ. ಪುನರ್ಜನ್ಮಕ್ಕೆ ಕಾರಣ ಯಾವುದು? ಕರ್ತೃತ್ವ ಭೋಕ್ತೃತ್ವ. ಕರ್ತೃತ್ವ ಭೋಕ್ತೃತ್ವಕ್ಕೆ ಕಾರಣ ಯಾವುದು? ವಾಸನ. ವಾಸನೆಗೆ ಕಾರಣ ಯಾವುದು? ನಾಲ್ಕು. ಯಾವುದು ನಾಲ್ಕು? ಲೇಟ್ ಆಗಿ ಬಂದವ್ರಿಗೂ ಗೊತ್ತಾಗ್ಲಿ, ರಾಗ ಮತ್ತು ಇದು ವಾಸನೆ. ಇದನ್ನ ತ್ಯಾಗ ಮಾಡಬೇಕು. ಹೇಗೆ ತ್ಯಾಗ ಮಾಡೋದು? ಅದು ಅದು ಎಲ್ಲ ಸೇರ್ಕೊಂಡಾಗ ಏನಾಯ್ತು? ಕರ್ತೃತ್ವ ಭೋಕ್ತೃತ್ವ ಆಯ್ತು. ಈಗ ನೋಡೋಣ, ಕರ್ತೃತ್ವ ಭೋಕ್ತೃತ್ವ ಅಂದ್ರೇನು? ಇಲ್ಲಿವರೆಗೂ ಕರ್ತೃತ್ವ ಭೋಕ್ತೃತ್ವ ಅಂದ್ರೆ ಏನೋ ಒಂಥರ ಮೇಲ್ನೋಟಕ್ಕಿತ್ತು, ನಾನು ನಾನು ಅನ್ನೋದು ಇದೆ. ಅದರಿಂದ ಕರ್ತೃತ್ವ ಅಂದ್ರೆ ಅಹಂಕಾರ ಆಗುತ್ತೆ, ಭೋಕ್ತೃತ್ವ ಅಂದ್ರೆ ನಾನೇ ಅನ್ಬೋದು, ಇದೆಲ್ಲ ಹೇಳ್ತಾ ಇದ್ವಿ. ಆದ್ರೆ ಈಗ ನೋಡಿ ಹೇಗಿದೆ ಅಂದ್ರೆ, ಅಂತಃಕರಣದಲ್ಲಿ ಜೀವಕ್ಕೆ ಮನಸ್ಸಿನ ತಾದಾತ್ಮ ಭಾವವೇ ನಿಧಾನ ಕರ್ತ ಮಾಡ್ಕೊಳ್ಳಿ. ಜೀವವು ಮನಸ್ಸಿನೊಡನೆ ಸೇರಿದಾಗ ಭೋಕ್ತೃತ್ವ ಎನಿಸಿಕೊಳ್ಳುತ್ತದೆ.
ನೋಡಿ, ಭಕ್ತತ್ವ ಅಂದ್ರೇನು? ಜೀವವು ಮನಸ್ಸಿನಲ್ಲಿ ತಾದಾತ್ಮ ಹೊಂದಿದಾಗ ಭಕ್ತೃತ್ವ. ಇದೇ ಜೀವವು ಬುದ್ಧಿಯ ಜೊತೆ ತಾದಾತ್ಮ ಹೊಂದಿದಾಗ ಭೋಕ್ತೃತ್ವ. ಅರ್ಥ ಮಾಡ್ಕೊಳ್ಳಿ, ಅಂತಃಕರಣದಲ್ಲಿ ವೃತ್ತಿ ಇದೆ ಅದಲ್ವೋ? ಅಂದ್ರೆ ಜೀವವು ಮನೋವೃತ್ತಿಯಲ್ಲಿದ್ದಾಗ ಅದನ್ನ ಏನಂತ ಕರೀತಾರೆ? ಭೋಕ್ತೃತ್ವ. ನಾವು ಮನಸ್ಸಿಂದಲೇ ಎಲ್ಲ ಗೋಳಾಡೋದು ಅದಲ್ವಾ? ಬುದ್ಧಿಯಲ್ಲಿ ನಿರ್ಣಯ ಏನು? ನಾಳೆ. ಅದೇ ಮನಸ್ಸು, ಅದೇ ಜೀವವು ಬುದ್ಧಿಯಲ್ಲಿ ತಾದಾತ್ಮ ತಾಳಿದಾಗ ಅದನ್ನ ಭೋಕ್ತೃ ಅಂತ ಕರೀತಾರೆ. ಜೀವದ ಮನಸ್ಸಿನ ತಾದಾತ್ಮ ಭಾವವೇ ಭೋಕ್ತೃ. ಈ ಜೀವದ ಬುದ್ಧಿಯ ತಾದಾತ್ಮ ಭಾವವೇ ಕರ್ತೃ ಅದಲ್ವಾ? ಈ ಭೋಕ್ತೃತ್ವ ಕರ್ತೃತ್ವ ಏನಿದೆ ಇದು, ಇದರ ಸ್ವಾಮ್ಯವೇ ಅಹಂಕಾರ ಅನ್ನುವ ಮೂಲ. ಇದೆರಡು ಸೇರ್ಕೊಂಡಾಗ ಏನಾಗುತ್ತೆ? ಅಹಂಕಾರ ವೃತ್ತಿ. ಅದಕ್ಕೋಸ್ಕರನೇ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅನ್ನೋದು ವೃತ್ತಿ ಭೇದ ಅದಲ್ವಾ? ಒಂದಕ್ಕೊಂದಕ್ಕೂ ವೃತ್ತಿ ಭೇದ. ಆದ್ರೆ ಇದೆಲ್ಲದರಲ್ಲೂ ವೃತ್ತಿ ಉಂಟಾಗಬೇಕಾದ್ರೆ ಈ ಜೀವವು ನಾನು ನಾನು ಅನ್ನುವ ಈ ಜೀವವು ಯಾವ ಯಾವ ರೀತಿ ಸೇರ್ಕೊಂಡು ಕಾರ್ಯಕಾರಣ ಸಂಬಂಧವನ್ನು ಏರ್ಪಡಿಸಿಕೊಳ್ಳುತ್ತದೋ ಆಗ ಈ ಜೀವವೇ ಏನಾಗುತ್ತದೆ? ಭೋಕ್ತೃ ಕರ್ತೃ. ಈ ಭೋಕ್ತೃತ್ವ ಕರ್ತೃತ್ವ ಎಲ್ಲಿಯವರೆಗೆ ಇದು ನಾನು ಇದು ನನ್ನದು ಅಂತ ನಾನು ಅಂತ ಇದ್ದೀನೋ ಅಲ್ಲಿಯವರೆಗೂ ಈ ಕಾರಣವೇ, ಈ ಅಹಂಕಾರವೇ, ಈ ವೃತ್ತಿಯೇ ನನ್ನ ಸಂಸಾರಕ್ಕೆ ಕಾರಣ. ನನ್ನದೇನು? ಜೀವದ ಮರುಹುಟ್ಟಿಗೆ, ಪುನರ್ಜನ್ಮಕ್ಕೆ ಕಾರಣ. ಪುನಃ ಪುನಃ ಶರೀರ ಆಗುತ್ತೆ. ಗೊಂದಲ ಇದ್ರೆ ಇನ್ನೊಂದಷ್ಟು ಹೇಳ್ತೀನಿ. ಕನ್ಫ್ಯೂಷನ್? ಭೋಕ್ತೃ ಅಂದ್ರೇನು? ಜೀವ, ಜೀವ ಪ್ರಧಾನತ್ವ ಬೇಕು, ಮನಸ್ಸು ಪ್ರಧಾನ ಅಲ್ಲ ಅಲ್ಲಿ. ಯಾಕೆಂದ್ರೆ ಜೀವದಿಂದಲೇ ಮನಸ್ಸಿಗೆ ಬೆಲೆ ಹೌದಲ್ವ? ಜೀವವು ಮನಸ್ಸಿನೊಂದಿಗೆ ತಾದಾತ್ಮ ತಾಳಿದಾಗ ಭೋಕ್ತೃ, ಅದೇ ಜೀವವು ಬುದ್ಧಿಯಲ್ಲಿ ತಾದಾತ್ಮ ಪಡೆದಾಗ ಕರ್ತೃ ಹೌದಲ್ವ? ಇದೆರಡರ ಸ್ವಾಮ್ಯತೆ ಏನಿದೆ? ನಾನು ನಾನು ಅನ್ನೋದು ಸ್ವಾಮ್ಯ ಅಂದ್ರೆ ಎರಡು ಸೇರ್ಕೊಳ್ಳೋದು. ಸ್ವಾಮ್ಯ ಎರಡಕ್ಕೂ ಒಂದೇ ಹೊಂದಾಣಿಕೆ ಇದೆ ಅಂತ. ಎರಡು ವೃತ್ತಿಯೇ, ಇದು ವೃತ್ತಿಯೇ ಅದು ವೃತ್ತಿಯೇ. ಈ ಸ್ವಾಮ್ಯತೆ ಇದೆಯಲ್ಲ, ಅಂದ್ರೆ ಈ ಮನಸ್ಸು ಬುದ್ಧಿ ಇದೆಯಲ್ಲ, ನಾನು ಕರ್ತೃತ್ವ ಭೋಕ್ತೃ ಎರಡು ಸೇರಿದಾಗ ಅಹಂ ಅನ್ನುವ ಮೂಲ ಅದಲ್ವ? ಇದು ಡಿಪಾಸಿಟ್ ಆಗುತ್ತಲ್ಲ ಚಿತ್ರದಲ್ಲಿ, ಅದರಿಂದ ಇದಿಷ್ಟನ್ನು ಸೇರಿಸಿದಾಗ ಏನಾಯ್ತು? ವಾಸನಾ ಅದಲ್ವ? ಇದರಿಂದನೇ ನಾನು ನನ್ನದು ಅಂತ ನಾನು ಅನ್ಕೊಳ್ತಾ ಇರೋ ಕಾರಣದಿಂದಲೇ ಈಗ ಆಮೇಲೆ ನೋಡೋಣ ಯಾವ್ದನ್ನ ನಾನು ಅನ್ಕೋತಾ ಇದ್ದೀನಿ, ಯಾವ್ದನ್ನ ನಾನು ಅನ್ಕೊಳ್ತಾ ಇಲ್ಲ, ಯಾವ ಕಾರಣದಿಂದ ನನಗೆ ವಾಸನೆ ಇದೆ ಅನ್ನೋದು ಕೂಡ ಇವತ್ತು ಕ್ಲಿಯರ್ ಆಗ್ಬಿಡ್ಬೇಕು ನಿಮಗೆ. ಎಷ್ಟೊತ್ತಾರ ಆಗ್ಲಿ, ಹೌದಾ? ಎಷ್ಟೊತ್ತಾಗುತ್ತೆ? ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ ಅದಲ್ವಾ? ವಾಸನಾ ವಾಸನಾ ಅಂದ್ರೆ ಆ ನಾಲ್ಕು, ಆ ನಾಲ್ಕನ್ನು ತ್ಯಾಗ ಮಾಡಕ್ ಆಗ್ತಾ ಇಲ್ಲ. ಯಾತಕ್ಕೆ ಅಂದ್ರೆ ಕರ್ತೃತ್ವ ಭೋಕ್ತೃತ್ವ ಇದೆ. ಈ ಕರ್ತೃತ್ವ ಭೋಕ್ತೃತ್ವ ಅಂದ್ರೇನು? ಜೀವದ ಸಾದಾತ್ಮಭಾವ ಮನಸ್ಸಿನ ಬುದ್ಧಿಯ ಜೊತೆಯಲ್ಲಾದಾಗ ಕರ್ತೃತ್ವ ಭೋಕ್ತ. ಅದೆರಡೂ ಸೇರಿ ಸ್ವಾಮ್ಯವಾಗಿ ನಿಂತಾಗ ಕೂಟಸ್ಥವನ್ನ ಅದನ್ನ ಜೊತೆಯಲ್ಲಿದ್ದಾಗ ಅದನ್ನ ಅಹಂಕಾರ. ಅಷ್ಟು ಮೂಲ ಇದಿಷ್ಟು ಕೂಡ ಅಂದ್ರೆ ಶಾಸ್ತ್ರೋಕ್ತವಾಗಿ ತಿಳ್ಕೊಂಡಾಗ ಆಯ್ತೀಗ ನೀವು ಎಲ್ಲೇ ಹೇಳಿದ್ರು ಅಷ್ಟೇ, ಯಾವ ಜೊತೆಯಲ್ಲೂ ಅಷ್ಟೇ. ಜೀವವು ಶರೀರದೊಂದಿಗೆ ಹೀಗನ್ನಿಸುತ್ತದೆ, ಜೀವವು ಅಂತಃಕರಣ ತಾದಾತ್ಮದ ಹೀಗನ್ನಿಸುತ್ತದೆ. ಜೀವ 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 ಪ್ರಧಾನ. ಇಲ್ಲಿವರೆಗೂ ನೀವು ಜೀವ ಅನ್ನೋದನ್ನ ಜೀವಾತ್ಮ ಅನ್ನೋದನ್ನ ಪರಮಾತ್ಮನ ಅಂಶ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಿ ಅದಲ್ವ? ಈ ಜೀವ ಯಾಕೆ ಪರದಾಡ್ತಿದೆ ಇಲ್ಲಿ ಅನ್ನುವುದಕ್ಕೆ ಸಾದಾತ್ಮ ಕಾರಣದಿಂದ ಅದಲ್ವ? ನೋಡಿ, ಇವಾಗ ಯಾರೋ ಒಬ್ಬ ಒಳ್ಳೆ ಮನುಷ್ಯ ಎಂ ಡಿ ಅಂತ ಒಂದು ಪೋಸ್ಟ್ ಕೊಡ್ತೀರಿ, ಎಂ ಡಿ ಆಗ್ತಿದ್ದಾಗೆ ನಮಗೆ ನಾನು ಎಂ ಡಿ ಅಂತಾನೆ ಮನುಷ್ಯ ಅನ್ನೋದು ಮತ್ತೆ ಹೋಗುತ್ತೆ. ಒಂದೇ ಮನೆಗೆ ಹೋದಾಗ ಅಷ್ಟೇ, ಏನ್ ತಿಳ್ಕೊಂಡಿದ್ದ ನಾನು ದೊಡ್ಡ ಕಾರ್ಪೊರೇಷನ್ಗೆ ಎಂ ಡಿ ಅಂತಾನೆ. ಆ ಎಂ ಡಿ ಅನ್ನೋ ಪದವಿಯಿಂದ ಅಂದ್ರೆ ಆ ಎಂ ಡಿ ರೀತಿಯಲ್ಲಿ ತದಾತ್ಮ ಭಾವದಿಂದ ತಾನು ಎಲ್ಲರಂತೆ ಒಬ್ಬ ಮನುಷ್ಯ ಅನ್ನುವುದನ್ನು ಹೇಗೆ ಮರೆತು ಬಿಡುತ್ತಾನೋ ಹಾಗೆಯೇ ಜೀವವು ಬುದ್ಧಿಯ ಸಹವಾಸದಲ್ಲಿ, ಮನಸ್ಸಿನ ಸಹವಾಸದಲ್ಲಿ, ಅಂತಃಕರಣದ ಸಹವಾಸದಲ್ಲಿ ತನ್ನನ್ನ ತಾನು ಮರೆತು ಬಿಟ್ಟಿರುತ್ತದೆ. ಅಂದ್ರೆ ತನ್ನ ಸ್ವರೂಪವನ್ನು ಮರೆತು ಬಿಟ್ಟಿರುತ್ತದೆ ಅದಲ್ವೋ? ಅದು ಕಾರಣದಿಂದ ಇದು ಈ ಸಂಸಾರದಲ್ಲಿ ಕಳೆದಾಡುತ್ತದೆ. ಅಂದ್ರೆ ಜೀವ ಜೀವಗಳಲ್ಲಿ, ಜನ್ಮ ಜನ್ಮಗಳಲ್ಲಿ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಪ್ರಯಾಣವನ್ನ ಬೆಳೆಸಿ ಬೆಳೆಸಿ ಗೊತ್ತಾಗುತ್ತೆ ಅದಲ್ವೋ? ಹಾಗಾದ್ರೆ ನಿಮ್ಗೆ ಗೊತ್ತಾಗ್ತಲ್ಲ, ಸಂಸಾರಕ್ಕೆ ಈ ಜೀವಕ್ಕೆ ಸಂಸಾರ ಉಂಟಾಗುವುದು ಹೇಗೆ? ನೀವು ನಾನು ಅದು ಇದು ಅಂತಲ್ಲ, ಸಕಲ ಚರಾಚರ ವಸ್ತುಗಳಲ್ಲೂ ಪ್ರಾಣಿಗಳಲ್ಲೂ ಇರುವ ಜೀವ ಏಕಃ ಅಲ್ಲ, ಸ್ವಮೇವಾಂಶ ಜೀವಲೋಕೆ. ನಿಮ್ಮಲ್ಲಿರೋದು, ನನ್ನಲ್ಲಿರೋದು, ಅವರಲ್ಲಿರೋದು, ಹೊರಗಡೆ ಎಲ್ಲ ಸೊಳ್ಳೆಲ್ಲಿರೋದು, ಆನೆಲ್ಲಿರೋದು, ಎಲ್ಲ ಜೀವ ಭಾವವು ಒಂದೇ. ಆ ಜೀವವು ಭಾವವಾಗಿ ಅಂತಃಕರಣದಲ್ಲಿ ಯಾವಾಗ ಮನುಷ್ಯನಾದವನಿಗೆ ಭಾವಕ ಚಿಂತಕ ಅದಲ್ವ? ನಾನು ಮಾಡುವವನು ನೋಡಿ ಕರ್ತೃತ್ವ ಇದೆಲ್ಲ ಇದೆಯಲ್ಲ, ಅದೆಲ್ಲವೂ ತಾದಾತ್ಮ ಭಾವ ಅದರಲ್ಲಿದ್ದಾಗ ಹಾಗೆ ಅದಲ್ವ?
ಯಾವಾತನು ಮಲಗಿರುವವನು, ಕಂಬಳಿ ಹೊತ್ಕೊಂಡು ಮಲಗಿರೋನೇ ಎದ್ದಾಗ ಓಡಾಡ್ತಿರೋನು, ಯಾರು ಎದ್ದಾಗ ಓಡಾಡ್ತಿರೋನು ಅವನೇ ರೇಗಾಡ್ತಿರೋನು, ಯಾರು ರೇಗಾಡ್ತಿರೋನು ಅವನೇ ಮದುವೆ ಮಾಡ್ಕೊಂಡು ಸುಮ್ಮನಾಗಿರೋದು. ಯಾವ ಸುಮ್ಮನೆ ಬಿದ್ದಾನು ಯಾರ ಮೇಲೆ ರೇಗಾಡ್ತಿರೋ ಆತನೇ ಇವನು. ಒಂದ್ ಕಾಲದಲ್ಲಿ ಇವನು ಗೊತ್ತಿಲ್ಲ ನಿಮ್ಗೆ ಯಾರು ಇರ್ತಾ ಇಲ್ಲ, ಮದುವೆ ಮಾಡಿದ್ವಿ ನೋಡಿ ಆ ಅಮ್ಮನ ಕೈ ಸಿಕ್ಕ ಮಾತು ಇವನೇನೇನ್ರಿ ಅವನು, ಹೌದ್ರಿ ಅವನೇ ಅಂತಾರೆ. ಈ ಜೀವವು ಕೂಡ ಹಾರಾಡುವುದು ಕೂಗಾಡುವುದು ಇದೆಲ್ಲನೂ ಕೂಡ ಅಂದ್ರೆ ಯಾವುದೇ ಪಂಡಿತನಾದರೂ ಯಾವುದೇ ಜ್ಞಾನಿಯಾದರೂ ಯಾರಿಗಾದರೂ ಕೂಡ ಪಂಡಿತ್ಯದಿಂದ ಆತ್ಮವು ನನಗೆ ಅರ್ಥವಾಯಿತು ಅನ್ನುವ ಕಾರಣದಿಂದ ಬಿಡುಗಡೆ ಇಲ್ಲ. ಯಾಕೆ ಬಿಡುಗಡೆ ಇಲ್ಲ? ವಾಸನೆಯು ತ್ಯಾಗವಾಗುವ ತನಕ ಬಿಡುಗಡೆಯ ಪ್ರಶ್ನೆಯೇ ಇಲ್ಲ. ಅದಲ್ವ, ಆ ವಾಸನೆಯ ಕಾರಣದಿಂದಲೇ ಪುನಃ 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 ಜನ್ಮ ಉಂಟಾಗುತ್ತದೆ. ಈ ವಾಸನೆ ನಾನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದಲ್ವ, ಬೇಡ ಬೇಡ ಅಂತಿದ್ರು ಕೂಡ ತುಂಬಾ ಸಿಹಿ ಇಷ್ಟ ಇರೋಂಗೆ ಆ ಕಡೆ ಎಳೆದು ಬಿಟ್ರೆ ಮನಸ್ಸು, ಅಯ್ಯ 400 ಆದ್ರೂ ಇಲ್ಲ 500 ಆದ್ರೂ ಇಲ್ಲ. ಅದಲ್ವ, ಮನೆ ಹೋಗ್ತಾ ಇರೋವಾಗ ನಿನ್ ಮನೆ ಆಸೆ ಏನಪ್ಪ ಅಂದ್ರೆ ಒಂದ್ ತುಂಡು ಬೀಸಪ್ಪ ಅಂತಾನೆ ಹೊರತು ಇಂಜೆಕ್ಷನ್ ಕೊಡಿ ಇನ್ನೊಂದು ವರ್ಷ ಬದುಕಬೇಕು ಅಂತ ಏನಲ್ಲ. ಅಷ್ಟು ತೀವ್ರತೆ ಇರುತ್ತೆ ವಾಸನ ಕಡೆಗೆ. ಇದನ್ನ ವರ್ಣಿಸಕ್ಕೆ ಆಗಲ್ಲ, ಎಷ್ಟೊಂದು ಅನಾದಿ ಇದು, ಎಷ್ಟೊಂದು ಪ್ರಬಲವಾದದ್ದು, ಬಲಾಢ್ಯವಾದದ್ದು, ಬಲಿಷ್ಠವಾದದ್ದು ಈ ವಾಸನ. ಈ ಜೀವವನ್ನ ಎಳೆದು ಎಳೆದು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ತಗೊಂಡು ತಗೊಂಡು ಹೋಗ್ತಾನೆ ಇರುತ್ತೆ. ಮನುಷ್ಯ ಜನ್ಮದಲ್ಲಿ ಮಾತ್ರವೇ ಈ ಜೀವಕ್ಕೆ ಇದನ್ನೆಲ್ಲ ಕೇಳಿ ಮಾಡಿ ಗುರುವಾರ ಎಲ್ಲ ತಿದ್ದುಕೊಂಡು ತಿಳ್ಕೊಂಡು ಹೊರಗಿನ ಎಷ್ಟೇ ಆಕರ್ಷಣೆಗಳಿದ್ರು ಮೆಲ್ಲೆ ಮೆಲ್ಲೆಗೆ ಬೆಳಗ್ಗೆ ಹೊರಗಡೆ ಹೋಗ್ತಾ ತನ್ನನ್ನು ನೋಡಿ ಇದೆಲ್ಲ ಮಾಡ್ಬೇಕಲ್ಲ. ಅದೆಲ್ಲ ಮಾಡ್ಬೇಕಾದ್ರೆ ವಾಸನಾ ತ್ಯಾಗ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಯ್ತು, ವಾಸನಾ ಅಂದ್ರೆ ಏನು, ತ್ಯಾಗ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಕ್ರಮ ಹೇಳ್ಬೇಕಲ್ಲ ಅದಕ್ಕೆ ಹಾಗೆ ಅಂತ ಮೂರನೇದಲ್ಲಿ ಒಂದು ಮಾತು ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ. ಪ್ರತ್ಯಕ್ ದೃಷ್ಟ್ಯಾತ್ಮನಿ ನಿವಸತ ಸಾಂಪನೇಯ ಪ್ರಯತ್ನ. ಅಂದ್ರೆ ಏನರ್ಥ, ಇದನ್ನ ಮಾತ್ರ ಚೆನ್ನಾಗಿ ಅಡಲೇ ಮಾಡ್ತದೆ ಚಳಗೆರೆ ಗೀತಾ ಕುಂಬಿ ಸ್ವಪ್ರಯತ್ನದಿಂದ. ಅರ್ಥ ಏನು ಅಂದ್ರೆ ಇದನ್ನ ಯಾರೂ ಬೇರೆಯವರಿಗೆ ಬಲವಂತ ಮಾಡಿ ಹೇಳಿಸುವ ಹಾಗಿಲ್ಲ. ಯಾವ ಗ್ರಂಥದಲ್ಲಿ ಓದಿದರೂ ನೀವು ಹೀಗ್ ಮಾಡಿ ಹಾಗೆ ಮಾಡಿ ಹೇಳಕ್ಕಾಗಲ್ಲ. ಗೊತ್ತಾಯ್ತಾ, ಯಾರೇ ಬಲವಂತ ಮಾಡುವ ಹಾಗಿಲ್ಲ. ಇದು ಗಂಡನೋ ಹೆಂಡತಿಗೋ ಹೇಳಿ ಊಟ ಮಾಡಿಸುವಂತಲ್ಲ, ತಟ್ಟಿ ತಟ್ಟಿ ಮಗುವನ್ನ ನಿದ್ರೆ ಮಾಡಿಸುವಂತಲ್ಲ. ಇದೆಲ್ಲವೂ ಉತ್ತಿಷ್ಟತಾ ಜಾಗ್ರತ ಮೇಲಿನ ವಿಚಾರವಾದ್ದರಿಂದ ನೀವೇ ಸ್ವಪ್ರಯತ್ನದಿಂದ ಅಂದ್ರೆ ಪುನಃ 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 ಇದನ್ನ ಮಾಡುವುದರಿಂದ, ನಿಮ್ಮ ಮನಸ್ಸಿನಲ್ಲಿ ಇದನ್ನ ಮಂಥನ ಮಾಡುವುದರಿಂದ, ಪ್ರತಿ ಗಳಿಗೆಯಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಇದನ್ನ ಮನಸ್ಸಿನಲ್ಲಿ ಮೆಲುಕು ಹಾಕುತ್ತಿರುವುದರಿಂದ ಅಂತ ಅರ್ಥ. ಏನದು ಹಾಗಾದ್ರೆ ಅಂತ ನೋಡ ಆ ಪದವನ್ನು. ಪ್ರತ್ಯಕ್ ದೃಷ್ಟ್ಯ, ಪ್ರತ್ಯಕ್ ದೃಷ್ಟ್ಯ ಅಂದ್ರೆ ಏನು ಅಂತ ನೋಡೋಣ ಮೊದಲು. ಅದಲ್ವ, ಈಗ ನಾನು ನಿಮ್ಗೆ ಎರಡು ಪದಗಳನ್ನ ನಿಮ್ಮ ಗಮನಕ್ಕೆ ತರ್ತೇನೆ. ಪ್ರಕೃತ ದೃಷ್ಟ್ಯ ಮತ್ತೆ ಪ್ರತ್ಯಕ್ ದೃಷ್ಟ್ಯ, ಇದೆರಡಕ್ಕೂ ವ್ಯತ್ಯಾಸ ಮೊದಲು ತಿಳ್ಕೊಳ್ಳಿ. ಪ್ರಕೃತ ದೃಷ್ಟ್ಯ ಅಂದ್ರೆ ಪ್ರಕೃತ ಅಂದ್ರೆ ಇವಾಗ ವಾಸ್ತವವಾಗಿ ಅಂದ್ರೆ ನಾವೇ ಬದುಕಿರುವಾಗ ಎದ್ದಿರುವಾಗ ಜೀವನ ಮಾಡುವಾಗ ಮನುಷ್ಯ ಶರೀರದಲ್ಲೇ ದೃಷ್ಟ್ಯ ಏನನ್ನ ನೋಡ್ತಾ ಇದ್ದೀವಿ ನೋಡಿ. ಪ್ರಕೃತದಲ್ಲಿ ನಮಗೆ ಪ್ರಕೃತಿಯಿಂದಿರುವ ಎಲ್ಲವೂ ಕಾಣ್ತಾ ಇದೆ. ಹುಟ್ಟು ಸಾವುಗಳು ಕಾಣ್ತಾ ಇದೆ, ವಿಧ ವಿಧವಾದ ದೇಹಗಳು ಕಾಣ್ತಾ ಇದೆ, ಪಶು ಪಕ್ಷಿಗಳು ಕಾಣ್ತಾ ಇದೆ. ಎಲ್ಲವೂ ಗೂಡು ಕಟ್ಟಿಕೊಂಡು ಮಾಡು ಕಟ್ಟಿಕೊಂಡು ಮನುಷ್ಯನಾಗಿದ್ದರೆ ಮನೆಗಳನ್ನು ಕಟ್ಟಿಕೊಂಡು ಕಾಡುಗಳಲ್ಲೋ ಎಲ್ಲ ವಾಸವನ್ನು ಮಾಡುತ್ತಾ ಒಂದಷ್ಟು ಆಹಾರಗಳನ್ನು ತಿನ್ನುತ್ತಾ ದೇಹದ ಬಯಕೆಯಿಂದ ಕಾಮನೆಗಳನ್ನು ಈಡೇರಿಸಿಕೊಂಡು ಸಂತಾನವನ್ನು ಬೆಳೆಸುತ್ತಾ ಎಲ್ಲ ಪ್ರಾಣಿಗಳು ಅದನ್ನೇ ಮಾಡ್ತಾ ಇರೋದನ್ನ ನೀವು ನೋಡ್ತೀರಿ. ಅದಲ್ವಾ, ಇದ್ರಲ್ಲಿ ಏನು ಈ ಅತ್ಯಂತ ಸಹಜವಾಗಿ ಎಲ್ರಿಗೂ ಅರ್ಥವಾಗೋದು ಇದ ಜನರಲ್ ಸೈನ್ಸ್ ಅದಲ್ವ. ಯಾಕೆ ನಮ್ಮ ಪ್ರಾಕೃತ ಅಂದ್ರೆ ಇರತಕ್ಕಂತ ಈ ಪ್ರಾಕೃತವಾಗಿರ್ತಕ್ಕಂಥ ನಮ್ಮ ಕಣ್ಣುಗಳಿಗೆ ಚರ್ಮ ಚಕ್ಷುಗಳಿಗೆ ಇದೆಲ್ಲ ಕಾಣುತ್ತೆ. ಒಂದು ಶರೀರ ಇದೆ ಹುಟ್ಟತ್ತೆ, ಮತ್ತು ಒಂದು ಮೆಥಡ್ ಕಾಣುತ್ತೆ ಮನುಷ್ಯನಲ್ಲಿ, ತೊಟ್ಟಲ್ಲಿ ಅಲ್ಲಿ ಇಲ್ಲಿ ಬೆಳೆಸ್ತಾರೆ, ಅಪ್ಪ ಅಮ್ಮ ಬೆಳೆಸ್ತಾರೆ, ಇದೆಲ್ಲ ಕಾಣುತ್ತೆ. ಪ್ರಾಣಿಗಳಲ್ಲೂ ನೀವು ಅದನ್ನು ನೋಡ್ತೀರಿ. ತಾಯಿಯಾಗಿರತಕ್ಕಂಥ ಮೃಗವಾಗಲಿ ಒಂದು ಪಕ್ಷಿಯಾಗಲಿ ತಾನು ಹಾಕಿದ ಮೊಟ್ಟೆಯನ್ನು ಇದನ್ನು ಅತ್ಯಂತ ಜತನದಿಂದ ಕಾಪಾಡಿ ಪ್ರೀತಿಯಿಂದ ಅದನ್ನ ಬೆಳೆಸುವುದನ್ನ ರೆಕ್ಕೆ ಬಲಿಯುವ ತನಕ ತಾನೇ ಕೊಕ್ಕಿನಿಂದ ಅದಕ್ಕೆ ಆಹಾರ ಕೊಡುವುದನ್ನು ನೋಡಿದ್ದೀರಿ. ಅದಲ್ಲ, ಅದು ಮನುಷ್ಯನ್ ನೋಡಿ ಕಲ್ತ್ಕೊಂಡಿಲ್ಲ, ಅದ್ರದ್ದು ಎಷ್ಟು ನ್ಯಾಚುರಲ್ ಆಗಿ ಪ್ರಾಕೃತವಾಗಿ ಬಂದಿದೆ. ಒಂದು ಬೀಜ ಮೊಳೆಯುತ್ತದೆ, ಸಸಿಯಾಗುತ್ತದೆ, ತನ್ನ ಗರ್ಭದಿಂದ ತಾನು ತೀಳಿಕೊಂಡು ಮೇಲೆ ಸಸಿ ಬರುತ್ತದೆ, ಮೇಲೆ ಮೇಲೆ ಹೋಗುತ್ತದೆ, ದೊಡ್ಡ ಮರವಾಗುತ್ತದೆ. ಎಲ್ಲ ಪ್ರಕೃತದಲ್ಲಿ ಕಾಣತಕ್ಕಂತಹ ಎಲ್ಲ ಹುಟ್ಟು ಬೆಳವಣಿಗೆ ಮತ್ತು ನಾಶ ಯಾವ್ದಾದ್ರೂ ಆಗ್ಬೋದು. 84 ಲಕ್ಷ ಯೋನಿಗಳಲ್ಲಿ ಇರತಕ್ಕಂತ ಯಾವುದೇ 4 ರೀತಿ ಯಾವುದನ್ನ ನೋಡಿದರೂ ಮೊಟ್ಟೆಯಿಂದಲೋ ಬೆವರಿನಿಂದಲೋ ಬೀಜದಿಂದಲೋ ಗರ್ಭದಿಂದಲೋ ಉತ್ಪನ್ನವಾಗುವ ಎಲ್ಲ ಜೀವರಾಶಿಗಳು ಒಂದೇ ತರ, ಹುಟ್ಟುವಿಕೆ ಬೆಳವಣಿಗೆ ನಾಶ. ಹೌದಲ್ವೋ, ಈ ಚೆನ್ನಾಗಿ ಅರ್ಥ ಆಗಿದೆಯೋ? ಹಾಗಾಗಿ ನಮ್ಮಲ್ಲಿ ಬರ್ತದೆ ಇದು ಪ್ರಾಕೃತ ದೃಶ್ಯ.
ನಮ್ಮ ಕಣ್ಣಿಗೆ ಕಾಣೋದು ಅಂದ್ರೆ ನಮ್ಮಿಂದ ಹೊರಗಡೆ ಕಾಣೋದು ಪ್ರಾಕೃತ ದೃಶ್ಯ. ಅದರಿಂದ ಮನುಷ್ಯನಾದವನು ಇದಕ್ಕಿಂತ ತೀವ್ರವಾಗಿರುವಾಗ, ಇವನು ಬುದ್ಧಿಯಲ್ಲಿ ತೀವ್ರಗಾಮಿಯಾಗಿರುವಾಗ, ಇವನು ಇದನ್ನು ಸಂಶಯಾತ್ಮಕವಾಗಿ ಕಾಣಬಲ್ಲವನಾಗಿರುವಾಗ, ಸಂಶೋಧನಾತ್ಮಕವಾಗಿ ತಾನು ತನ್ನನ್ನು ಪರಿಹರಿಸಿಕೊಳ್ಳಬಲ್ಲವನಾಗಿರುವುದರಿಂದ ಎರಡನೇ ಪದ ಪುಟ್ಟುಕೊಂಡು ಏನದು ಪ್ರತ್ಯಕ್ ದೃಷ್ಟ್ಯ ಅಂದ್ರೆ ನನ್ನ ಒಳಗಡೆ ನಾನು ಗುರುತಿಸಿಕೊಂಡು ಅರಿತುಕೊಳ್ಳುವುದು, ಬರೀ ಗುರುತಿಸಿಕೊಳ್ಳೋದಲ್ಲ ನೋಡಿ. ಪ್ರತ್ಯಕ್ ದೃಷ್ಟ ಅಂದ್ರೆ ನನ್ನ ಒಳಗಡೆಯೇ, ನನ್ನ ಒಳಗಡೆ ಅಂದ್ರೆ ಜೀವವು ತನ್ನ ನಿಜ ರೂಪದ ಒಳಗಡೆ ಇರ್ತಕ್ಕಂಥ ಅಂತಃಕರಣ ವೃತ್ತಿಗಳಲ್ಲೇ ನಿಜವಾಗಲೂ ವೃತ್ತಿಯ ನಾನಾ ಏನು ಅನ್ನೋದು ಕಂಡುಕೊಳ್ಳುವುದು. ಕಂಡುಕೊಳ್ಳೋದವರೇ ಅರಿತುಕೊಳ್ಳುವುದು ಅದಲ್ವ. ಯಾಕೆ ಅರಿತುಕೊಳ್ಳುವುದು ಅನ್ನೋ ಪದವನ್ನು ಬಳಸಿದ್ದಾರೆ? ಅರಿವು ಅನ್ನುವುದು ನನ್ನ ಮೂಲ ಸ್ವರೂಪ, ಜೀವದ ಮೂಲ ಸ್ವರೂಪ ಏನು ಅರಿವು ಅದಲ್ವ, ಅದು ಸತ್ಯ ತಾನೆ. ಆದ್ದರಿಂದ ಈ ಜೀವವು ಮೆಲ್ಲ ಮೆಲ್ಲಗೆ ತಿಳ್ಕೊಳ್ಳಿ, ದೇಹದ ದೆಸೆಯಿಂದ ಅದೇ ಆತ್ಮವು ಜೀವ ಎನಿಸಿಕೊಂಡಿತ್ತು. ಈಗ ನೋಡಿ, ಈ ಇದೆಲ್ಲ ಕಾರಣಗಳಿಂದ ಅಂದ್ರೆ ಈ ದುರಾಸೆ ಇದೆಲ್ಲ ಇದೆಲ್ಲ ವಾಸನೆಗಳ ಕಾರಣದಿಂದ ಸಂಸಾರಿ ಎನಿಸಿಕೊಂಡಿತು, ಮನಸ್ಸಿನ ಕಾರಣದಿಂದ ಭೋಕ್ತೃ ಎನಿಸಿಕೊಂಡಿತು, ಹೌದಾ, ಬುದ್ಧಿಯ ಕಾರಣದಿಂದ ಕರ್ತೃ ಎನಿಸಿಕೊಂಡಿತು. ಯಾವುದು ಇದೇ ಜೀವ, ಅದೇ ಒಂದೇ ಜೀವ, ಹೌದಾ, ಅರ್ಥ ಆಗ್ತಾ ಇದೆಯಾ? ಹಿಂದಿಂದೆಲ್ಲ ಬೇಕಾದಷ್ಟು ಉದಾಹರಣೆಗಳು ನೋಡಿ ಎಲ್ಲ ಇದು ಮಾಡ್ಕೊಳ್ಳಿ. ಅದೇ ಇವನು ಬಹಳ ಬುದ್ಧಿವಂತ ಮನುಷ್ಯ, ಏನೇನೋ ಮಾಡ್ತಾನಲ್ಲ, ಸಾಹಸಗಳಲ್ಲೆಲ್ಲ ಮಾಡ್ತಾನಲ್ಲ. ಈಗಂತೂ ತುಂಬಾ ಜಾಸ್ತಿ ಕಂಪ್ಯೂಟರ್ ಕಂಪ್ಯೂಟರ್ ಬಂದ್ಮೇಲೆ ಬಹಳ ಅವನಿಗೆ ಮನಸ್ಸಲ್ಲೆಲ್ಲ ಬಹಳ ದೊಡ್ಡದಾಗಿ ಬಂದಿರುತ್ತೆ. ಒಳಗಡೆ ಹೋಗೋದ್ರಿಂದ ಇವನೇ ಎಲ್ಲ ಮಾಡಿಟ್ಟು ತಾನೇ ಅವ್ರಿಗೆ ಸಿಕ್ಕಾಕೊಂಡ್ತಾನೆ, ಅದಲ್ವಾ, ಆದ್ರೆ ಆ ವೈರಸ್ ಬಂದು ಆ ತರ ಎಲ್ಲ ಬಿಡುತ್ತಲ್ಲ. ಒಬ್ಬ ಹೀಗೆ ತುಂಬಾ ಬುದ್ಧಿವಂತ ಇದ್ದಂತೆ ವಿಜ್ಞಾನಿ, ಕಂಪ್ಯೂಟರ್ ವಿಜ್ಞಾನಿ. ಈ ಯಮ ಇವನ್ಗೆ ಸಾವಿರ ಟೈಮ್ ಬಂದ್ಬಿಡ್ತಲ್ಲ ಅಂತ ಯಮ ಒಂದಿತ ಬಂದ. ಒಂದಿಸ ಏನು ಡೈಲಿ ಬರ್ತಾನೆ, ಇವತ್ತು ಇವತ್ತು ಯಾವತ್ತು ಇಲ್ಲಿ ಬಂದು ಅವತ್ತೊಂದು ಲಿಸ್ಟ್ ಇಟ್ಕೊಂಡಿಲ್ಲ ಯಾರ್ಯಾರು ಇವತ್ತೆ ಕರ್ಕೊಂಡು ಹೋಗಬೇಕಾಗಿದೆ. ಮಧುಲು ಇವಂದೇ ಹೆಸರಿತ್ತು ಲಿಸ್ಟ್ ಅಲ್ಲಿ, ಯಾರ್ದು ಕಂಪ್ಯೂಟರ್ ಇಂಜಿನಿಯರ್ ವಿಜ್ಞಾನಿ ಇದು ಬಂದ. ಹೇಳ ನೋಡಪ್ಪ, ನಿಂದು ಇವತ್ತು ಮುಗಿತು, ಇವತ್ತು ನಿಂದು ಈ ಲೋಕದ ಋಣ ಎಲ್ಲ ಮುಗಿದಿದೆ, ನಿನ್ನ ನಾನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ, ನೀನು ಹೊರಡು. ಇವನು ಕಂಪ್ಯೂಟರ್ ಯೋಚನೆ ಮಾಡ್ದ, ನೋಡ್ದ ಅವನ ಕೈಲಲ್ಲಿರೋದು ಒಂದು ಲಿಸ್ಟೇ ತಂದಿಯಾನೆ, ಅಲ್ಲಿಂದ ಪ್ರಿಂಟ್ ಹಾಕೊಂಡು ಎಲ್ಲಿ ಎಂಬಲಪ್ಪದಲ್ಲಿ ಪ್ರಿಂಟ್ ಇದೆ, ಇವನ ಹೆಸರೇ ಮರಲಿದೆ. ಅವಾಗ ಹೇಳ ಯಮ ಅವನ ಕೆಲಸ ಮಾಡು, ಹೇಗಿದ್ರು ನಂಗೆ ಕರ್ಕೊಂಡು ಹೋಗೋದೇ ನಿಜ, ಬುದ್ಧಿವಂತ ಅಲ್ವಾ ಮನುಷ್ಯ, ಅದಕ್ಕೆ ಒಂದು ಕೆಲಸ ಮಾಡು, ನಾನು ನಿಮ್ಗೆ ದೋಸೆ ಜ್ಯೂಸ್ ಕೊಡ್ತೀನಿ, ದೋಸೆ ಸ್ವಲ್ಪ ರೆಸ್ಟ್ ಹೋಗೋ, ಜ್ಯೂಸ್ ಕುಡಿ, ಜ್ಯೂಸ್ ಕುಡಿದ್ಮೇಲೆ ನಿನ್ ಜೊತೆ ನಾವು ಬರ್ತೀನಿ, ಹೋಗ್ಬೋದಲ್ಲ. ಆಯ್ತು ಒಂದ ಯಮ, ಇವನು ಅಡಿಗೆ ಮನೆ ಹೋಗಿ ಜ್ಯೂಸ್ಗೆ ಒಂದು ಐದಾರು ಮಂದಿ ಇದ್ರೆ ಮಾತಾಡ್ತೀವಿ, ಯಮ ಜೋಕ್ ಹೇಳ್ತಿರೋದು ನಿಮಗೆ ಸುಮ್ಮನೆ ತಮಾಷೆಗೆ. ಅವನು ಕುಡ್ದ ನಿದ್ದೆ ಬಂದ, ಇವನು ತಕ್ಷಣ ಅವನು ಲಿಸ್ಟ್ ತಗೊಂಡ ನೋಡ್ದ, ಮಾರ್ತೀನಿ ಸರಿ ಕೇಳ್ಬಿಟ್ಟು ಅದೇ ತರನೇ ಕಂಪ್ಯೂಟರ್ ಹಾಕಿ ಲಿಸ್ಟ್ ತೆಗೆದ. ಆ ಲಿಸ್ಟ್ ಅಲ್ಲಿ ಏನೇ ಮಾಡ್ದ, ಎಲ್ಲರ ಹೆಸರು ಕೊನೇ ಇವನ ಹೆಸರು ಬರ್ಕೊಂಡ, ಮೊದಲು ಇನ್ನಾರದು ಬೇರೆ ಇರೋದು ಅದೆಲ್ಲ. ಒಂದು ಅವರ್ ಟೂ ಅವರ್ಸ್ ಆಯ್ತು, ಯಮ ಎದ್ದ, ಎದ್ಬಿಟ್ಟು ಅವನಿಗೆಲ್ಲ ಅಯ್ಯ ಇದ್ರವರೆಗೂ ನಾನು ಇಂಥ ದಿವಸ ಉಳಿದಿರಲಿಲ್ಲ, ನನ್ನ ಆಯಾಸವೆಲ್ಲವೂ ಪರಿಹಾರ ಆಗೋಯ್ತು, ನಿನ್ಮೇಲೆ ನನಗೆ ತುಂಬಾ ಪ್ರೀತಿ ಬಂದಿದೆ, ಆದ್ರಿಂದ ನಾನೇನ್ ಮಾಡಿದ್ದೀನಿ, ಇವತ್ತು ಲಿಸ್ಟ್ ಅಲ್ಲಿ ಮೊದಲಲ್ಲೇ ಇರೋದನ್ನ ತಗೊಳ್ಳೋದಿಲ್ಲ, ಕೊನೆಯಲ್ಲಿ ಇರೋದ್ ಕರ್ಕೊಂಡು ಹೋಗ್ತೀನಿ ಬರ್ತು. ಅವಾಗ ಏನಂತ ನಿಮಗೆ ಕೊನೆಯಲ್ಲಿ ಯಾರ ದಿನ ಹೆಸರು ಅಂದೆ ಅಂದ್ರೆ ಅರ್ಥ, ನಾವು ನಮ್ಮ ಹಣೆ ಬರಹನ ಯಮಾನು ಕೂಡ ಬದಲಾಯಿಸಕ್ಕಾಗಲ್ಲ, ನಿರ್ಧಾರ ಹೋಗಿರುತ್ತೆ. ಆದ್ರಿಂದ ನೀವು ಮುಕ್ತವಾದ್ರಿ ಅಂದ್ರೆ ಸತ್ತೋಗ್ತೀವಿ ಅಂತ ತಿಳ್ಕೊಬೇಡಿ, ಮುಕ್ತಿ ಅಂದ್ರೆ ಸಾಯೋದಲ್ಲ, ಮುಕ್ತವಾಗಿ ಇರಿ. ಅದು ಎಷ್ಟು ಬೇಗ ನಿಮಗೆ ಗೊತ್ತಾಗುತ್ತೋ ಅಷ್ಟು ಬೇಗ ನೀವು ಇರತಕ್ಕಂತ ಭಾವವನ್ನೇ ಪೂಜ್ಯ ಶಂಕರರು ಜೀವನ್ ಮುಕ್ತ ಭಾವ ಅಂತ ಕರೆದಿದ್ದಾರೆ. ಈ ಜೀವಕ್ಕೆ ಭಾವ ಇದೆಯಲ್ಲ, ಮುಕ್ತ ಭಾವ ಇದೆಯಲ್ಲ, ಅದು ಬೇಕಾಗಿರೋದೇ ಬದುಕಿನಲ್ಲಿ ಮನುಷ್ಯ ಬದುಕಿರುವಾಗಲೇ, ಆಮೇಲಲ್ಲ, ಈಗಲೇ ನೀವು ಅದನ್ನು ಪಡೆದುಕೊಳ್ಳಿ, ಇನ್ನೊಂದ್ಸತಿ ಮುಂದೆ ಜನ್ಮ ಗಿನ್ಮ ಇಲ್ಲ ಅಂತ ಗ್ಯಾರಂಟಿ ಆಗ್ಬಿಡುತ್ತಲ್ಲ. ಇಲ್ಲಿ ಧೈರ್ಯ ಹೋಗೋದಲ್ಲ, ಧೈರ್ಯ ಇಲ್ಲದೆ ಏನಾದ್ರೂ ಆಗ್ಲಿ ಭಯ ಪಡಬೇಕಾಗಿಲ್ವಲ್ಲ, ಇನ್ನೊಂದ್ಸತಿ ಇಲ್ಲೇನೋ ತಿಳ್ಕೊಳಕ್ ಬರ್ಬೇಕಾಗಿಲ್ವಲ್ಲ, ಇಲ್ಲಿರುವುದೆಲ್ಲವೂ ನಿಂತಿರುವುದು ಯಾವ್ದ್ರ ಮೇಲೆ, ದುರಾಸೆ ದುರಾಗ್ರಹ ರಾಗ ಮತ್ತು ದ್ವೇಷ. ಈ ಜಗತ್ತಿನಲ್ಲಿ ಮನುಷ್ಯ ಜೀವನ ಮಾಡ್ತಾ ಇರೋದು ಅದರಿಂದಲೇ, ಅದಿಲ್ಲದೆ ಇದ್ರೆ ಜೀವನ ಮಾಡಬಹುದು ಇನ್ನೂ ಹೆಚ್ಚು ಶಾಂತವಾಗಿ ಪ್ರಶಾಂತವಾಗಿ, ಅರ್ಥ ಆಯ್ತಾ? ಸತ್ತೋಗ್ಬೇಕಾದಿಲ್ಲ ಅಂತ ಅರ್ಥ, ಸಾವುಗೋದಕ್ಕೆ ಸಂಬಂಧ ಇಲ್ಲ. ಇದು ಮುಕ್ತಿ ಅಂದ್ರೆ ಈ ನಾಲ್ಕರಿಂದ ಮುಕ್ತಿ, ಅದಾಯ್ತಾ? ಇದು ಯಾರಿಗೋ ಹೇಳಕ್ಕಲ್ಲ ಇರೋದು, ಯಾರೋ ಹೇಳಿದ್ರು ಅಂತ ಮಾಡಕ್ ಆಗೋಲ್ಲ ಇದು. ಅದರಿಂದ ಇದು ನಾವೇ ಇದನ್ನ ಬಲವಂತವಾಗಿ ಪ್ರಯತ್ನ ಪೂರ್ವಕವಾಗಿ ಮಾಡತಕ್ಕದ್ದು. ಅದಲ್ವ,
ಪ್ರತ್ಯಕ್ ದೃಷ್ಟಿಯ ಅಂದ್ರೆ ಅರ್ಥ ಏನು? ಒಳಗಡೆ ಅಂತರ್ದೃಷ್ಟಿ, ಒಳಗಡೆಯಲ್ಲಿ ನಾನು ಹೋಗಿ ನೋಡ್ಬೇಕು ಈ ಜೀವ ಎಲ್ಲಿದೆ ಅಂತ ಅನ್ನುವಾಗ, ಈ ಜೀವವು ಪ್ರತಿಯೊಂದಕ್ಕೂ ಕೂಡ ಮನಸ್ಸಿಗೆ ಅಲ್ಲ, ನಮ್ಮ ದೇಹಕ್ಕೆ, ಇಂದ್ರಿಯಗಳಿಗೆ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳಿಗೆ ಇದು ಸಾಕ್ಷಿಯಾಗಿದೆ. ಹೀಗೆ ಸಾಕ್ಷಿಯಾಗಿರುವ ಆ ಪ್ರತ್ಯಕ್ ಪ್ರತಿಯೊಂದೂ ಇರತಕ್ಕಂತ ಅದು ನಾನು. ಯಾವುದು ಸಾಕ್ಷಿಯೋ ಅದು ಅಪರಾಧಿಯಲ್ಲ. ತದಾತ್ಮ ಭಾವದಿಂದ ಆಗಾಯ್ತು ಸಂಘದಿಂದ ಸನ್ಯಾಸಿ ಕೆಟ್ಟ. ಅದರಂತೆ ಈ ಜೀವವು ಆ ಪರಬ್ರಹ್ಮ ವಸ್ತುವಿನ ಅಂಶವೇ ಆಗಿದ್ದರು. ಇದರ ಜೊತೆ ಇದ್ದದ್ದರಿಂದ ಗೊತ್ತಿಲ್ಲದೇನೆ ನಾವು ಈಚಲ್ ಮುರುಗಡೆ ಕುತ್ಕೊಂಡು ಮದುವೆ ಬೀತಾ ಇದ್ರು, ಜನ ಏನಂದ್ರು ಹೆಂಡ ಅಂತ ಕರೆದ್ರು. ಅದಲ್ವ, ಅದರೊಳಗೆ ಹೆಂಡ ತಪ್ಪಿಲ್ಲ, ಮಜ್ಜಿಗೆ ತಪ್ಪಿಲ್ಲ, ಈಚಲ್ ಮರದ್ದು ತಪ್ಪಿಲ್ಲ, ವಿನಾಕಾರಣ ಕುಡಿತಾ ಇರುವಂತೂ ತಪ್ಪಿಲ್ಲ. ಅದಲ್ವ, ತಪ್ಪೇ ಇಲ್ಲ, ತಪ್ಪೇ ಇಲ್ಲ ಅಲ್ಲೇ. ಆದ್ರೆ ಯಾಕದು? ಲೋಕ ರೂಢಿ, ಲೋಕದಲ್ಲಿ ಇರುವುದು ರೂಢಿ. ಹಾಗೆ ಸುಮ್ನೆ ಯಾರೋ ಕಾಲು ಹೀಗೆ ಅನ್ಕೊಂಡು ಎಡವು ಬಿಡ್ತಾ ಅಂದಾಗ ಏನ್ ಕುಡಿದೇನ ಅಂತಾರೆ. ಅವ್ನ ಪಾಪ ಏನೋ ಎಡುವುದಾ ವಾಲ್ಸು, ಅಥವಾ ಏನೋ ಕೈಕಾಲ ಅಲ್ಲಾಡ್ತು, ಚಿಕ್ಕ ವಯಸ್ಸಿಂದ ಅಭ್ಯಾಸ. ಪಾಪ ಅವ್ನು ಎಂದು ಕಾಫಿನೇ ಸರಿಯಾಗ್ತದೆ ಅಂತವನು ಕೂಡ ಅನ್ನೋದು ಲೋಕದಲ್ಲಿ ಇರತಕ್ಕಂತ ವಾರ್ತೆ, ಲೋಕವಾರ್ತೆ. ಅದು ಒಂದು ವಾಸನೆ. ಆದ್ದರಿಂದ ನಾವು ಯಾರದೋ ಅಭಿಪ್ರಾಯಕ್ಕೆ, ಯಾರದೋ ಮುಲಾಜಿಗೆ, ಯಾರದೋ ಇದಕ್ಕೆ ಇರುವಂತಹ ಮಾಡುವಂತಹ ಯಾವುದೂ ಅಲ್ಲ ಇದು. ಅದಲ್ವ, ನಮಗೆ ನಮ್ಮ ಮನಸ್ಸಿಗೆ ನಾವು ಅನುಕೂಲವಾಗತಕ್ಕಂಥ ಜೀವಭಾವದಲ್ಲಿ ಬದುಕಬೇಕು. ಅದು ಒಳ್ಳೇದು ಕೆಟ್ಟದ್ದು ಅನ್ನೋದು ನಿಮ್ಮ ದೇಹದ, ನಿಮ್ಮ ಮನಸ್ಸಿನ, ನಿಮ್ಮ ಬುದ್ಧಿಯ ಎಲ್ಲ ಬೇಕಾಗಿರತಕ್ಕಂಥ ಎಷ್ಟು ಬೇಕೋ ಅಷ್ಟು ಬೇಕು ಅನ್ನತಕ್ಕಂಥ ಭೋಗಭಾಗ್ಯಗಳನ್ನೂ ನಿರ್ಣಯ ಮಾಡಿಕೊಳ್ಳುವಷ್ಟು ಈ ಮನುಷ್ಯನ ಬುದ್ಧಿ, ಆ ಜೀವ ಆ ಬುದ್ಧಿಯಲ್ಲಿ ಅಷ್ಟರ ಮಟ್ಟಿಗೆ ಪ್ರಬುದ್ಧವಾಗಬೇಕು. ಅದ ಕಾರಣ ಅದನ್ನ ಮೋಕ್ಷ ಅಂತ ಕರೆದಿರೋದು, ಅದನ್ನ ಮುಕ್ತಿ ಅಂತ ಕರೆದಿರೋದು. ಅದಕ್ಕೋಸ್ಕರ ಇಲ್ಲಿ ಬಹಳ ಗಂಭೀರವಾಗಿ ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಏನಂತ? ಪ್ರತ್ಯಕ್ ದೃಷ್ಟ ಆತ್ಮನಿ ನಿವಸತ. ಆತ್ಮನಿ ನಿವಸತ ಸಾಂಪನೇಯ ಪ್ರಯತ್ನ, ಪ್ರಯತ್ನದಿಂದ ತನ್ನ ಆತ್ಮದಲ್ಲಿಯೇ ಒಳಗಡೆಯೇ ತಾನು ನಿಂತು, ಅಂದ್ರೆ ಆತ್ಮನಲ್ಲಿಯೇ ನಾನು ಆತ್ಮವೆಂದು ಇದೆಲ್ಲದಕ್ಕೂ ಸಾಕ್ಷಿ ಎಂದು ಹೇಳುತ್ತಾ ಬ್ರಹ್ಮನಿಷ್ಠನಾಗಿ ಅಂತ ಅರ್ಥ. ವ್ಯಾಖ್ಯಾನ ಮಾಡಿರೋದು ಆಮೇಲೆ ಅದನ್ನ ಕೆಲವರೆಲ್ಲ ಅದು ಬ್ರಹ್ಮನಿಷ್ಠನಾಗಿ ಅಂದ್ರೆ ಏನು? ಅಹಂ ಬ್ರಹ್ಮ ಅಸ್ಮಿನ್ ತತ್ವಮಸಿ ಅನ್ನುವುದು ನಿಷ್ಠೆ. ಆ ನಿಷ್ಠೆಯೇ ಮಹಾವಾಕ್ಯವಾಗಿ ಬಂದಿರೋದು. ಅರ್ಥ ಆಯ್ತಲ್ಲ? ಸ್ವ ಆತ್ಮನಿ ತನ್ನಲ್ಲಿಯೇ, ತನ್ನ ಆತ್ಮದಲ್ಲಿಯೇ ತಾನಿದ್ದುಕೊಂಡು ಇದನ್ನ ಬಿಡತ. ಏನ್ ಮಾಡ್ಬೇಕು ಆಮೇಲೆ? ಇದನ್ನ ಬಿಡುವುದು ಯಾವುದು? ಈ ವಾಸನಾ ತ್ಯಾಗವನ್ನ ಮಾಡುವುದನ್ನ ಸಾಂಪನೇಯ ಪ್ರಯತ್ನ ಮುಕ್ತಿ ಪ್ರಾಹುಷ್ಟ ದೇಹ ಮುನಯೋ. ಪ್ರಾಹು ಮುನಿಯ, ಮುನಿಗಳು ಅಂದ್ರೆ ಮುನಿಗಳು ಯಾರು? ಋಷಿ ಮುನಿಗಳು, ಹಿಂದಿನವರು, ಇದನ್ನೆಲ್ಲ ಪಡೆದಂತವರು. ಪ್ರಾಹು ಹೇಳುತ್ತಾರೆ ಏನೆಂದು? ಮುಕ್ತಿ ಎಂದು. ಇದನ್ನೇ ಮುಕ್ತಿ ಎಂದು ಕರೆದಿದ್ದಾರೆ. ಅದರಿಂದ ಏನಂತ ಅರ್ಥ ಇದ್ದೇವೆ ನಮ್ಗೆ? ವಾಸನಾ ತ್ಯಾಗ ಎಂದರೆ ಮೋಕ್ಷ, ಮುಕ್ತಿ. ಮುಕ್ತಿ ಎಂದರೆ ವಾಸನಾ ತ್ಯಾಗ. ಈ ವಾಸನೆಗಳ ತ್ಯಾಗವಿಲ್ಲದೆ ಮುಕ್ತಿ ಮೋಕ್ಷ ಅನ್ನುವುದಕ್ಕೆ ಯಾವ ಅರ್ಥವೂ ಬೆಲೆಯೂ ಮೌಲ್ಯವೂ ಇಲ್ಲವೇ ಇಲ್ಲ. ಹಾಗಾದ್ರೆ ನಮ್ಗೆ ಈಗ ಮೂಲ ಪುಟವಣ್ಣ, ನಮ್ಗೆ ಹೀಗೆ ಇರತಕ್ಕಂತ ದುರಾಸೆ, ದುರಾಗ್ರಹ, ರಾಗದ್ವೇಷ ಮೋಹದ ಕಾರಣದಿಂದ ಬಂದಿದೆ. ಅದಲ್ವ, ಆ ಮೋಹದ ಕಾರಣದಿಂದ ಇದೆಲ್ಲ ಬಂದಿರೋದ್ರಿಂದ ನಮ್ಗೆ ಯಾವ ಮೋಹ ಇದೆ ಈ ಜೀವಕ್ಕೆ? ಈ ಜೀವಕ್ಕೆ ನಿಜವಾದ ಮೂಲ ಮೋಹ ಯಾವುದು ಅಲ್ವ? ನಮ್ಗೆ ಅಜ್ಞಾನವನ್ನುಂಟು ಮಾಡತಕ್ಕಂತ ಮೋಹ ಯಾವುದದು ಈ ಜೀವಕ್ಕೆ? ಅನಾದಿ ಕಾಲದಲ್ಲಿಯೂ ಬಂದಿರತಕ್ಕಂಥದ್ದು ಆ ವಾಸನೆ, ಮೋಹ ವಾಸನೆ ಇದೆಯಲ್ಲ, ಇದು ಎಂಥದ್ದು ಅನ್ಬೇಕಾದ್ರೆ ಕ್ರಮ ಬೇಕು. ಈ ವಾಸನಾ ತ್ಯಾಗ ಅನ್ನೋದು ಗೊತ್ತಾಯ್ತು ನಮ್ಗೆ. ವಾಸನಾ ತ್ಯಾಗ ಮಾಡಿದ್ರೇನೆ ನಮ್ಗೆ ಮೋಕ್ಷ ಅಂತ ಗೊತ್ತಾಯ್ತು. ನಮ್ಗೆ ಮೋಕ್ಷ ಬೇಕು, ಮುಕ್ತಿ ಬೇಕು. ಮೋಕ್ಷ ಮುಕ್ತಿ ಬೇಕು ಅಂತ ಏನರ್ಥ? ಅರ್ಥ ಏನು ಅಂದ್ರೆ ಸಮಾಧಾನ ಬೇಕು, ಶಾಂತಿ ಬೇಕು. ಅದರದು ಮುಕ್ತವಾಗಿರಬೇಕು, ನಮ್ಗೆ ತಳಮಳ ಇರಬಾರದು. ಯಾವಾಗ ತಳಮಳ ಇರಬಾರ್ದು? ಬದುಕಿರುವಾಗಲೇ, ಈಗಲೇ. ವಾಟ್ ಮೇ ಕಮ್, ವಾಟ್ ಮೇ ಕಮ್ ಅಂತ ಇಲ್ಲವೇ ಇಲ್ಲ ನಿಜವಾದ ಜಗತ್ತಲ್ಲಿ. ಇಂಗ್ಲಿಷ್ ಎಲ್ಲ ತಪ್ಪು ತಪ್ಪಾಗ್ಬಿಡುತ್ತೆ ಕೆಲವು ಕಡೆ. ಈ ಜಗತ್ತಲ್ಲಿ ಒಂದೇ ತರ ಕ್ರಮ ಇರೋದು, ಹುಟ್ಟುತ್ತದೆ, ಇರುತ್ತದೆ, ಸಾಯುತ್ತದೆ. ಹುಟ್ಟಿದಂತೆ ಕಾಣುತ್ತದೆ, ಇದ್ದಂತೆ ಕಾಣುತ್ತದೆ, ಹೋದಂತೆ ಕಾಣುತ್ತದೆ. ಇದು ಕಾಣೋದು, ಕಾಣುವುದೇನು? ಕಾಣಿಕೆ. ನಮ್ಗೆ ಕಾಣೋದು ಏನ್ ಕಾಣುತ್ತೆ? ಎಲ್ಲವೂ ಹುಟ್ಟಿದಂತೆ ಕಾಣುತ್ತದೆ, ಇದ್ದಂತೆ ಕಾಣುತ್ತದೆ, ಹೋದಂತೆ ಕಾಣುತ್ತದೆ. ಅಲ್ಲ, ಹೋದಂತೆ ಕಾಣುತ್ತದೆ, ಇದ್ದಂತೆ ಕಾಣುತ್ತದೆ, ಬಂದಂತೆ ಕಾಣುತ್ತಾ ಇದೆ, ಕಾಣುತ್ತದೆ. ತದೆ ಯಾವುದು? ಅದೇ ಕಾಣುತ್ತದೆ, ಅದೇ ಇರುತ್ತದೆ, ಅದೇ
ಹೋದಂತೆ ಕಾಣುತ್ತದೆ, ಇರುತ್ತದೆ, ಬರುತ್ತದೆ. ಅದೇ ಅದೇ ಯಾವ್ದು ತತ್ ತತ್ ಅನ್ನೋದು ಅದೇ, ಅದು ಅನ್ನೋದು ತತ್. ಯಾವ್ದು ತತ್ವಮಸಿ, ಅದೇ ನೀನು ಗಣಯ ಅಂತ ಶಂಕರರು. ಅಂದ್ರೆ ಶಂಕರರು ಅಂದ್ರೆ ಉಪನಿಷತ್ ವಾಕ್ಯಗಳವೆಲ್ಲ ಅದನ್ನ ಪ್ರತಿಪಾದನೆ ಮಾಡಿದ್ದಾರೆ ಯುಗ ಪುರುಷರಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರು. ಅಥಾಟಲಿಂತ ಕೇಳಿದ್ರು ಕೂನಿ ಜೋರಾಗಿ, ನಂಗೆ ಸ್ವಲ್ಪ ಏನೋ ಸಮಾಧಾನ ಆಗಿ ನಾನಾದ್ರೂ ವಾಸನ ತ್ಯಾಗ ಮಾಡಬೇಕು. ಅದರ ಅರ್ಥ ನೀವು ಏನನ್ನೂ ತ್ಯಾಗ ಮಾಡಬೇಕಾಗಿಲ್ಲ, ನಮ್ಮ ಒಳಗಡೆ ಅದರದರ ಬಗ್ಗೆ ಇರತಕ್ಕಂತ ವಾಸನೆಯನ್ನ ಎಳೆತವನ್ನ ತ್ಯಾಗ ಮಾಡಬೇಕು. ಅದಲ್ವ, ಅದಕ್ಕೋಸ್ಕರನೆ ನನ್ನ ಮಗಳು ಹೇಳಿರ್ತಕ್ಕಂಥ ನಾಲ್ಕನ್ನ ನೆನಪಿಟ್ಕೋಬೇಕು. ಆಗ ಇದರ ಕ್ರಮ ಏನು, ಹೇಗೆ ಮಾಡೋದು? ಇದನ್ನ ಮಹಾಮುನಿಗಳೆಲ್ಲರೂ ಹಿಂದಿನವರೆಲ್ಲರೂ ಕೂಡ ಇದನ್ನೇ ಮುಕ್ತಿ ಅಂತ ಹೇಳ್ಯಾರಪ್ಪ. ಆದ್ದರಿಂದ ನಾನು ಕೂಡ ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ, ಮೋಹವು ಕ್ಷಯಿಸಿದರೆ ಮೋಕ್ಷ. ಇದು ಮುಕ್ತಿ, ಮುಕ್ತಿ ಅಂದ್ರೆ ಬಿಡುಗಡೆ. ಅದಲ್ವ, ನಿಜವಾದರೂ ಬಿಡುಗಡೆ ಅನ್ನೋದಕ್ಕೆ ಅರ್ಥ ಏನು ಇಲ್ವೇ ಇರೋದ್ರಿಂದ ನಿನಗೆ ಇಲ್ಲಿ ಯಾವ್ಯಾವ್ದ್ರಿಂದ ಏನೇನು ಅಂಟುಕೊಂಡಿದೆಯೋ, ನೀನು ಅಂಟುಕೊಂಡಿದೆಯೋ ಹೊರತು ಮೂಲದಲ್ಲಿ ಯೋಚನೆ ಮಾಡಿ ನೋಡಿದರೆ ನೀನು ಯಾವಾಗಲೂ ಎಂದೂ ಬಂಧನದಲ್ಲಿ ಇಲ್ವೇ ಇಲ್ಲಯ್ಯ. ಅದಲ್ವ, ಜೀವಕ್ಕೆ ಬಂಧನವೆಂತದೋ, ಅದಲ್ವ ಜೀವನಕ್ಕೆ ಜೀವಕ್ಕೆ ಬಂಧನ ಅನ್ನುವುದು ಕೂಡ ವಾಸನೆಯೇ. ಅದಲ್ವ, ಅದು ಎಷ್ಟು ಮಟ್ಟ ಹೇಳಿದ್ದಾರೆ ಅಂದ್ರೆ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ತೆಗೆದುಕೊಳ್ಳುವುದು ಪುನರ್ಜನ್ಮವು ಅಹಂಕಾರವೇ ಅಂತ ಹೇಳಿದ್ದಾರೆ. ಅಹಂಕಾರವೇ ಪುನರ್ಜನ್ಮಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಎಷ್ಟೋ ಕಡೆ ಅಹಂಕಾರಕ್ಕೆ ಅಂದ್ರೇನು, ನಾನು ನಾನು ಅನ್ನುವ ದೇಹಾಭಿಮಾನ. ಅದಲ್ವಾ, ಅದಕ್ಕೋಸ್ಕರನೇ ಅದನ್ನ ಮುಂದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾರೆ ಕ್ರಮ ಏನು ಅಂತ. ಇವಾಗ ನಿಮಗೆ ಗೊತ್ತಾಗೋಯ್ತು ಅದಲ್ವ ವಾಸನ ಅಂದ್ರೇನು, ಅದ್ರ ತ್ಯಾಗ ಅಂದ್ರೇನು ಅನ್ನುವ ಗೊತ್ತಾಗಿದ್ಮೇಲೆ ವಾಸನಾ ತ್ಯಾಗ ಅಂದ್ರೆ ಮೋಕ್ಷ, ಮೋಕ್ಷ ಅಂದ್ರೆ ವಾಸನಾ ತ್ಯಾಗ, ವಾಸನ ಅಂದ್ರೆ ಆಗಿರ್ತಕ್ಕಂಥ ನಾಲ್ಕು ಕರ್ತೃತ್ವ ಭಕ್ತೃತ್ವ ಅಂತಂದ್ರೆ ಜೀವವ ತದಾತ್ಮಭಾವ ಅಂತಃಕರಣದಲ್ಲಿ ಇದೆಲ್ಲ ಆಗಿದ್ಮೇಲೆ ಇದರ ಕ್ರಮ ಏನು? ಏನಾದರೂ ಒಂದು ಇದಕ್ಕಿದ್ರೆ ಅದನ್ನೇ ನಾವು ಮಾಡ್ಕೊಂಡ್ ಬಿಟ್ರೆ ಆಗ್ಬಿಡತ್ತಪ್ಪ ಅನ್ನೋದಾದ್ರೆ ಮಾಡ್ಬಿಡ್ಬೋದು ಅಲ್ವಾ. ನೀವು ಒಂದು ಕೋಟಿ ರಾಮನಾಮ ಜಪ ಬರೀರಿ ಅಂತ ಯಾರಾದ್ರೂ ಹೇಳ್ಬಿಟ್ರೆ ಅದರಲ್ಲಿ ನಿಮ್ಗೆ ತಾರಾತ್ಮ ಬಂದು ಏನ್ ಮಾಡ್ತೀರಿ? ರಾಮ 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 ಬರಿತಾನೆ ಇರ್ತೀರಿ, ಒಂದು ಎರಡು ಅಂಕಿ ಹಾಕೋತೀರಿ, ಕೊನೆಗೆ ಎಣಿಸೋದೇ ಆಗೋದು. ಎಲ್ಲ ಬರೆದಾದ್ಮೇಲೂ ಕೂಡ ಸರಿ ಕೋಟಿ ರಾಮನಾಮ ಬರದಾಯ್ತು, ಆಮೇಲೆ ಹೋಗಿ ಕೇಳ್ತೀರ ಅವ್ರನ್ನ, ಇಲ್ಲ ನಿಮ್ ಮನಸ್ಸು ಇನ್ನೂ ಅದಕ್ಕೆ ಬಂದಿಲ್ಲ, ತಿರ್ಗಿ ಇನ್ನೊಂದು ಕೋಟಿ ಬರೀರು. ಸರಿ ಒಂದು ಕೋಟಿ ಬರೆದು ಏನೂ ಆಗಲಿಲ್ಲ. ಏನು ಆಗುವಲ್ಲ, ಬರಲ್ವ ಒಂದು ಕೋಟಿ ರಾಮನಾಮ ಬರೆಯುವವರೆಗೂ ನಿಮ್ಮಿಂದ ಯಾರಿಗೂ ತೊಂದರೆ ಆಗಲಿಲ್ಲ, ಅದಕ್ಕಿಂತ ಲೋಕೋಪಕಾರ ಏನು? ರಾಮ 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 ಏನದು ತಿರ್ಗ ರಾಮ ರಾಮ ಇನ್ನಷ್ಟು ಆಗೆಲ್ಲ ಮಾಡೋದು ನೋಡು, ತಿರ್ಗ ರಾಮ ರಾಮ ಯಾವ ರಾಮ ಬಂದಾನು ಕಾಪಾಡಕ್ಕೆ? ಅದಲ್ವಾ, ಅದೆಲ್ಲವೂ ಕೂಡ ನಮ್ಗೆ ಇರತಕ್ಕಂಥ ಸಮಾಧಾನ ಪ್ರಕ್ರಿಯೆಗಳಷ್ಟೇ. ಅದರಿಂದ ನಿಮ್ಗೆ ಇರತಕ್ಕಂಥದ್ದು ಜ್ಞಾನದಿಂದಲೇ ನಿರ್ಣಯ ಆಗಬೇಕು. ಇದರ ಕ್ರಮ ಹೇಗೆ ಅಂದ್ರೆ ಮುಂದಿನ ಶ್ಲೋಕ ಅಹಂ ಅಮೇತಿಯೋ ಭಾವೋ ದೇಹಾಕ್ಷಾಗಾವನಾತ್ಮನಿ ಅಧ್ಯಾತೋಯಂ ನಿರಸ್ತವ್ಯೋ ವಿದುಷಾ ಸ್ವಾತ್ಮನಿಷ್ಠಯ ಅಹಂ ಮಮೇತಿಯೋ ಭಾವೋ ದೇಹಾಕ್ಷಾದಾವನಾತ್ಮನಿ ಅಧ್ಯಾಸೋಯಂ ನಿರಸ್ತವ್ಯೋ ವಿದುಷಾ ಸ್ವಾತ್ಮನಿಷ್ಠಯ. ಬ್ಯೂಟಿಫುಲ್ ನಿರ್ಣಯ ನೋಡಿ, ಎರಡೇ ಇರಲೇ. ಆದ್ರೆ ಏನು ಗಂಟಾನ್ಗಟ್ಟಲೆ ಮಾತಾಡ್ಬೋದು ಇದು, ಇದನ್ನ ಆಧಾರ ಇಟ್ಕೊಂಡು ಅಷ್ಟು ವಿಷಯ ತುಂಬಿದೆ. ಅದನ್ನ ಎಷ್ಟು ಚೆನ್ನಾಗಿ ಸೂತ್ರ ರೂಪದಲ್ಲಿ ಶ್ಲೋಕ ರೂಪದಲ್ಲಿ ಪುಟ್ಟ ಪುಟ್ಟ ಮಂತ್ರಗಳಲ್ಲಿ ಅದನ್ನ ಪದಗಳಲ್ಲಿ ಬಳಸಿದ್ದಾರೆ. ನಿಜವಾಗ್ಲೂ ಅದೊಂದು ವೈಭವ, ನಮ್ದೆಲ್ಲರೂ ಪುಣ್ಯ ಅಂತ. ಯಾವ ಯೂನಿವರ್ಸಿಟಿ ಏನಿಲ್ಲ ನೋಡಿ, ಶಂಕರ್ ಓದೋ ಹ್ಯಾಕ್ ಬರ್ತೀಯಾರ ಅಲ್ಲ, ಯಾಕೆ ಹ್ಯಾಕ್ ಬರ್ತೀಯಾರ ಅಂತ ಹೇಳ್ತೀವಿ, ಅದೇನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದರಿಂದ. ಅದಲ್ವಾ, ಅದಕ್ಕೆ ನಮ್ಗೆಲ್ಲರಿಗೂ ಹುರುಪು ಬರಲಿ ಅಂತ ಹೇಳಿ ನಮಗೊಂದು ಹೇಳ್ತಾರ. ವಿದುಷ ಜಾನನಾದವನು ಹಾಗಂತ ಹೇಳಿದ್ರೆ ನಾನ್ ಗಣ ಅಲ್ವಾ ಅಂತ ಪ್ರಶ್ನೆ ಹಾಕೊಳ್ಳಿ ನೀವು ಅಂತ. ಗುರುಗಳ ಇಂಗಿತ ಏನು ಅಂದ್ರೆ, ಬುದ್ಧಿವಂತನಾದವನು, ಜಾಣನಾದವನು, ಜ್ಞಾನಿ ಆದವನು ಏನ್ ಮಾಡ್ತಾನೆ ಗೊತ್ತಪ್ಪ? ಶಿಷ್ಯಂಗ್ ಹೇಳೋದು, ನೀ ಜಾಣ ಅಲ್ವೇನೆಯಾ ಅಂತ ಹೇಳಲ್ಲ, ಕೇಳಲ್ಲ. ಹೌದಲ್ವ,
ಯಾಕೆ ಹೇಳಲ್ಲ ಅಂದ್ರೆ, ಗುರುಗಳ ಹತ್ರ ಅವನು ಕೂತ್ಕೊಂಡು ಕೇಳ್ತಾ ಇರುವಾಗಲೇ ಅವನ ಜಾಣ ಅಂತ ಗೊತ್ತಾಗತ್ತೆ. ಆದ್ರೆ ಅವನ ಜಾಣತನ ಎಲ್ಲವೂ ಅವನಲ್ಲಿ ಆ ಪ್ರಯೋಗದಲ್ಲಿ ನಿತ್ಯ ಜೀವನದಲ್ಲಿ ಬಳಸ್ಕೊಳ್ಬೇಕಲ್ಲ ಅವನು. ಅದಕ್ಕೋಸ್ಕರ ಏನ್ ಹೇಳ್ತಾರೆ, ಅದನ್ನ ಬಿಟ್ಟು ಹೇಳ್ತಾರೆ. ಹೇಳ್ತಾ ಇರೋ ಜಾಣನಾದವನು ಲೋಕದಲ್ಲಿ ಹೇಗಿರ್ತಾನಪ್ಪ ವಿದುಷ, ಅವನ್ ಏನ್ ಮಾಡ್ತಾನೆ ಅಂದ್ರೆ ಈ ತರ ಮಾಡ್ತಾನೆ ಅಂದ್ರೆ ನೀನು ಹಾಗೆ ಮಾಡು ಅಂತ. ಯಾರಿಗೂ ಕೂಡ ನಿರ್ದಿಷ್ಟವಾಗಿ ಹೀಗೆ ಮಾಡು ಅಂದ್ರೆ ಮಾಡಲ್ಲ, ಹೌದಲ್ವಾ? ಸಾಮಾನ್ಯ ಜಗತ್ತಲ್ಲೂ ನಾವು ನೋಡಿದೀವಲ್ಲ ಮನೆಗಳಲ್ಲಿ, ಅವಳು ಇನ್ನೇನು ಕೂತಿರ್ತಾನೆ ಹುಡುಗ ಅಂತ ಇಟ್ಕೊಳ್ಳಿ, ಅವನು ಎದ್ದೇ ಇರ್ತಾನೆ ರುಬು ಓದ್ಕೊಳ್ಳೋಣ ಅಂತ. ಓದ್ಕೊಳ್ಳೋ ಅಂದ್ರೆ ಅವಾಗ ಹೋಗೋದೇ ಇಲ್ಲ. ಯಾಕೆ ಈಗ ಹೇಳ್ತೀನಿ ಅಂದ್ರೆ, ನಾನು ಹಾಗೆ ಮಾಡ್ತೀನಿ. ನಾವೇನೋ ಮಾಡ್ಬೇಕು ಅಂದ್ರೆ ಇನ್ನೊಬ್ರು ನಮ್ಗೆ ಹೇಳ್ಕೊಡ್ದು, ನಾವು ಮಾಡ್ತೀವಿ ಯಾವಾಗ್ಲೂ ಆ ತರ ತಲೆಯಲ್ಲಿ ಇರುತ್ತೆ. ಅದು ಮಾಡಕ್ ಹೋದಾಗ್ಲೇನೆ ಅಪ್ಪ ನಾವು ಅವನು ಓದ್ಕೋಬಾರ್ದೇನೋ ಸ್ವಲ್ಪ ಅಂದ್ರೆ ಅವಾಗ ಹೋಗಕ್ ಅಂತಾರೆ. 10 ನಿಮಿಷ ಆದ್ಮೇಲೆ ಹೋಗ್ತಾರೆ. ನಾ ಹೋದಾಗ ಯಾಕೆ ಹೇಳ್ಬೇಕು ನಮ್ಗೆ ಅಂತಿರ್ತಲ್ಲ, ಹಾಗಾಗಬಾರದು. ಅದೆಲ್ಲ ನಮ್ಮೂರಿಗೆ ಋಷಿ ಮುನಿಗಳಿಗೆ ಚೆನ್ನಾಗಿ ತಲೆಯಲ್ಲಿತ್ತು. ಈಗ ಆಡತ್ತೆ ಜೀವ ಹೀಗೆ ಒದ್ದಾಡತ್ತೆ, ಹೌದಲ್ವೋ? ಯಾಕದು ಆ ರೂಮ್ಗೆ ಬೀಗ ಹಾಕಿದಿರಲ್ಲ, ಅದೇನೋ ಇದೆ ಸಸ್ಪೆನ್ಸ್ ಅಂದ್ರೆ ಹಗಲು ರಾತ್ರಿ ಆ ಬೀಗನೇ ಹೋಗ್ತಾರ, ಹೌದಲ್ವಾ? ಇವಾಗ ನಾನು ನಿಮ್ಗೆ ಇಲ್ಲಿ ಕೂತ್ಕೊಂಡು ಇವಾಗ ನೋಡಿ, ನಾವೆಲ್ಲರೂ ಕೂಡ 5 ನಿಮಿಷ ಮೌನವನ್ನು ಆಚರಿಸೋಣ ಅಂತ ಹೇಳ್ತೀನಿ. ಯಾರು ಮಾತಾಡೋದು ಬೇಡ, ಆದರೆ ಒಂದೇ ಒಂದು, ಯಾರೂ ಕೂಡ ಮೊಸಳೆಯ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಹೇಳ್ತೀನಿ. ಎಲ್ಲರೂ ಕಣ್ಬಿಟ್ಕೋತೀನಿ, ತಕ್ಷಣ ನಿಮ್ಗೆ ನಾ ಮೊಸಳೆ ಬಿಟ್ಟು ಏನೇನು ಯೋಚನೆ ಬರ್ತದೆ, ಹೌದಲ್ವಾ? ಯಾಕೆ ಮೊಸಳೆನೇ ಮಾಡಬಾರ್ದು, ಮೊಸಳೆ ಯಾಕೆ ಮಾಡಬಾರ್ದು, ಮಾಡಿದ್ರೆ ಏನಾಗುತ್ತೆ, ಮೊಸಳೆ ಏನೀಗ ಮೊಸಳೆ ಮಾತ್ರ ಯೋಚನೆ ಮಾಡಬೇಡ ಅಂತ ಕೇಳಿದ್ರು. ಮೊಸಳೆ ನಾವು ನೋಡಿ ಆಮೇಲೆ ಪ್ರಶ್ನೆ ಕೇಳ್ತಾನೆ, ಮೊಸಳೆ ಬಿಟ್ಟು ನಿಮ್ ಬುದ್ಧಿ ಇನ್ನೆಲ್ಲೂ ಹೋಗದೇ ಇಲ್ಲ. ಅದೇ ಸಂಸಾರದಲ್ಲಿ ಜೀವಕ್ಕೆ ಇರುವ ವಾಸ. ಆಮೇಲೆ 5 ನಿಮಿಷ ಆಯ್ತಾ, ಕಣ್ಬಿಟ್ರಿ, ನೀವೇನೇ ಯೋಚನೆ ಮಾಡ್ತಾ ಇದ್ರಿ ಸರ್, ಅದೇನಾದ್ರೂ ಇರ್ಲಿ ಮೊಸಳೆನ ಯೋಚನೆ ಮಾಡ್ಬೇಡ ಅಂತ ಹೇಳಿದ್ರೆ ಅಂತ ಅಷ್ಟೊತ್ತೇ ರಿಜಿಸ್ಟರ್ ಆಗ್ಬಿಡುತ್ತೆ. ಏನು ಇಲ್ಲ, ನೀವು ನೋಡೋಣ ಹೇಗಿದೆ ಬುದ್ಧಿಯಿಂದ ವಾಸನ ಅಂತ ಹೇಳ್ತಾ ಏನಾದ್ರು ನೋಡಿ, ಯಾವ್ದಾದ್ರು ಅದಂತೆ ನೋಡಪ್ಪ, ನೀನ್ ಏನಾದ್ರು ಮಾಡಯ್ಯ ಒಂದು ಆ ಕಡೆ ಮಾತ್ರ ಹೋಗೋದ ಅಂದ್ರೆ ಇವನ್ನ ತಲೆ ಆ ಕಡೆನೇ ಹೋಗುತ್ತೆ. ಅಂದ್ರೆ ನಮ್ಮ ಮನಸ್ಸು ಪ್ರಬುದ್ಧವಾಗಿರೋದಿಲ್ಲ. ಯಾಕೆಂದ್ರೆ ಜೀವಿತದಿಂದ ಜೀವಿತಕ್ಕೆ, ಒಂದು ಗೃಹದಿಂದ ಇನ್ನೊಂದು ಗೃಹಕ್ಕೆ, ಇದ್ ಮಾಡುವಾಗ ಅದ್ ಮಾಡುವಾಗ ಬಾಡಿಗೆ ಮನೆ ಬದಲಾಯಿಸ್ತಾ ಇರೋದು ಗೊತ್ತಿರುತ್ತಿದ್ರು. ಆ ಮನೆ ಪರವಾಗಿಲ್ಲ, ಇದಕ್ಕಿಂತ ವಾಸಿ ಅಂತ ಅಲ್ಲಿ ಹೊರಟೋಗ್ತಾರೆ. ಅಲ್ಲಿ ಹೋದ್ಮೇಲೆ ನಾವು ತಗೊಂಡಿರೋ ಸಾಮಾನ್ಯ ಮನೆ ಸಾಲದೇ ಇಲ್ಲ, ಸತಾತು ಆಮೇಲೆ ನೀರು ಇದಾಗಿದೆ, ಬರೀ ಹಗ್ಡೆಗಳು ಇರ್ಲಿಗಳು ಎಲ್ಲ ಬರುತ್ತೆ, ಜಿಲ್ಲೆಗಳ ಬರುತ್ತೆ, ಅದಲ್ವಾ? ಆಮೇಲೆ ಯಾವ ಮನೆ ನೋಡುದು ನೀವು ಹೊಂದಾಣಿಕೆನೆ ಆಗ. ಆಮೇಲೆ ಸ್ವಂತ ಮನೆ ಅಂತ ಕಟ್ಕೊಂಡಿರ್ತಾರಲ್ಲ, ಏನ್ ಕೊರತೆ ಇದ್ರು ಅವ್ರು ಕೇಳಿದಾಗೆಲ್ಲ ಒಂದ್ ಹೇಳ್ತಾರ ಅವ್ರು, ನೋಡಿ ಏನಾದ್ರು ಹೇಳಿ ಕೆಟ್ಟದ್ದೋ ಗೆಟ್ಟದ್ದೋ, ನಮ್ದು ಅಂತ ಒಂದ್ ಮನೆ ಬೇಡ್ರಿ, ಅದಲ್ವಾ? ನಮ್ದು ಅಂತ ಮನೆ ಬಿಡು, ಹೇಗಿದೆ ನಮ್ಗೇನು ಅಂತ ಪ್ರಾಬ್ಲಮ್ ಇಲ್ಲ, ಆದ್ರೂ ಸ್ವಂತ ಅಲ್ವಾ, ಬೇರೆ ಮನೆಗೆ ಹೋಗ್ತಾತ, ಅದಲ್ವಾ? ಹಿಂದಿನವರೆಲ್ಲ ಅದಕ್ಕೆ ಈ ತರ ಹೇಳ್ತಾ ಇದ್ದಿದ್ದು ಅಲ್ವಾ. ಅದ್ರ ಅರ್ಥ ಏನು, ಫೂಲ್ಸ್ ಓನ್ಲಿ ಓಪನ್ ದಿ ಲೈಬ್ರರಿ, ವೈಸ್ ಪೀಪಲ್ ರೀಡ್ ಇನ್ ಅಂತ. ಅಂದ್ರೆ ಸುಮ್ಮನೆ ಅದು ಗ್ರಂಥಾಲಯ ಇಟ್ಕೊಂಡಿದ್ದಾನೆ ಅವ್ನು ಮಾತ್ರ ಓದಲ್ಲ, ಅವ್ನ ಕೊತ್ತ ಇರ್ತಾನೆ ಲೈಬ್ರರಿ ಅಲ್ವಲ್ಲ. ಅದೆಲ್ಲ ಸುಳ್ಳ ಹೇಳಿರೋದು ಅಂತಂದ್ರೆ ತಮಾಷೆಗೂ ಅಥವಾ ಯಾವುದೋ ಒಂದು ಇದಕ್ಕೆ, ಕೆಲವು ರೀತಿಯಲ್ಲಿ ಕೆಲವು ಆಂಗಲ್ ಸರಿ, ಕೆಲವು ಆಂಗಲ್ ಸರಿ ಇಲ್ಲ. ಅದು ಭೌತಿಕ ಈ ಜಗತ್ತಿನ ವಿಚಾರದಲ್ಲಿ ಮಾತಾಡುವಾಗ ಕೂಲ್ ಪೀಪಲ್ ಬಿಲ್ ದಿ ಹೌಸ್ ವೈಸ್ ಲಿವಿಂಗ್ ವೈಸ್ ಪೀಪಲ್ ಲಿವಿನ್ ಅಂತ ಹೇಳೋದೆಲ್ಲ ಅಷ್ಟೊಂದೇನಲ್ಲ, ಅದಲ್ವ? ಅವರು ನೀವು ಬಾಡಿಗೆ ಇಡೀ ಬರ್ಲಿ ಅಂತಾನೆ ಕಟ್ಕೊಂಡಿರೋದು, ಬಾಡಿಗೆ ಅಂತ ಏನೋ ಜೀವನ ಮಾಡ್ತೀವಿ. ಅದೆಲ್ಲವೂ ಸೌಕರ್ಯಕ್ಕೆ, ಸೌಲಭ್ಯಕ್ಕೆ, ಆಯಾ ಕಾಲದಲ್ಲಿ ಆಗಬೇಕಾದ ಅನುಕೂಲಕ್ಕೆ ಮನುಷ್ಯ ಮಾಡಿಕೊಂಡಿರೋ ವ್ಯವಸ್ಥೆ ಹೊರತು ಯಾವುದೇ ಮನುಷ್ಯನ ವ್ಯವಸ್ಥೆಯಲ್ಲಿ ದೋಷವೂ ಗುಣವೂ ಒಟ್ಟಿಗೆ ಇದೇ ಇರುತ್ತೆ, ಮಿಶ್ರ. ಇದೆಲ್ಲ ಮಿಶ್ರಣವೇ. ಆ ಮಿಶ್ರಣದಲ್ಲಿ ಇರೋದನ್ನು ಬಿಡೋಣ. ಈಗ ನಾವು ಆ ಮಿಶ್ರಣದಿಂದ ವಿಂಗಡಿಸಿಕೊಳ್ಳುವ, ಬೇರೆ ಹೋಗುವ, ವಿತರಣ ಅಂದ್ರೆ ವಿಂಗಡಣೆ ಮಾಡಿಕೊಂಡು ನಾವು ಆಮೇಲೆ ನಮ್ಮೊಳಗೆ ನಾವು ವಿವರಣೆಯನ್ನ ವಿತರಣೆಯನ್ನ ಮಾಡ್ಕೊಳ್ಳೋದಿಕ್ಕೆ ಬೇಕಾಗಿದೆ, ಅದಲ್ವೋ? ಆ ವಿವರಣೆಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ, ಅಹಂ ಮಮೇತಿ ಯೋ ಭಾವೋ ದೇಹಾಕ್ಷಾದಾವಂ ಅನಾತ್ಮನಿ. ನೋಡಿ, ಅಹಂ ಮತ್ತು ಮಮ ಇದೆರಡು ಇದೆಯಲ್ಲ. ಇದು ಅಹಂ ಅನ್ನೋದು ದೇಹಕ್ಕೆ ಸಂಬಂಧಪಟ್ಟಿರೋದು, ನಾನು ನಾನು ಅನ್ನುವ ದೇಹಾಭಿಮಾನ, ದೇಹಕ್ಕೆ ಸಂಬಂಧಪಟ್ಟಿದ್ದೆಲ್ಲವೂ ನನ್ನದು ಅನ್ನುವ ಮಮಕಾರ, ಅಹಂಕಾರ ಮಮಕಾರ ಅಂದ್ರೆ ಅಹಂತೆ ಮತ್ತು ಮಮತೆ. ಇವಾಗ ಇಲ್ಲಿ ಕೆಲವು ಸಂಶಯಗಳು ಮುಂದೆ ಬೀಳು, ನೀವೆಲ್ಲ ಓದೋರ್ಗೆಲ್ಲರಿಗೂ ಗ್ರಂಥ ಮಾಡುವಾಗ ಅದು ಸ್ವಲ್ಪ ಸ್ವಲ್ಪ ಅನುಮಾನ ಬರುತ್ತೆ. ನಾನು ನಾನು ಅನ್ನುತ್ತಿರುವ ಈ ದೇಹದಲ್ಲೇ ನನ್ನದು ನನ್ನದು ಅನ್ನುವ ಮನಸ್ಸು ಬುದ್ಧಿಸುತ್ತ ಅಹಂಕಾರ ಇದೆ, ಹೌದಲ್ವಾ? ಆತ್ಮವಾಗಲಿ ಆತ್ಮದ ವಿಚಾರವಾಗಲಿ, ಮೋಕ್ಷವಾಗಲಿ ಮೋಕ್ಷದ ಫಲವಾಗಿರುವ ಆನಂದವಾಗಲಿ ನಮಗೆ ಅನುಭವಕ್ಕೆ ಬರಬೇಕಾದ್ರೆ ಈಗ ನಮಗೆ ಇರುವ ಈ ಮನಸ್ಸಿನಿಂದಲೇ ಈ ಬುದ್ಧಿಯಿಂದಲೇ, ಹೌದಲ್ವಾ? ಹಾಗಾದ್ರೆ ಸಂಶಯ, ನಾನು ಶಿಷ್ಯನಾಗಿ ಮಾತಾಡ್ತಿರೋದು,
ಆವಾಗ ನಮ್ಗೆ ಮನಸ್ಸಿನಿಂದಲೇ ನಮ್ಗೆ ಆತ್ಮಾನುಭವ ಆಗ್ಬೇಕು ಅಂದ್ರೆ ಆತ್ಮಕ್ಕೆ ವೃತ್ತಿಯೇ ಇಲ್ಲ. ವೃತ್ತಿಯೇ ಇಲ್ಲದ ಆತ್ಮಕ್ಕೆ ಮನಸ್ಸಿಲ್ಲ ಮನೋವೃತ್ತಿಯಿಂದ ಆ ನಾನು ಆ ಮೋಕ್ಷದ ಆನಂದವನ್ನು ಪಡೆಯೋದು ಹೇಗೆ ಅಂತ ಪ್ರಶ್ನೆ ಬರುತ್ತೆ ಅಲ್ವೋ. ಆತ್ಮಕ್ಕೆ ಯಾವ ವೃತ್ತಿ ಇಲ್ಲ, ಆತ್ಮಕ್ಕೆ ಯಾವ ದೇಹ ಇಲ್ಲ, ಗೊತ್ತಾನೆ? ಅದಾದ ಯಾವುದು ದೇಹವಿಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಚಿತ್ತವಿಲ್ಲ, ಅಹಂಕಾರವಿಲ್ಲ. ಆದರೆ ನನಗೆ ಆತ್ಮವೂ ಕೂಡ ಸೋಚಿ ಆಗ್ಬೇಕಾದ್ರೆ ಈ ಅಂತಃಕರಣದಲ್ಲೇ, ಈ ಮನಸ್ಸಿನಲ್ಲೇ, ಈ ಬುದ್ಧಿಯಲ್ಲೇ ಆಗ್ಬೇಕಲ್ಲ. ಇದಕ್ಕೆಲ್ಲ ವೃತ್ತಿ ಇದೆ, ಅದಕ್ಕೆ ವೃತ್ತಿನೇ ಇಲ್ವಲ್ಲ. ಹಾಗಾದ್ರೆ ನಾವೆಲ್ಲ ಇಲ್ಲಿವರೆಗೂ ಮಾತಾಡ್ಕೊಂಡಿದ್ದೆಲ್ಲವೂ ವಿರೋಧವಾಯ್ತಲ್ಲ, ಪರಸ್ಪರ ವಿರೋಧವಾಯ್ತಲ್ಲ ಅಂತ ಓದುಗರಿಗೆ, ನಿಮಗೆ ಅಂದ್ರೆ ಅಧ್ಯಯನ ಮಾಡೋರಿಗೆ, ಅಲ್ಲಲ್ಲೇ ಬರ್ಬಿಡೋರಿಗೆ ಯಾವ ಪ್ರಾಬ್ಲಮೂ ಇಲ್ಲ. ಎಷ್ಟು ಸಾವಿರ ವರ್ಷ ಆದ್ರೂ ಮಾಡ್ಕೊಳ್ಳಿ, ನಾನು ಬೇಕಾ ಅಂತಿರೋಮ್ಮೆ, ಐ ಆಮ್ ಡೋಂಟ್ ವರಿ ಅಂತಿರ್ತಾರೆ ಅವರು. ಇವ್ರು ಹೇಳೋನು ಒದ್ದಾಡ್ತಿರ್ಬೇಕು, ಅದನ್ನ ಅಧ್ಯಯನ ಮಾಡ್ತೀನಿ ಅನ್ನೋದು ಒದ್ದಾಡ್ತಿರ್ಬೇಕು. ಅದೇ ಅಂದ್ರೆ ಅರ್ಥ ಏನು ಅಂದ್ರೆ, ಈ ಬುದ್ಧಿಯಲ್ಲೇ ಈ ಬುದ್ಧಿನೇ ಸೂಕ್ಷ್ಮವಾಗಿ ಬಿಡಬೇಕು ಅಂದ ಅರ್ಥ ಏನು, ಈ ಆತ್ಮವು ಆತ್ಮದ ಸಮೀಪಕ್ಕೆ ಹೋಗುವುದಕ್ಕೆ ಇದೆಲ್ಲೂ ಸಹಾಯ ಮಾಡುತ್ತಿರುತ್ತದೆ. ಆಮೇಲೆ ಅಲ್ಲಿ ಆತ್ಮವೇ ನೀನಾಗಿ ಬಿಟ್ಟ ಮೇಲೆ ಅದಲ್ವೋ ಆ ವೃತ್ತಿಗಳೆಲ್ಲವೂ ನಿನ್ನಲ್ಲಿಯೇ ಕರಗಿ ಹೋಗುತ್ತದೆ ಅದಲ್ವೋ. ಹಾಗಾದ್ರೆ ಸದಾತ್ಮ ಭಾವ ಅಂತ ಮನಸ್ಸು ಬುದ್ಧಿಯಲ್ಲಿ ಆಗಲೇ ನಾವೇನು ಮಾತಾಡ್ಕೊಂಡ್ವಿ, ಕರ್ತೃತ್ವ ಭೋಕ್ತೃತ್ವ ಅಂತ, ಆ ಕರ್ತೃತ್ವ ಭೋಕ್ತೃತ್ವಕ್ಕೂ ನೀವೇ ಸಾಕ್ಷಿಯಾಗಿ ಬಿಡುತ್ತೀರಿ. ಸಾಕ್ಷಿ ಆಗೋದು ಅಂದ್ರೇನು, ಸ ಅಕ್ಷಿಹಿ, ನೋಡುತ್ತಿರುವ ನೀವು ಸಾಕ್ಷಿ ಅದೇ ಆಗಿ ಬಿಟ್ಟಿರುತ್ತೀರಿ. ಆದ್ದರಿಂದ ಆತ್ಮವೇ ನಾನಾಗಿ ಬಿಟ್ಟಿರುವಾಗ ನನ್ನ ಸಾದಾತ್ಮ ಭಾವವುಳ್ಳಂತಹ ನನ್ನ ಜೀವ ಭಾವವು ಕೊರಗುತ್ತಿರುವ ಹೆಣಗುತ್ತಿರುವುದು ಕೂಡ ನನಗೆ ಕಾಣುತ್ತದೆ, ಸ್ಪಷ್ಟವಾಗಿ ಸಾಕ್ಷಿಯಾಗಿರುತ್ತೇನೆ ಅದಲ್ವೋ. ಹಾಗಾದ್ರೆ ಏನಂತರ್ಥ, ಲೋಕದಲ್ಲಿ ನಾನು ಭೋಕ್ತೃವಂತೆ ಕರ್ತೃವಂತೆ ಕಾಣುತ್ತಿದ್ದರೂ, ಆದರೆ ಈ ಜ್ಞಾನಿಗೆ, ಈ ವಿದುಷ ಜಾಣನಾದವನಿಗೆ ಅಲ್ಲಿ ಅದನ್ನ ಸಾಕ್ಷಿ ರೂಪದಲ್ಲಿ ನೋಡುವ ಪೂರ್ಣ ಭಾವ ಬಂದು ಬಿಟ್ಟಿರುತ್ತದೆ, ಅದು ಅವನಿಗೆ ಬರುತ್ತೆ. ಹಾಗೆ ಮಾಡ್ತಾ 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 ಅವನಿಗೆ ತನ್ನಷ್ಟಕ್ಕೆ ತಾನು ಇದು ಭಾವವು ಹಾಗೆ ಕಳೆದುಕೊಂಡು ಹೋಗುತ್ತದೆ, ಜೀವ ಭಾವವು ಕಳೆದು ಹೋಗುತ್ತಾ ಹೋಗುತ್ತದೆ ನಿಧಾನಕ್ಕೆ. ಯಾವ ತರ ಅಭ್ಯಾಸ ಮಾಡ್ತಾ ಮಾಡ್ತಾ ಅಭ್ಯಾಸ ಮಾಡ್ತಾನೆ ಇರಬೇಕು ಅದಲ್ವ. ಹೇಗೆಂದರೆ, ಯಾವುದೋ ಒಂದು ಹುಚ್ಚು ನಾಯಿನ ಯಾವುದೋ ನಾಯಿ ನಿಮ್ಮನ್ನು ಹಚ್ಕೊಂಡ್ಬರುತ್ತೆ ಅಲ್ಲ, ನೀವೇನ್ ಮಾಡ್ತೀರಿ ಇವಾಗ, ಬಗ್ಗೆ ಒಂದು ಕಲ್ಲನ್ನ ಕೈ ತಗೋತೀರಿ ಅಲ್ಲ, ಕೈ ಹೊಡಿತೀನಿ ನೋಡು. ನೀವು ಆ ನಿಮ್ಮ ಆವೇಶದಲ್ಲ ನೋಡ್ತಿರುವಾಗಲೇನೆ ಆ ನಾಯಿ ಹೆದರ್ಕೊಂಡು ಓಡಾಟೋಗುತ್ತೆ. ಇವಾಗ ಕೈನಲ್ಲಿ ಕಲ್ಲಿದೆ ಹೌದಾ, ಆದ್ರೆ ನೀವೇನ್ ಪ್ರಯೋಗ ಮಾಡೋದು, ಅದನ್ನ ಪ್ರಯೋಗ ಮಾಡೋದು, ಯಾಕೆ ಪ್ರಯೋಗ ಮಾಡಲ್ಲ, ಮಾಡೋ ನೆಸೆಸಿಟಿ ಇಲ್ಲ. ಕಚ್ಚಕ್ಕೆ ಬಂದಿರುವ ನಾಯಿ ಓಡಿ ಹೋಗಿದ್ದಾಯ್ತು, ಕಲ್ಲೇನ್ ಮಾಡ್ತೀರಿ, ಇಟ್ಕೊಂಡಿರ್ತೀರಾ ಅದ್ಮೇಲೆ ಮೋಹನ? ಹಂಗೆ ನಮ್ಮ ಮನಸ್ಸು ಬುದ್ಧಿ ಚಿಂತ ಅಹಂಕಾರವನ್ನ ನಾವು ಬಳಸಬೇಕು, ಅದು ನಮ್ಮನ್ನ ಬಳಸಬಾರದು. ಅರ್ಥಾಯ್ತಲ್ಲ, ಮನಸ್ಸು ಅಂದ್ರೆ ಆಲೋಚನೆಗಳು, ಬುದ್ಧಿ ಎಂದರೆ ತರ್ಕ, ಇದೆಯಲ್ಲ ನಮಗಿರುವ ಧೈರ್ಯ, ಬದುಕಬೇಕೆಂಬ ಆಸೆ, ಇದೆಲ್ಲವನ್ನ ವಿವೇಕಯುಕ್ತವಾದ ಬುದ್ಧಿಯಿಂದ, ವಿವೇಕಯುಕ್ತವಾದ ಬುದ್ಧಿಯಲ್ಲಿ ವೃತ್ತಿ ಇದ್ದರೂ ನಿವೃತ್ತ ಭಾವದಲ್ಲಿರುತ್ತದೆ, ಅದು ತಾದಾತ್ಮ ಭಾವ ಇಲ್ಲದೇ ಇರೋದು. ಅಂದ್ರೆ ಬುದ್ಧಿ ಲೋಕದ ಸಂಘ ಮಾಡಿದಾಗ, ವಿಷಯಗಳ ಸಂಘ ಮಾಡಿದಾಗ ಅದಲ್ವಾ, ಮನಸ್ಸಿನ ಮೂಲಕ ಇಂದ್ರಿಯಗಳ ಮಾಡಿದಾಗ ಕರ್ಮ ಉಂಟಾಗುತ್ತದೆ. ಕಾರ್ಯಕಾರಣ ಸಂಬಂಧಗಳು ಇಲ್ಲದಂತೆ ಬುದ್ಧಿಯನ್ನು ತಿಳಿಗೊಳಿಸುವುದೇ ಈ ಪ್ರಯೋಗ. ಇದನ್ನ ನಿಧಾನಕ್ಕೆ ಮಾಡ್ತಾ ಇರೋ, ಇದಕ್ಕೆ ನೀವು ಬೇಕಾದ್ರೆ ನಿಮ್ಗೆ ಹೇಳಿದೀನಿ, ದಾರಿಯಲ್ಲಿ ಹೋಗುವಾಗ ಮುಳ್ಳು ಚುಚ್ಚಿಕೊಂಡರೆ ಅದು ಜ್ಞಾನ ಅಲ್ವಾ, ಅಜ್ಞಾನ ಮುಳ್ಳು ಚುಚ್ಚಿಕೊಂಡ್ಬಿಟ್ಟು ಅದನ್ನ ಇನ್ನೊಂದು ಮುಳ್ಳಿನಿಂದ ಎರಡು ಮುಳ್ಳೆ ಅದನ್ನ ಇದರಿಂದ ತೆಗೆದು, ಅದು ವಿಜ್ಞಾನ ಅದಲ್ವ. ಜ್ಞಾನ ಅಜ್ಞಾನವೆಂಬ ಮುಳ್ಳನ್ನ ವಿಜ್ಞಾನವೆಂಬ ಅಂದ್ರೆ ತೆಗೆದಿದ್ದಾಗ ಅದು ತೆಗೆದ ಮೇಲೆ ಇದನ್ನು ಅದನ್ನು ಬಿಸಾಕ್ಬಿಡ್ತೀವಿ, ಅದು ಪ್ರಜ್ಞಾನ. ಪ್ರಜ್ಞೆ ಅದು ಅವೇರ್ನೆಸ್ ಅಂದ್ರೆ ನಮ್ಗೆ ಇದು ಅಲ್ಲ ಅದು ಅಲ್ಲ, ಇಂದ್ರಿಯಗಳು ಇದೆಲ್ಲವೂ ಕೂಡ ಇರುವುದು ನಿಜ, ಆದ್ರೆ ಅದೆಲ್ಲವೂ ನನ್ನ ಉಪಯೋಗಕ್ಕೆ, ಅಂದ್ರೆ ನನ್ನ ಅಂದ್ರೆ ಈ ಜೀವ ಭಾವದಲ್ಲಿ ತಾದಾತ್ಮ ಬಾರದೇ ಇರತಕ್ಕಂತ ಆತ್ಮಭಾವಕ್ಕೆ. ಆತ್ಮಕ್ಕೆ ಇದ್ಯಾವುದರ ಸಂಗಾತವೂ ಇರುವುದಿಲ್ಲ, ಅದೆಲ್ಲವೂ ಸಾಕ್ಷಿಯಂತೆ ನೋಡುತ್ತಿದೆ. ಆದ್ದರಿಂದ ಇಲ್ಲಿ ಹೇಳ್ತಾರೆ ಇನ್ನೊಂದ್ಸತಿ ನೋಡಿ, ಅಹಂ ಮಮ ಇತಿ ಯೋ ಭಾವೋ, ನಾನು ನನ್ನದು ಎಂಬ ಈ ರೀತಿಯಾದ ಈ ಭಾವವು ಇದೆಲ್ಲ ಉಂಟಾಗಿರೋದು ನನ್ನ ಒಳಗಡೆ. ನಾನು ನಾನು ಅಂತ ಅನ್ನೋದು ದೇಹ ಅಲ್ಲ, ಈ ದೇಹವೇ ಹೊರಗಡೆಗೆ ರೆಪ್ರೆಸೆಂಟ್ ಮಾಡಿದಾಗ ನೋಡಿ, ನನ್ನ ಈ ದೇಹದಲ್ಲೇ ನಿಂತಾಗ ನಾನು ನಾನು ಅನ್ನುವುದು ದೇಹ ಭಾವ, ಅಹಂಕಾರ. ಈ ಅಹಂಕಾರಕ್ಕೆ ಹೊರಗಡೆಯಲ್ಲಿ ಅಂಟಿಸಿಕೊಳ್ಳುವುದು, ಅದು ನನ್ನದು, ಇದು ನನ್ನದು, ಇದು ನನ್ನದು, ಇದು ನನ್ನದು, ಮನೆ ನನ್ನದು, ಮಡದಿ ನನ್ನದು, ಪತಿ ನನ್ನದು, ಮಕ್ಕಳು ನನ್ನದು, ದುಡ್ಡು ನನ್ನದು, ಆಸ್ತಿ ನನ್ನದು ಅದಲ್ವ, ಗುರು ನನ್ನದು, ಜ್ಞಾನ ನನ್ನದು ಬಿಟ್ಟು ಇನ್ನೆಲ್ಲವೂ ಕೂಡ ನನ್ನದು ನನ್ನದು ಆಗ್ಬಿಡುತ್ತೆ. ಆ ನನ್ನದು ಅನ್ನೋದು ನಾನು ಅನ್ನುವುದರ ಪ್ರತಿಬಿಂಬವೇ,
ನೋಡಿ, ನಾನು ನಾನು ಅನ್ನುವುದು ಮಾತೃ, ನಾನು ನಾನು ಅನ್ನುವುದು ಹೇರುವುದು ಕೂಸೆ ನನ್ನದು. ಹೌದಕ್ಕೆ ನನ್ನದು ನನ್ನದು ಜಾಸ್ತಿ ಹೌದಲ್ವಾ? ಒಂದು ತಾಯಿಗೆ 15 ಮಕ್ಕಳಿದ್ದ ಹಾಗೆ, ಈ ನಾನು ನಾನು ಅನ್ನುವುದು ಮಾತೃ ಹೌದ, ತಾಯಿ ಇದ್ದ ಹಾಗೆ ನಾನು ಅನ್ನೋದು ಒಂದೇ, ಈ ದೇಹ ಭಾವವೇ ನಾನು ನಾನು ಅನ್ನೋದು. ಆದ್ರೆ ಅದು ಹೇರತ್ತಲ್ಲ ಮಕ್ಕಳು, ಇದು ನಂದು ಅದ್ ನಂದು ಈ ಸೈಟ್ ನಂದು ಆ ಸೈಟ್ ನಂದು ಶೇರ್ ನಂದು ಇದನ್ನೊಂದು ರೂಪ ನಂದು ಆನಂದ ನಂದು ಇದು ನಮ್ಮ ಕುಲ ಆತರ ಇದೆ ಗ್ರಂಥ ನಂದು ಇದನ್ನ ಯಾರು ಮುಟ್ಬೇಡಿ ಕರ್ನಕ ನಂದು ಎಲ್ಲ ಇದೆಯಲ್ಲ, ದುಡ್ಡು ನಂದು ಬಳೆ ನಂದು ಎಲ್ಲಿ ನೋಡಿ ಎಲ್ಲಿ ನಂದು ಎಲ್ಲಿ ಯಾರು ನೋಡಿದ್ರಿ? ನನ್ನ ಪರ್ಸ್ ಬೇಕು ನಂದು ನಂದು ನನ್ನ ಖರ್ಚಿ ಫೆಲ್ಲೆ ನೋಡಿ, ನಾನು ಒಂದೇ ನನ್ನದು ಅನ್ನೋದು ಅದರ ಕೂಸುಗಳು, ಅದರ ಹೆಚ್ಚಿರತಕ್ಕಂತ ಸಂತಾನಗಳು. ಇಷ್ಟ ಮಾಡ್ಕೊಂಡ್ಬಿಟ್ಟಿದೀವಿ ನನ್ನ ಭಾಷೆ ನಂದಿದು ಎಲ್ಲವೂ ನಮ್ಮನ್ನ ನಂದಿಸುತ್ತದೆ ಬಾಧಿಸುತ್ತದೆ ಬಾಧೆ ಅದಲ್ವ. ಅದನ್ನ ಹ್ಯಾಂಗ ಬಿಟ್ಕೊಳ್ಳೋದು? ಅದರಿಂದನೇ ಇದನ್ನ ಸರಿಯಾಗಿ ತಿಳ್ಕೊಳ್ಳೋದು ಏನ್ ಮಾಡ್ತಾನಪ್ಪ ಅಂದ್ರೆ, ಅಹಂ ಮಮ ಇತಿ ಯೋ ಭಾವೋ ದೇಹ ಅಕ್ಷ ಆದವು ಅನಾತ್ಮವೇ. ಹೌದು, ಇದೆಲ್ಲವೂ ಅನಾತ್ಮ ದೇಹ ಅಕ್ಷ ಆದವು ಅಂದ್ರೆ ಮಿಕ್ಕಿದ್ದು ಅಂತ ಅಂದ ಅರ್ಥ ಏನು? ಪ್ರಪಂಚ ಎಷ್ಟೋಸತಿ ಮಾತಾಡ್ಕೊಂಡು ಬಂದಿದೀವಿ, ಪ್ರಪಂಚ ವಿಷಯ ಶರೀರ ಇಂದ್ರಿಯಗಳು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇದೆಲ್ಲವೂ ಅನಾತ್ಮ. ನಾನು ಆತ್ಮ, ನಾನು ಸಾಕ್ಷಿ, ನಾನು ಸಾಕ್ಷಿ ರೂಪದಲ್ಲಿರುವ ಜ್ಞಾನ ಜ್ಯೋತಿ, ನಾನು ಎಲ್ಲವನ್ನ ವಿಟ್ನೆಸ್ ಮಾಡ್ತಾ ಇದ್ದೀನಿ. ಇದೆಲ್ಲದಕ್ಕೂ ನನ್ನ ಆಶ್ರಯದಲ್ಲೇ ನನ್ನಲ್ಲೇ ಇವೆಲ್ಲವೂ ಬೆಳಗುವುದು. ನಾನಿದ್ದರೆ ದೇಹ, ನಾನಿದ್ದರೆ ಇಂದ್ರಿಯ, ನಾನಿದ್ದರೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ, ನಾನಿದ್ದರೆ ಶರೀರ, ನಾನಿದ್ದರೆ ಇಂದ್ರಿಯಗಳು, ನಾನಿದ್ದರೆ ವಿಷಯ, ನಾನಿದ್ದರೆ ಪ್ರಪಂಚ ಹೌದಲ್ವಾ? ಹಾಗೆ ನಾನು ಅನ್ನುವ ಅದು ಇದೆಲ್ಲವನ್ನ ಬೆಳಗುತ್ತಿದೆ, ಆದರೆ ಅದು ಇದಾವುದಕ್ಕೂ ಸಂಬಂಧ ಇರುವುದಿಲ್ಲ ಹೌದಲ್ವಾ? ಸಂಬಂಧ ಇದ್ರೆ ಯಾವಾಗಲೂ ಇರ್ಬೇಕಲ್ಲ, ಇಲ್ವಲ್ಲ? ನಾವು ನಿತ್ಯ ನಿರಂತರ ನೋಡ್ತಾ ಇದೀವಲ್ಲ. ಅನಾತ್ಮ ವಸ್ತುವಿನ ಲಕ್ಷಣ ಏನು? ಹುಟ್ಟಿದಂತೆ ಇರುತ್ತದೆ, ಹುಟ್ಟಿದಂತೆ ಕಾಣುತ್ತದೆ, ಇದ್ದಂತೆ ಕಾಣುತ್ತದೆ, ಹೋದಂತೆ ಕಾಣುತ್ತದೆ. ಪ್ರಪಂಚದ ಹಿಂದೆ ಹಿಡಿದು ನಿಮ್ಮ ಶರೀರ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರದ ತನಕ ಏನೇನು ನಿಮ್ಮ ಅನುಭವಕ್ಕೆ ಬರುತ್ತದೋ, ನಿಮ್ಮ ಅನುಭವಕ್ಕೆ ಬರುತ್ತದೋ, ಪದೇ ಪದೇ ಹೇಳ್ತಿದ್ದೀನಿ, ನಿಮ್ಮ ಅನುಭವಕ್ಕೆ ಬರುವ ಲೋಕ ಎಲ್ಲ ವಾರ್ತೆಗಳು ಕೂಡ ಅನಾತ್ಮ ಅದಲ್ಲ. ಅದರಲ್ಲೆಲ್ಲ ಜ್ಞಾನ ಚೆನ್ನಾಗಿ ಬಂದಿರ್ತೀಗ, ಅದೆಲ್ಲವೂ ಆತ್ಮ. ಆದ್ರೆ ಇನ್ನೊಂದು ಲೈನ್ ಅನ್ನ ಬಳಸ್ತಾರೆ, ಅದನ್ನ ಚೆನ್ನಾಗಿ ನಾವು ಅಭ್ಯಾಸ ಮಾಡ್ಕೊಳ್ಳೋದು. ಅಜ್ಞಾತೋಯಂ ನಿರಸ್ತವ್ಯೋ ವಿದುಷಾ ಸ್ವ ಆತ್ಮನಿಷ್ಠಯ. ಸ್ವ ಆತ್ಮನಿಷ್ಠಯ ನೋಡಿ, ಸ್ವ ಅಂದ್ರೆ ತಾನು, ಆತ್ಮನಿಷ್ಠಯ ಆತ್ಮವೇ ನಾನು ಎಂಬ ನಿಷ್ಠೆ ಯಾವುದದು? ಬ್ರಹ್ಮಾತ್ಮೈಕ್ಯ ಭಾವ ಬುದ್ಧ್ಯಾತ್ಮ ಏಕಃ ಕೆಲವು ಕಡೆ ಭಾಷೆ ಬಳಸ್ತಾರೆ. ನನ್ನ ಬುದ್ಧಿಯು ಆತ್ಮವೇ ಆಗಿಬಿಟ್ಟಿರಬೇಕು, ಬುದ್ಧಿಗೆ ಪ್ರತ್ಯೇಕವಾದ ಅಸ್ತಿತ್ವ ಇಲ್ಲ. ಯಾಕೆ? ನಾನಿದ್ದರೆ ಅಂದ್ರೆ ಈ ಆತ್ಮವಿದ್ದರೆ ಬುದ್ಧಿಯು ಬೆಳಗುವುದು, ಬುದ್ಧಿಯು ಕೆಲಸ ಮಾಡುವುದು. ಯಾವುದರ ಆಶ್ರಯದಲ್ಲಿ? ಆತ್ಮದ ಆಶ್ರಯದಲ್ಲಿ. ಅಂದ್ರೆ ನಾನು ಅನ್ನತಕ್ಕಂಥದ್ದು ಬುದ್ಧಿಗಿಂತ ಮೇಲೆ ಇರುವುದು. ಸೊ ನನ್ನ ಆಶ್ರಯದಲ್ಲಿ ಬುದ್ಧಿ ಇದೆಯಲ್ಲ, ಬುದ್ಧಿಯಾತ್ಮ ಭಾವ ನಿರತ್ತಃ ಯಾವುದನ್ನ, ಇದೆಲ್ಲವೂ ಅನಾತ್ಮವೆಂದು ನಾವು ಬಿಟ್ಟು ಬಿಡಬೇಕು. ಅಧ್ಯಾಸ ಅಂತ ಪದವನ್ನ ಬಳಸಿದ್ದಾರೆ. ಅಧ್ಯಾಸ ಅಂತಂದ್ರೆ ಅನಾತ್ಮವನ್ನೇ ನಾನು ಎಂದುಕೊಳ್ಳುವುದು ಹೌದಲ್ವಾ? ಮತ್ತೆ ನಾನು ನಿಜವಾಗಿರುವ ಆತ್ಮವನ್ನೇ ಅನಾತ್ಮವೆಂದು ಅಂದುಕೊಂಡರೂ ಅಧ್ಯಾಸವೇ, ಅಥವಾ ಆತ್ಮದ ಬಗ್ಗೆ ಯೋಚನೆ ಮಾಡದೇ ಇರೋದು ಅಧ್ಯಾಸವೇ? ಅದರಿಂದ ಈ ಲೋಕದಲ್ಲಿ ಇರುವುದೆಲ್ಲ ಶಾಶ್ವತವೆಂದು ಹೌದಲ್ವಾ? ಅದರಲ್ಲಾಗುವ ಅನುಭವಗಳೆಲ್ಲವೂ ಸುಖವೆಂದು, ಅದೇ ನಿತ್ಯವೆಂದು, ಅದೇ ನನಗೆ ಬೇಕೆಂದು, ಇಹ ಮತ್ತು ಪರಗಳಲ್ಲಿ ಈ ಲೋಕ ಪರಲೋಕದಲ್ಲಿ ಇರುವುದು ಬರೀ ಸುಖವನ್ನು ಆಶ್ರಯಿಸ್ತಾ ಇರತಕ್ಕಂತಹದ್ದು ದೇಹಿಯ ಇಂದ್ರಿಯಗಳದೇ ಎಂದು, ಇದು ಶಾಶ್ವತವೆಂದು, ಇದನ್ನು ಬಿಟ್ಟರೆ ಬೇರೆ ಇನ್ನೊಂದು ಸುಖವಾಗಲ ಇಲ್ಲವೆಂದು ಇವನೇನ್ ಮಾಡ್ತಾನೆ? ಈ ಜೀವ ಇದೆಯಲ್ಲ, ಈ ಜೀವವು ಶರೀರದಿಂದ ಶರೀರವನ್ನು ಬದಲಾಯಿಸುತ್ತ ಇಂದ್ರಿಯಗಳಲ್ಲಿರ್ತಕ್ಕಂಥ ಭೋಗಗಳಲ್ಲೇ ತೊಳಲುತ್ತಾ ಬಳಲುತ್ತಾ ಹೌದಲ್ವಾ? ಅಜ್ಞಾನದಲ್ಲಿ ಮೋಹದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಜೀವವು ಶರೀರವನ್ನು ಬದಲಾಯಿಸುತ್ತಿರುತ್ತದೆ. ತನ್ನ ಮೂಲ ಸ್ವರೂಪದಲ್ಲಿರತಕ್ಕಂಥ ನಿತ್ಯಾನಂದ ಅಂದ್ರೆ ಬೇಜಾರು ನಿಮಗೆ, ಸದಾನಂದವನ್ನ, ಬ್ರಹ್ಮಾನಂದವನ್ನ, ಆತ್ಮಾನಂದವನ್ನ, ಸ್ವ ಆನಂದವನ್ನ ಹೌದಲ್ವಾ? ಸ್ವಾನಂದ ಅಂದ್ರೆ ನಿಜವಾದ ನಾನೇ ಆನಂದ. ಆನಂದ ಸ್ವರೂಪ ಅಂದ್ರೆ ಬೇರೆ ಆಗೋಗ್ಬಿಡುತ್ತೆ ತಿರ್ಗಾ, ನಾನೇ ಆನಂದ ಹೌದಲ್ವಾ? ಅದಕ್ಕಾಗಿಯೇ ಅಂದ್ರೆ ನನಗಾಗಿಯೇ ಆತ್ಮದಿಂದಲೇ ಎಲ್ಲವೂ ಆಗ್ತಾ ಇರುವುದು ಅಂದ್ರ ಅದನ್ನ ನಿರಸ್ತ ಅಂದ್ರೆ ಬಿಡತಕ್ಕದ್ದು. ಹೇಗೆ ಬಿಡಬೇಕದು? ಪ್ರತಿನಿತ್ಯ ನಾವೇನ್ ಮಾಡ್ಬೇಕು?
ಈ ಶರೀರವು ನಾನಲ್ಲ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳು ನಾನಲ್ಲ. ಯಾಕೆ ನಾನಲ್ಲ? ಅವೆಲ್ಲವೂ ಅನಾತ್ಮವಾದದ್ದು. ಈ ಲೋಕವು, ಲೋಕದ ವ್ಯಥೆಯೋ ಕಥೆಯೋ, ಲೋಕದ ಹುಟ್ಟು ಬರುವಿಕೆ ಇರುವಿಕೆ ಹೋಗುವಿಕೆ, ಸ್ವರ್ಗ ನರಕ, ದೀಪ ಹಚ್ಚುವಿಕೆ, ಭೀಮಾಮಾಸ್ಯೆ, ಗಂಡನ ಪಾದದ ಪೂಜೆ, ಇದೆಲ್ಲವೂ ಕೂಡ ಬಂದಂತೆ ಇದ್ದಂತೆ ಹೋದಂತೆ ಇರತಕ್ಕಂತ ಒಂದು ಲೀಲಾ ವಿನೋದ. ಅದಲ್ವಾ? ನೀವು ಯಾರಿಗೇನಾದ್ರು ಮಾಡಿ, ಎಷ್ಟಾದ್ರೂ ಅವನು ಉಪಚಾರ ಮಾಡಿ, ಇದು ಮಾಡಿ, ಯಾವ್ದಾದ್ರೂ ಬಂಡೆಗಳಿಗೆ ಹೋಗಿ ಅದು ಮಾಡೋದು, ದಾರ ಸುತ್ತೋದು, ಏನು ಬೇಕಾದ್ರು ಮಾಡಿ, ಅದೆಲ್ಲವೂ ವಾಸನಾ, ಲೋಕ ವಾಸನ. ಹೌದಲ್ವಾ? ಮತ್ತೆ ಏನ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಿ ವಾಪಸ್ ಬರಕ್ಕೆ? ಫಸ್ಟ್ ಅದನ್ನ ಲೆಕ್ಕ ಹಾಕೋಬೇಕು. ಓಕೆ, ಮನುಷ್ಯ ಜನ್ಮ ಶ್ರೇಷ್ಠ, ಕರೆಕ್ಟ್, ಶ್ರೇಷ್ಠ. ಹಾಗಾದ್ರೆ ಈ ಜೀವವು ತೀರ್ಮಾನ ಮಾಡುತ್ತೆ, ನಾನು ಇನ್ನೊಂದ್ಸತಿ ಮನುಷ್ಯ ಜನ್ಮನೇ ತಾಳ್ತೀನಿ. ನೀವು ನಿಮ್ಮ ಶರೀರವನ್ನ ನೀವೇ ತೀರ್ಮಾನ ಮಾಡಿಕೊಳ್ಳುವ ಸ್ವತಂತ್ರ ಯಾರು ನಿಮಗೆ ಕೊಟ್ಟವರು? ಜೀವಕ್ಕೆ ತನ್ನ ಶರೀರವನ್ನ ತೀರ್ಮಾನ ಮಾಡಿಕೊಳ್ಳುವ ಇಚ್ಛೆ ಇದ್ದರೂ ಅದಕ್ಕೆ ಆ ಶಕ್ತಿ ಇಲ್ಲ. ಹೌದಲ್ವಾ? ಹಾಗಾದ್ರೆ ಏನು ನಿಮ್ಮ ನಮ್ಮ ಜನ್ಮವನ್ನ, ನಮ್ಮ ಶರೀರವನ್ನು ನಿರ್ಣಯ ಮಾಡೋದು, ತೀರ್ಮಾನ ತಗೊಳ್ಳೋದು ಯಾವುದು? ಪುನರ್ಜನ್ಮವನ್ನು, ಪುನರ್ ಶರೀರವನ್ನು ಈ ಜೀವಕ್ಕೆ ಹೊದಿಸುವುದು ಯಾವುದು? ಸ್ವಯಂ ಕೃತ. ಏನಾಗಂದರ್ಥ? ಕರ್ಮಾನುಸಾರೇಣ ಜನ್ಮಹಿ, ಇಚ್ಛಾನುಸಾರೇಣ ಅಂತ ಇಲ್ಲ ಎಲ್ಲವೇ ತಿಳ್ಕೊಳ್ಳಿ. ನಾವೆಲ್ರಿಗೂ ಏನ್ ಆಸೆ ಹೇಳಿ, ಎಷ್ಟು ಜನ್ಮ ನಾವು ಬರ್ಲಪ್ಪ, ನಾವು ವಿವೇಕಚರಮನೇ ಹೇಳ್ಕೊಂಡು ನಾವೆಲ್ಲ ಕೇಳ್ಕೊಂಡು ಇಲ್ಲ ಆಗಾಗ ಏನೋ ಖರ್ಜೂರ ಗಿಜ್ಜುರು ಅಂತ ತಿನ್ಕೊಂಡು ಖುಷಿ ಖುಷಿಯಾಗಿ ಓಡಾಡ್ಕೊಂಡಿರೋಣ ಅಂತ ಆಸೆ ಅಂತ ಇಟ್ಕೊಳ್ಳಲ್ಲ. ಆಗತ್ತ? ಅಲ್ಲ, ಈಗ್ಲೇನೆ ಒಂದೊಂದು ಗುರುವಾರ ಬರಕ್ಕೆ ಆಗಲ್ಲ, ಒಂದೊಂದು ಗುರುವಾರ ಲೇಟು, ಇದು ಈಗೆಲ್ಲ ಅವಸ್ಥೆಗಳಿರುವಾಗ ಈ ಜೀವಕ್ಕೆ ಎಷ್ಟು ಬಾರಿ ಎಷ್ಟು ಕೋಟಿ ಜನ್ಮ ಎತ್ತಿ ಬಂದರೂ ಏನು ಪ್ರಯೋಜನ? ಯಾಕೆ ಬರ್ತಾ ಇರೋದೇ ಡಿಕ್ಲರೇಷನ್. ಅದಲ್ವಾ? ಬಂದದ್ದೇಕೆ ಈ ಶರೀರ? ಹೋಗುವುದಕ್ಕೆ. ಬಂದದ್ದೇಕೆ ಸುಖ? ಹೋಗುವುದಕ್ಕೆ. ಬಂದದ್ದೇಕೆ ದುಡ್ಡು? ಹೋಗುವುದಕ್ಕೆ. ಹೌದಾ? ಹಾಗಾದ್ರೆ ಏನಿದು? ಇದು ಒಂದು ತರ ನೆಂಟರಿಷ್ಟರ ಮನೆಯ ಹಾಗೆ. ಅದಲ್ವಾ? ಒಂದು ಕನಸಿನ ಹಾಗೆ. ಕನಸಿನಲ್ಲಿ ಏನೇನಾಗುತ್ತೋ ಇದು ಹಾಗೆ ಆಗುತ್ತೆ. ಅಂದ್ರೆ ಅನಾತ್ಮ ವಸ್ತು ಎಲ್ಲವೂ ನಮಗೆ ಕೊಡುವ ಅನುಭವವು ಕನಸಿನ ಅನುಭವವೇ, ಸತ್ಯವಾದ ಕನಸಿನ ಅನುಭವವೇ. ಹೌದಾ? ಅಂತ ಜ್ಞಾನ ಬರಬೇಕು. ಯಾವಾಗ ಬರಬೇಕು? ಜಾಗೃತ ಅವಸ್ಥೆಯಲ್ಲಿ ಬರಬೇಕು. ಆದ್ದರಿಂದ ಪದೇ 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 ಹೇಳ್ತಾ ಇದ್ದಾರೆ ಗುರುಗಳು, ಈ ಅಧ್ಯಾಸ, ಅಧ್ಯಾಸ ಅಂದ್ರೆ ಅನಾತ್ಮ ವಸ್ತುವನ್ನ ಆತ್ಮವೆಂದು ತಿಳಿಯುವುದು ಅಧ್ಯಾಸ. ಹೌದಲ್ವಾ? ಅಂದ ಅರ್ಥ ಏನು ಅಂದ್ರೆ, ನಾನು ನಿಜವಾಗಿರುವ ಆತ್ಮವನ್ನ ಬುದ್ಧಿಯಲ್ಲಿ ವಿಕ್ಷೇಪ ಮಾಡಿ ನಾನೇ ಬುದ್ಧಿಯೆಂದು, ಮನಸ್ಸಿನಲ್ಲಿ ವಿಕ್ಷೇಪ ಮಾಡಿ ನಾನೇ ಮನಸ್ಸೆಂದು, ದೇಹದಲ್ಲಿ ವಿಕ್ಷೇಪ ಮಾಡಿ ನಾನೇ ಈ ದೇಹವೆಂದು, ಬೇರೆ ಪದಾರ್ಥಗಳಲ್ಲಿ ವಿಕ್ಷೇಪ ಮಾಡಿ ಆತ್ಮವನ್ನ ಅದು ನನ್ನದೆಂದು ನಾನು ಕಾಣುತ್ತಾ ಇರುವುದು ಹೊಂದಾಣಿಕೆ ಆಗದೇ ಇರುವ, ಮುಕ್ತಿಗೆ ಅಡ್ಡವಾಗಿರುವ, ನಮ್ಮ ಸಂಸಾರಕ್ಕೆ ಸರಿಯಾದ ರೀತಿಯಲ್ಲಿ ಹೆಪ್ಪುಗಟ್ಟಿದಂತೆ ಕಾರಣವಾಗಿರತಕ್ಕಂತಹ ಅರ್ಥ. ಆದ್ದರಿಂದ ನಾವು ವಿಂಗಡಿಸಿಕೊಂಡಾಗ ಪ್ರತಿನಿತ್ಯವೂ ಪ್ರಯತ್ನಪೂರ್ವಕವಾಗಿ ಈ ಜೀವವು ಮಾನವ ಶರೀರದಲ್ಲಿ ಪ್ರಯತ್ನ ಪಡಬೇಕು. ಏನು ಇದು ಅನಾತ್ಮ ಅಂದ್ರೆ ಅನಾತ್ಮ, ಇದು ನಾನಾಗಲಾರದು. ಅದಲ್ವಾ? ಅದರಿಂದ ಯಾವ ವ್ಯಾವಹಾರಿಕ ಯಾವ್ದು ಪರಮಾರ್ಥ ನೋಡ್ಬೇಕು. ನಾವು ಹೆಮ್ಮೆಯಿಂದ ಹೇಳ್ಕೊಡ್ತೀವಿ ಕೆಲವೆಲ್ಲ, ನಾವು ಮಕ್ಕಳನ್ನ ಹೆಚ್ಚಿಲ್ವೇ, ನಾವು ಮಕ್ಕಳನ್ನ ಬೆಳೆಸಿಲ್ವೇ, ಹೆಮ್ಮೆ ಮಾಡೋದು ಏನಿಲ್ಲ. ಯಾರಿಗೆ ಎಷ್ಟೊಂದು ಜನ ಊಟ ಹಾಕಿದೀವಿ, ಎಷ್ಟೊಂದು ಜನ ಸೀರೆ ಹೆಂಚಿದೀವಿ, ಎಷ್ಟೊಂದು ಜನ ಕಣ ಎಲ್ಲ ಕೊಟ್ಟಿದೀವಿ, ಎಷ್ಟೊಂದು ಜನಕ್ಕೆ ನಾವು ಬಾಗನ ಕೊಟ್ಟಿದೀವಿ, ಮರ ಜೊತೆ ಕೊಟ್ಟಿದೀವಿ, ಏನ್ ಮಾಡ್ತೀರಾ? ನಮ್ಮ ಮಟ್ಟ ತುಂಬಾ ಅದೇ ಇರೋದು. ಅದೆಲ್ಲವೂ ಕೂಡ ಮನುಷ್ಯ ಮಾಡುವ ಯಾವುದೇ ಜಗತ್ತಿನಲ್ಲಿ ಮಾಡುವ ದಾನವು ಎಲ್ಲವೂ ಉಪಕಾರ ಮಾತ್ರ. ಉಪಕಾರ ಮಾತ್ರ ಅಂದ್ರೆ ಏನರ್ಥ? ಆಯಾ ಕಾಲಕ್ಕೆ ಮನುಷ್ಯನು ಮನುಷ್ಯನಿಗೆ ಮಾಡಲೇಬೇಕಾದ ಕರ್ತವ್ಯ. ಅದಾವುದಕ್ಕೂ ನೀವೇನೋ ನಮ್ಗೆ ಒಳ್ಳೇದಾಗ್ಬಿಡುತ್ತೆ, ಮೋಕ್ಷ ಸಿಕ್ಬಿಡುತ್ತೆ, ಅಥವಾ ಇನ್ನೊಂದು ಒಳ್ಳೆ ಜನ್ಮ ಸಿಕ್ಬಿಡುತ್ತೆ ಅಂತೆಲ್ಲ ತಿಳ್ಕೊಂಡು ಅದಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಅದರಿಂದ ಮೋಕ್ಷಕ್ಕೂ ಕೂಡ ಅದಕ್ಕೆ ಸಂಬಂಧ ಇಲ್ಲ. ಅದಲ್ವೋ? ಅದೆಲ್ಲವೂ ಕೂಡ ನಮ್ಮ ಅಂತಃಕರಣ ಶುದ್ಧಿಗೆ ಹಂಚಿಕೊಂಡು ತಿನ್ನಿ, ನಗು ನಗುತ್ತಾ ಇರಿ. ಇನ್ನೊಬ್ಬರಿಗೆ ಏನು ಬೇಕೋ ಅದು ನಿಮ್ಮಲ್ಲಿದ್ರೆ, ಅವರಿಗೆ ಅದು ಬೇಕಾಗಿದ್ದರೆ ಧಾರಾಳವಾಗಿ ಕೊಡಿ, ಕೇಳದೇ ಇದ್ದರೂ ಕೊಡಿ. ನೀವು ಕೊಡಕ್ ಹೋದ ಅವರು ಬೈದ್ರೆ ಬೈಸಿಕೊಂಡು ತುಂಬನಿರಿ, ಪಡೆದರೆ ನಗು ನಗುತ್ತಾ ವಾಪಸ್ ಬನ್ನಿ. ಅದೆಲ್ಲ ಈ ಲೋಕದ ಧರ್ಮ ಅಧರ್ಮಗಳ ಮಿಶ್ರಣ ಅಲ್ವಾ? ಸಂಸಾರದಲ್ಲಿ ಇರುವುದೇ ಅಧರ್ಮ ಪ್ರಕರಣಗಳು. ಅಧರ್ಮ ಪ್ರಕರಣಗಳು ಕೆಟ್ಟದ್ದು ಅಂತಲ್ಲ ಅರ್ಥ. ಈ ಮೋಕ್ಷ, ಈ ಬಿಡುಗಡೆ ಅನ್ನತಕ್ಕಂಥ ಜ್ಞಾನದಿಂದಲೇ ನಿರ್ಣಯವಾಗಬೇಕಾದ, ಅದಲ್ವೋ? ಅಲ್ಲಿಯೇ ನಮ್ಗೆ ವಿಸ್ತಾರವಾಗಿ ತಿಳಿದುಕೊಂಡು ಅಲ್ಲಿಯೇ ನಿಂತು ನಮ್ಮ ಪೂರ್ತಿ ಪ್ರವೃತ್ತಿಗಳನ್ನ ನಿವೃತ್ತಿಯ ಕಡೆಗೆ, ಅಂದ್ರೆ ಆ ಜಾಗದಲ್ಲಿ ಯಸ್ಯ ಸನ್ನಿಧಿ ಮಾತ್ರೇಣ,
ಅಂದ್ರೆ ಜ್ಞಾನ ನಿರ್ಣಯವೇ ಆಗಬೇಕಾಗಿರುವುದರಿಂದ ಇದನ್ನ ಅವರವರೇ ಆಯಾ ಜೀವವೇ ಆಯಾ ಶರೀರದಲ್ಲಿ ಮಾನವ ಜನ್ಮದಲ್ಲಿ ಈಗಲೇ ಇದನ್ನ ಒಂದು ಕ್ಷಣವು ಬಿಡದಂತೆ ತತ್ಕಾಲದಲ್ಲಿ ಅದನ್ನ ಅನುಸಂಧಾನ ಮಾಡತಕ್ಕದ್ದು. ಎಲ್ಲ ನಾನೇನಕ್ಕೂ ಭಯ ಪಡಬೇಕಾಗಿಲ್ಲ, ಕೊರಗಬೇಕಾಗಿಲ್ಲ. ಅಯ್ಯೋ ಎಲ್ಲವೂ ಅನಾತ್ಮ 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 ಇದನ್ನೇ ನೆಚ್ಕೊಂಡಿದ್ದೀನಲ್ಲ, ಆಹಾ ನೆಚ್ಕೊಂಡಿರೋದು ಹಚ್ಕೊಂಡಿರೋದು ಪ್ರಶ್ನೆನೇ ಇಲ್ಲ. ಹೌದಲ್ವಾ? ನಾನಿದ್ದೀನಿ ಧೈರ್ಯ, ನಾನಿರುವುದರಿಂದಲೇ ದೇಹಕ್ಕೆ ಬೆಲೆ, ನಾನಿರುವುದರಿಂದಲೇ ಇದಕ್ಕೆಲ್ಲ ಸಾಕ್ಷಿ. ನಾನು ಬೇಕೆಂದೋ ಬೇಡವೆಂದೋ ಬೇರೆಯವರು ಹೇಳುವ ಕೇಳುವ, ಬೇಡದೇ ಇದ್ರು ತಿರಸ್ಕರಿಸುವ ಪುರಸ್ಕರಿಸುವ, ಹಾರ ಹಾಕುವ ನಿಂಬೆಹಣ್ಣು ಕೊಡುವ, ಹೌದಲ್ವಾ, ಹೋದ ಮೇಲೂ ಹಾರ ಹಾಕುವ ಈ ಅನಾತ್ಮ ವಸ್ತು ಏನಿದೆ ಅಂದ್ರೆ ಈ ಶರೀರ ಏನಿದೆ ಇದು ಸದ್ವಸ್ತು ಆಗಲಾರದು, ಇದು ಅಸದ್ವಸ್ತು. ಅಂದ್ರೆ ಕಂಡರೂ ಕಾಣದಂತೆ, ಕಾಣಿಸಿಕೊಂಡರೂ ಇಲ್ಲದಂತೆ, ಇರುವಾಗಲೂ ಆಗಾಗ್ಗೆ ಬದಲಾಗುತ್ತಿರುವಂತೆ, ಮತ್ತೆ ಒಂದಲ್ಲ ಒಂದು ಕ್ಷಯಿಸುವಂತೆ ಕ್ಷಯಿಸುವಂತೆ ಇರುವ ಇದೆಲ್ಲವೂ ಅನಾತ್ಮವಾದದ್ದು. ನಾನು ಅನಾತ್ಮವಲ್ಲ, ನಾನು ಚೈತನ್ಯ ರೂಪಿಯಾಗಿರುವ ಆತ್ಮ. ಇದೆಲ್ಲವೂ ಅನಾತ್ಮವಾದದ್ದೆಲ್ಲವೂ ಅಚೇತನವಾದ ಮೊದಲು ಜಡವಾದ ಈ ಶರೀರ ಜಡ, ಪ್ರಪಂಚ ಜಡ. ಅರ್ಥ ಮಾಡ್ಕೊಳ್ಳಿ, ಪ್ರಪಂಚಗಳು ವಿಷಯಗಳು ಇಂದ್ರಿಯಗಳು ಶರೀರ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳು ಜಡ. ಆ ಜಡವೆಲ್ಲವೂ ಚೈತನ್ಯವಾಗಿ ಪುಟಿದಂತೆ ಬಂದಂತೆ ಹೋದಂತೆ ಇದ್ದಂತೆ ಕಾಣುತ್ತಿರುವುದಕ್ಕೆ ಅರಿವಿನ ಸ್ವರೂಪದಲ್ಲಿರುವ ಚೈತನ್ಯ ಸ್ವರೂಪವಾದ ಆ ಪರಬ್ರಹ್ಮವೇ ಕಾರಣ. ಆ ಪರಬ್ರಹ್ಮವೇ ಎಲ್ಲ ಶರೀರಗಳಲ್ಲೂ ಆತ್ಮವಾಗಿರುವುದು. ಆ ಆತ್ಮವೇ ನಿಜವಾದ ನಾನು, ನಾನು ಅಹಂ ಬ್ರಹ್ಮ ಅಸ್ಮಿನ್ ತತ್ವಮಸಿ. ಇದನ್ನ ತಾನಾಗಿ ತಾನು ಪ್ರಯತ್ನ ಪೂರ್ವಕವಾಗಿ ಪ್ರತಿ ಕ್ಷಣದಲ್ಲೂ ಮರೆಯದೆ ಮಂಥನ ಮಾಡತಕ್ಕದ್ದು. ಆದರೆ ಮನುಷ್ಯ ಜೀವವು ಯಾವಾಗ ಮನಸ್ಸಿನ ಜೊತೆ ಭೋಕ್ತೃತ್ವ ತಾದಾತ್ಮದಿಂದ ತಾಳುತ್ತದೋ, ಬುದ್ಧಿಯತೆ ಯಾವಾಗ ಕರ್ತೃತ್ವ ತಾದಾತ್ಮ ಭಾವವನ್ನು ತಡೆಯುತ್ತದೋ, ವಾಸನೆಗಳು ಬಲವಾಗುತ್ತದೆ ತೀವ್ರವಾಗುತ್ತದೆ. ಮನೋರಂಜನೆಗೆಂದು ಎಲ್ಲೇ ಹೋಗಿ ನಿಂತಾಗ ಯಾರಾದರೂ ನಮ್ಮನ್ನು ಎಳೆದು ನಿಂತ್ಕೊಳ್ಳಿ ನೀವೇ ಏನಾದ್ರು ಮಾತಾಡಿ ನಾಕು ಅಂದ್ರೆ, ಅಕಸ್ಮಾತ್ ಏನೋ ಅವತ್ತು ಮಾತಾಡ್ಬಿಟ್ರೆ ನಮ್ಗೆ ಅದ್ರ ಬಗ್ಗೆ ಹೆಮ್ಮೆ ಬಂದ್ಬಿಟ್ರೆ ಆಮೇಲೆ ಯಾರು ಮೈಕಲ್ ಮಾತಾಡಿದ್ರು ಕಿತ್ಕೊಂಡು ಮಾತಾಡಕ್ ಶುರು ಮಾಡಿ. ಯಾರೋ ಹೇಳಿದ ನಾಲ್ಕು ಕಿವಿ ನನ್ ಕಿ ನಾಲ್ಕು ಮಾತು ನಮ್ ಕಿವಿ ಮೇಲೂ ಬಿದ್ದಿರುತ್ತೆ, ನಾನೇ ಅದನ್ನ ಮಾಡ್ಬಿಟ್ರೆ ಹೇಗೆ ನೋಡಬೋಣ. ಆಗಲ್ಲ, ಇದಕ್ಕೆ ತುಂಬಾ ಅಧ್ಯಯನ ಅಂತಂದ್ರೆ ಅರ್ಥ ಪ್ರತ್ಯಕ್ ದೃಷ್ಟ್ಯ ಬಹಳ ಮುಖ್ಯ. ಇದು ಲೌಕಿಕ ವ್ಯವಹಾರದಲ್ಲೂ ಅಷ್ಟೇ. ಅನ್ಲೆಸ್ ಯು ನೋ 100% ನೀವು ಇನ್ನೊಬ್ಬರಿಗೆ ನಿಮಗೆ ನೀವು ಮೋಸ ಮಾಡ್ಕೋಬಹುದು, ಬೇರೆಯವರಿಗೆ ನೀವು ಮೋಸ ಮಾಡ್ಬೋದು. ಮಹಾ ಅದಕ್ಕೆ ಮೊದಲನೇ ವಾಕ್ಯ ಮೊದಲನೇ ಶ್ಲೋಕದಲ್ಲಿ ಮಿಸ್ ಮಾಡ್ಕೊಂಡು ಹೋಗೋಸ್ಕರ ಕೊನೆಯ ಲೈನ್ ಹೇಳ್ತಾ ಇದೆ, ಮಿಸ್ ಮಾಡ್ಕೊಂಡು ಗೊತ್ತಾಗ್ಲಿ ಲೇಟ್ ಆಗಿ ಬಂದ್ರು ಅಂತ. ಹೌದಲ್ವಾ? ಅದಕ್ಕೋಸ್ಕರ ನಲ್ಲಿ ಹೇಳ್ತಾ ಇರೋದು, ಮೊದಲಲ್ಲೇ ಏನ್ ಹೇಳಿದ್ರು, ನಮಗೆ ಗೊತ್ತಿಲ್ಲದಂತೆ ನಾವು ತಾದಾತ್ಮ ತಾಳಿ ಬಂದಾಗ ಕರ್ತೃತ್ವ ಭೋಕ್ತೃತ್ವ ಬಂದಾಗ ನಾವು ಅದರಲ್ಲೇ ಇದ್ಬಿಡ್ತೀವಲ್ಲ, ಮೋಕ್ಷದ ಮಾತಕ್ಕೆ ಆಗದೇ ಇಲ್ಲ ಅಂತ. ಅದಕ್ಕೋಸ್ಕರ ವಾಸನಾ ತ್ಯಾಗವೇ ಮೋಕ್ಷ, ಮೋಕ್ಷವೆಂದರೆ ವಾಸನಾ ತ್ಯಾಗ. ಆ ವಾಸನ ಯಾವುದು? ಕರ್ತೃತ್ವ ಭೋಕ್ತೃತ್ವ. ಆ ಕರ್ತೃತ್ವ ಭೋಕ್ತೃತ್ವ ಬರೋದು ಯಾವ್ದ್ರಿಂದ? ತದಾತ್ಮ ಭಾವದಿಂದ, ಮನಸ್ಸಿನ ತದಾತ್ಮ ಭಾವದಿಂದ ಭೋಕ್ತೃತ್ವ ಬರುತ್ತೆ. ಬುದ್ಧಿಯ ಜೊತೆ ಜೀವದ ತದಾತ್ಮ ಭಾವದಿಂದ ಕರ್ತೃತ್ವ ಬರುತ್ತೆ. ಇದು ಜೀವಕ್ಕೆ ಆಗತಕ್ಕಂತ ಎಡವಟ್ಟು. ಈ ಜೀವವು ಎಡವುವುದು ಇಲ್ಲೇ. ಅದರಿಂದ ನಾವು ಲೋಕದಲ್ಲಿ ಯಾರಾದ್ರೂ ನಮ್ಮನ್ನು ಹೊಗಳಿದಾಗ ನಿಮಗೆ ನಿಮ್ ತರ ಯಾರು ಮಾತಾಡ್ತಾರೆ ಬಿಡಿ ಅಂತ ತಕ್ಷಣನೇ ಹೌದಲ್ವಾ? ಯಾರೋ ಇಬ್ರು ಹೇಳೋದಿಕ್ಕೆ ನನಗನ್ಸ್ಬಿಟ್ರೆ ಏನ್ ಜೊತೆ ಹೌದು ಅಂದ್ರು ನಂಗಾಗಂತಿದ್ಯಾ? ಗೊತ್ತಿಲ್ಲ ನಿಮ್ಗೆ ಅಂದ್ರೆ ನಂಗನ್ಸಿರ್ಬೋದು, ನಿಜ ನಂಗನ್ನಿಸೇನು ಇರ್ಬೋದು. ಆದ್ರಿಂದ ಈ ಪ್ರಯತ್ನವೂ ಕೂಡ, ಅದನ್ನ ಬಿಡುವ ಪ್ರಯತ್ನವೂ ಕೂಡ ಇನ್ನೊಬ್ಬರಿಗೆ ಹೋಲಿಕೆ ಮಾಡುವಂತಹುದಲ್ಲ. ಇದು ಯಾವಾಗಲೂ ಕೂಡ ಸ್ವಂತ ಇಚ್ಛೆಯಿಂದ ಬರತಕ್ಕಂಥದ್ದು. ಹೌದಲ್ವೋ? ಇಚ್ಛೆ ಇರಬೇಕು, ಜ್ಞಾನ ಇರಬೇಕು. ಪೂರ್ಣ ಪ್ರಮಾಣದ ಇಚ್ಛೆ, ಪೂರ್ಣ ಪ್ರಮಾಣದ ಜ್ಞಾನ, ಪೂರ್ಣ ಪ್ರಮಾಣದ ಅಂತಃಕರಣ. ಇಲ್ಲಿ ಕ್ರಿಯೆ ಇಲ್ಲ, ಆ ಕ್ರಿಯಾತ್ಮಕವಾಗಿ ನಾವು ನಿವೃತ್ತಿಯನ್ನು ತಾಳಬೇಕು ಕ್ರಿಯಾತ್ಮಕವಾಗಿ. ಅದಕ್ಕೋಸ್ಕರ ಪ್ರತ್ಯಕ್ ದೃಷ್ಟ್ಯ ಅಂದ್ರೆ ಒಳಗಡೆಯೇ ನಿಮ್ಮನ್ನ ನೀವು ಗುರುತಿಸಿ ಅರಿತುಕೊಳ್ಳಬೇಕು. ಗುರುತು ಮತ್ತು ಅರಿತು ಎರಡು ಬಹಳ ಮುಖ್ಯ ಇಲ್ಲಿ. ಅಂದ್ರೆ ಇಂಟರ್ವೆಟ್ ಆಗ್ಬೇಕು ಒಳಗಡೆಯೇ. ಇದು ನಮ್ಮ ಸಾಧನೆ ಎಲ್ಲವೂ ಕೂಡ ಏನಾರು ಮಾಡಿ ಲೋಕ ನಿಮ್ಮನ್ನು ಸ್ವಲ್ಪ ಗುರುತಿಸ್ಬೋದು, ಅವ್ರಿಗೆ ಗುರುತಿಸದೇ ಇರ್ಬೋದು. ನಾವೆಲ್ಲರೂ ಸಾಮಾನ್ಯ ಮನುಷ್ಯರು ಹೌದಾ? ನಾವೇನ್ ಶಂಕರಾಚಾರ್ಯನೋ ಅಲ್ಲ, ವ್ಯಾಸರೇನೋ ಅಲ್ಲ, ಗಾಂಧೀಜಿನೇನೋ ಅಲ್ಲ, ಅರವಿಂದರೇನೋ ಅಲ್ಲ. ಅಂದ್ರೆ ಆಯಾ ಜಾಗದಲ್ಲಿ ಆಯಾ ನಿಮ್ಮ ಮನೆಗೆ ನೀವು ದೊಡ್ಡವರು. ಹೌದಲ್ವೋ? ಒಬ್ಬ ವ್ಯಕ್ತಿಯೊಬ್ಬ ತನ್ನ ಮನೆಗೆ ಯಜಮಾನನಾಗಬಹುದು, ಒಬ್ಬ ವ್ಯಕ್ತಿ ತನ್ನ ಗ್ರಾಮಕ್ಕೆ ಅವನು ಪಟೇಲನಾಗಬಹುದು, ಒಬ್ಬ ರಾಜ್ಯಕ್ಕೆ ಮಂತ್ರಿ ಆಗಬಹುದು, ರಾಜ್ಯಕ್ಕೆ ರಾಜನಾಗಬಹುದು.
ಅದ. ಆದ್ರೆ ಈ ಜ್ಞಾನ ಇದೆಯಲ್ಲ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳುದು ಆ ಕಾರಣದಿಂದ. ವಿದ್ವಾನ್ ಅಂದ್ರೆ ವೇದ ಅದನ್ನೆಲ್ಲ ಓದ್ಕೊಂಡಿರುವಂತಲ್ಲ ಅರ್ಥ. ಆತ್ಮವಿದ್ಯೆಯನ್ನ ಅನುಭವಕ್ಕೆ ತಂದುಕೊಂಡು ಅನುಭೂತಿಯಲ್ಲಿ ನಿಂತಿರುವವನು ಅಂತ ಅರ್ಥ. ಈಗ ಶಾಸ್ತ್ರ ಹೇಳೋದು, ಶಾಸ್ತ್ರಕಾರರು ಹೇಳಿರೋದು ಅದೆಲ್ಲ ತುಂಬಾ ಅಧ್ಯಯನ ಬೇಕು, ಅಧ್ಯಯನಶೀಲರಾಗಿ. ನಾವೇನು ಗ್ರಂಥವನ್ನು ನೋಡಿ ಅದೇಳಿ ಇದೇಳಿ ಮಾಡುದು ಅನ್ನೋದು ಏನು ತಾತ್ಕಾಲಿಕವಾಗಿ ನಡೆಯುತ್ತೆ, ಓಕೆ. ಆದ್ರೆ ಇದು ನಿಮ್ಮ ಅನುಭೂತಿಗೆ ಬರಲೇಬೇಕು ಅನ್ನುವ ನಿರ್ದಿಷ್ಟವಾದ ಕಾರಣದಿಂದ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಇದನ್ನೇ ಈ ರೀತಿ ಹೇಳಿದ್ದಾರೆ. ಇದು ಒಂದು ಕ್ರಮ. ತನ್ನಲ್ಲಿಯೇ ಅಧ್ಯಾಸ ಏನಿದೆ ಅಂದ್ರೆ ಅನಾತ್ಮವನ್ನೇ ಆತ್ಮವೆಂದು ಅಂದುಕೊಂಡಿರುವುದನ್ನು ಗುರುತಿಸಿ ಗುರುತಿಸಿ ಆಯಾ ಕ್ಷಣದಲ್ಲೇ ಅದನ್ನ ಹೊರೆಯುವಂತಹ ಪ್ರಯತ್ನವನ್ನ ಮನಸ್ಸಿನಲ್ಲಿ ಮಾಡಬೇಕು. ಇನ್ನೊಂದು ಬುದ್ಧಿ ತದ್ವೃತ್ತಿ ಸಾಕ್ಷಿಣಂ ಸೋಹಮಿತ್ಯೇವ ಸದ್ವೃತ್ಯಾ ಅನಾತ್ಮನ್ಯಾತ್ಮಮತಿಂ ಜಹಿ ಜ್ಞಾತ್ವಾ ತ್ವಂ ಪ್ರತ್ಯಗಾತ್ಮಾನಂ ಬುದ್ಧಿ ತದ್ವೃತ್ತಿ ಸಾಕ್ಷಿಣಂ ಸೋಹಮಿತ್ಯೇವ ಸದ್ವೃತ್ಯಾ ಅನಾತ್ಮನ್ಯಾತ್ಮಮತಿಂ ಜಹಿ. ಸದ್ವೃತ್ತಿ ಹೇಗೆ ಬಳಕೆ ಮಾಡಿ ಆ ಪ್ರಧಾನ ಅಂದ್ರೆ ಅರ್ಥ ಏನು, ಈ ಜಗತ್ತಿನಲ್ಲಿ ಈ ಜೀವವನ್ನ ಬಂಧಿಸುವುದೆಲ್ಲವೂ ವೃತ್ತಿ. ಹಾಗಾದ್ರೆ ಇದೆಲ್ಲ ಜೀವನ ಆತ್ಮ ಅಂತ ಜೀವವಾಗಿದೆ, ಜೀವವನ್ನ ಬಂಧಿಸ್ತಾ ಇದೆ, ಅದರಿಂದ ಬಿಡುಗಡೆ ಆಗಬೇಕಾದ್ರೂ ಬಿಡುಗಡೆ ಆಗಿದೆ ಅನ್ನೋದು ಆ ಮುಕ್ತಿಯಲ್ಲಿ ಇರತಕ್ಕಂಥದ್ದು ಯಾವುದರ ಸಹವಾಸದಲ್ಲಿ ಆನಂದ ಸ್ವರೂಪವನ್ನು ಅನುಭವಿಸೋದಕ್ಕೂ ಕೂಡ ಆ ವೃತ್ತಿರೂಪವಾಗಿರೋ ಮನಸ್ಸು ಬುದ್ಧಿಚಿತ್ತ ಅಹಂಕಾರವೇ ಬೇಕಲ್ಲ. ಅಂತಃಕರಣ ಇಲ್ಲದೆ ಹೇಗೆ ನಾವು ಇದನ್ನು ಅನುಭವಿಸೋದು ಆತ್ಮಾನಂದವನ್ನ ಅನ್ನೋದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಹೌದಲ್ವಾ? ಅಂದ್ರೆ ಅರ್ಥ ಏನು, ಈಗ ಏನನ್ನ ನೆಕ್ಸ್ಟ್ ಕ್ರಮ ಅಲ್ಲ, ಏನಂತ ಟೈಟಲ್ ಏನಿದಕ್ಕೆ ಆಮೇಲೆ ಅದರ ಕ್ರಮ, ಆ ಎರಡನೇದು ಇದು ಮೂರನೇ ಶ್ಲೋಕ ಇದೆಯಲ್ಲ, ಇದು ಕ್ರಮ. ಕ್ರಮದಲ್ಲಿ ಎರಡನೆಯ ಪಂಕ್ತಿ ಏನಂತ ಹೇಳ್ತಾ ಇದ್ದಾರೆ ನೋಡಿ, ಇದನ್ನ ಹೇಗ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಜ್ಞಾತ್ವಾ ತ್ವಂ ಪ್ರತ್ಯಗಾತ್ಮಾನಂ ಬುದ್ಧಿ ತದ್ವೃತ್ತಿ ಸಾಕ್ಷಿಣಂ. ಆಹಾ, ಹಾಗಾದ್ರೆ ನಾನು ನನ್ನನ್ನ ಏನೆಂದು ತಿಳಿದುಕೊಂಡರೆ ಪ್ರತ್ಯಗಾತ್ಮ ಅಂದ್ರೆ ಅಂತಃಕರಣದಲ್ಲಿ ಇರತಕ್ಕಂತ ಆತ್ಮವೇ ಅದೇ, ಆ ಬ್ರಹ್ಮವೇ ಎಲ್ಲರಲ್ಲೂ ಇರೋದು, ನನ್ನಲ್ಲೂ ಇರೋದು, ಅದು ನಾನು. ಅದು ಏನಾಗಿದೆಯಪ್ಪ ಅಂದ್ರೆ ಬುದ್ಧಿ ಮತ್ತು ಬುದ್ಧಿ ವೃತ್ತಿಗೆ ಎರಡಕ್ಕೂ ಸಾಕ್ಷಿಯಾಗಿರುವ ಆ ಚೇತನ ಆತ್ಮವೇ ನಾನು ಎಂದು ತಿಳಿದುಕೊಂಡು ಅಂದ ಅರ್ಥ ಏನು ನೋಡಿ, ಬುದ್ಧಿ ಮತ್ತು ಬುದ್ಧಿಯ ವೃತ್ತಿ. ಬುದ್ಧಿ ಅನ್ನೋದು ಸಾಮಾನ್ಯವಾಗಿ ನಮ್ಗೆಲ್ರಿಗೂ ಇದೆ ಅಂತ ನಾವು ಅನ್ಕೊಂಡಿದೀವಲ್ಲ, ಅದು ಹೌದಲ್ವಾ? ನಮ್ಮ ಬುದ್ಧಿಯಲ್ಲಿ ವಿಲಕ್ಷಣವಾದ ವಿಚಕ್ಷಣ ತಳಮಳ ಇದೆ. ಅದ ಕಾರಣದಿಂದ ಏನಾಗುತ್ತೆ, ಅದು ತರ್ಕವನ್ನು ಪ್ರಧಾನವಾಗಿ ಇಟ್ಟುಕೊಂಡಿರುವುದರಿಂದ ಅದರಲ್ಲಿ ಬೇಕು ಬೇಡಗಳ ನಿರ್ಣಯವ ಎಲ್ಲವೂ ಕೂಡ ನಮ್ಮ ಇಂದ್ರಿಯಗಳ ಆಧಾರದ ಮೇಲೆ, ಮನಸ್ಸಿನ ಆಧಾರದ ಮೇಲೆ, ದೇಹದ ಆಧಾರದ ಮೇಲೆ, ವಾಸನೆಯ ಆಧಾರದ ಮೇಲೆ ತೀರ್ಮಾನ ಆಗುತ್ತೆ. ಹೌದಲ್ವಾ? ಊಟ ಮಾಡೋ ವಿಚಾರದಲ್ಲಿ ಒಬ್ಬೊಬ್ಬರು ಸ್ವಲ್ಪ ಸಾಕಾದ್ರೆ ಇನ್ನೊಬ್ಬಂಗೆ ಅದನ್ನೇ ಬೇಕಾಗಬಹುದು. ತಿನ್ನುವ ಪದಾರ್ಥದಲ್ಲಿ ಯಾವುದೋ ಪದಾರ್ಥದಿಂದ ಒಬ್ಬಂಗೆ ಏನಾದ್ರು ಹಸಿವಿಂಗಿದ್ರೆ ಇನ್ನೊಬ್ಬಂಗೆ ಬೇರೆ ಪದಾರ್ಥದಿಂದ ಆಗಬಹುದು. ಇದೆಲ್ಲವೂ ಬುದ್ಧಿಯಲ್ಲಿ ನಿರ್ಣಯ ಆಗತ್ತೆ. ಬಾಳೆಯಲ್ಲಿ ಬಾಳೆ ಎಲೆಯಲ್ಲಿ ಬಿಡಿಸಿದ ಎಲ್ಲವೂ ಚೆನ್ನಾಗಿದ್ದರೂ ಒಬ್ಬೊಬ್ಬನ ಬಾಯಿಗೆ ಒಂದೊಂದು ರುಚಿ, ಒಬ್ಬೊಬ್ಬನ ಹೊಟ್ಟೆಗೆ ಒಂದೊಂದು ಅಂತರದಲ್ಲಿ ಅದು ತೃಪ್ತಿ ಇರುತ್ತದೆ, ಹೊಟ್ಟೆ ತುಂಬುತ್ತದೆ. ಹೌದಲ್ವಾ? ಆಮೇಲೆ ಮತ್ತೆ ಅದೇ ಕಾರಣಕ್ಕೆ ಅವನ ಮನಸ್ಸು ಆ ಕಡೆಯೇ ಎಳೆಯುತ್ತದೆ. ಆಗ ಜೀವವು ವಾಸನೆ ಅಂದ್ರೆ ಆ ಮನಸ್ಸಿನ ಜೊತೆ ತಾದಾತ್ಮ ತಾಳತ್ತೆ, ಬುದ್ಧಿಯ ಜೊತೆ ತಾದಾತ್ಮ ತಾಳತ್ತೆ. ಅದರ ತಾದಾತ್ಮತೆಯನ್ನು ಬಿಟ್ಟು ಬೇರೆಯ ಭಾವದಲ್ಲಿ ಹೇಳ್ತಾ ಇದ್ದಾರೆ ಶಂಕರ ಭಗವತ್ಪಾದರು. ಬುದ್ಧಿ ಮತ್ತು ಅದರ ವೃತ್ತಿ, ಬುದ್ಧಿಗೂ ಮತ್ತು ಬುದ್ಧಿ ವೃತ್ತಿಗೂ ಸಾಕ್ಷಿಯಾಗಿರುವ ಆತ್ಮನು ನಾನು ಅಂದ್ರೆ ಆ ಚೈತನ್ಯವ ನಾನು. ಈ ಬುದ್ಧಿ ಇದೆಯಲ್ಲ, ಬುದ್ಧಿ ಯೋಚನೆ ಮಾಡುತ್ತೆ, ಹೌದಲ್ವಾ? ಮನಸ್ಸು ಆಲೋಚನೆ ಇದೆ, ಬುದ್ಧಿ ಆಲೋಚನೆಗಳನ್ನ ತರ್ಕ ಮಾಡುತ್ತೆ. ಹಾಗಾದ್ರೆ ಬುದ್ಧಿಯ ವೃತ್ತಿ ಏನು? ತರ್ಕ. ತರ್ಕ ಏನದು? ಬೇಕು ಬೇಡ, ಇಷ್ಟ ಇಷ್ಟ ಆಯ್ತು, ಅಳು ಅಳು ಇದೆ, ಇದು ಸುಖ ಇದು ದುಃಖ ಅನ್ನೋದನ್ನ ನಿರ್ಣಯ ಮಾಡ್ಕೊಳತ್ತೆ ಬುದ್ಧಿ. ಅಂದ್ರೆ ಯಾವ ತರ ನಿರ್ಣಯ ಮಾಡ್ಕೊಳತ್ತೆ? ತನ್ನ ಬಯಕೆಗಳನ್ನು ಆಧರಿಸಿಯೇ ಆಸೆನ ಆಧಾರ ಇಟ್ಕೊಂಡೆ ಅದು ಮಾಡುತ್ತೆ.
ಅದು ಯಾವಾಗಲೂ ಕೂಡ ತಾತ್ಕಾಲಿಕವಾದದ್ದಾದರೂ ಆ ಸುಖದ ಕಡೆ ಈ ಜಗತ್ತಲ್ಲಿ ಇದೆ ಅನ್ನೋ ಕಡೆ ಈ ಬುದ್ಧಿ ಎಳಿತಾ ಇರುತ್ತೆ. ಅದು ಏಕಾಯಿತು, ತರ್ಕದಲ್ಲಿ ಸಮತ್ವ ಇಲ್ಲ ಅದಲ್ವಾ. ಆದ್ರೆ ತರ್ಕವೇ ಇಲ್ಲದಿದ್ದರೆ ಆ ಬುದ್ಧಿಗೆ ವೃತ್ತಿಯೇ ಇಲ್ಲ. ಹೌದಾ? ಹಾಗಾದ್ರೆ ನನ್ನ ಆತ್ಮವು ಬುದ್ಧಿಯನ್ನ, ಬುದ್ಧಿಯು ನನ್ನ ಆತ್ಮದಲ್ಲಿ ಯಾವಾಗಲೂ ಬೆಳೆದು ಹೋಯಿತೋ, ಬುದ್ಧಿಯಲ್ಲಿರುವ ತರ್ಕವೆಲ್ಲವೂ ಜಗತ್ತಿಗೆ ಸಂಬಂಧಪಟ್ಟಿರುವುದು, ಜಗತ್ತೆಲ್ಲವೂ ಅನಾತ್ಮವಾದದ್ದು ಅದಲ್ವೋ. ಅನಾತ್ಮವಾದ ಮೇಲೆ ನೀವು ಎಷ್ಟು ಸತಿ ಬುದ್ಧಿಯಲ್ಲಿ ತರ್ಕ ಮಾಡಿದರೂ ಕಾಲತಃ ದೇಶತಃ ವಸ್ತುತಃ ಅದು ಪರಿಚ್ಛಿನ್ನವೇ ಅನ್ನುವ ಜ್ಞಾನ ಬಂದ್ಬಿಡ್ತು. ಜ್ಞಾನ ಬಂದ್ಮೇಲೆ ಇದು ಅನಾತ್ಮ ಅಂತ ನಿರ್ಣಯ ಆಗಿಬಿಟ್ಟ ಮೇಲೆ, ಇದು ಅನಾತ್ಮ ಎಂದು ನಿರ್ಣಯ ಮಾಡಿದ್ದು ಬುದ್ಧಿಯೋ? ಬುದ್ಧಿಯನ್ನೂ ಬೆಳಗುವ ಅರಿವಿನ ಸ್ವರೂಪವಾಗಿರುವ ನಾನು ಅನ್ನುವ ಆ ಚೈತನ್ಯವೋ ಆತ್ಮವೋ? ಆತ್ಮ ತಾನೆ. ಇದು ಬುದ್ಧಿ ಮತ್ತು ಬುದ್ಧಿಯ ವೃತ್ತಿಗೆ ಸಾಕ್ಷಿಯಾಗಿರೋದು ಯಾರೋ ಆತ್ಮ. ಆ ಆತ್ಮವೋ ನಾನು, ನಾನು ಆತ್ಮವ, ನಾನು ಆ ಆತ್ಮವೇ ನಾನು ಅನ್ನುವುದು ಅರಿವು ಅಲ್ಲ. ಅದಕ್ಕೋಸ್ಕರನೇ ಸತ್ ಮತ್ತು ಚಿತ್, ಇದು ಅಖಂಡ, ಇದೊಳಗಡೆ ಯಾವುದೇ ಭೇದ ಇಲ್ಲ. ಹಾಗೆ ನಾನು ಅದೆಲ್ಲವನ್ನ ಬೆಳಗತಕ್ಕಂತ ಅರಿವಿನ ಸ್ವರೂಪವಾಗಿರುವ ಆತ್ಮವಾಗಿದ್ದೇನೆ. ಅಲ್ಲಿಂದ ಮಿಕ್ಕಿದ್ದೆಲ್ಲವೂ ಅನಾತ್ಮ ಎಂಬತಕ್ಕಂಥದ್ದು ವೃದ್ಧಿಯಲ್ಲಿಯೇ ಪ್ರತಿಷ್ಠೆಯಾಗಬೇಕು. ಆಗ ಬುದ್ಧಿ ಎನ್ನತಕ್ಕಂಥದ್ದು ಗುಹೆ, ಗುಹೆಯ ಒಳಗಡೆ, ಬುದ್ಧಿಯ ಒಳಗಡೆ ಇರತಕ್ಕಂಥದ್ರೊಳಗಡೆ ಈ ಬೆಳಕು ಇದೆ, ಅದು ಎಲ್ಲವನ್ನು ಬೆಳಗ್ತಾ ಇದೆ. ಆ ಬೆಳಕೇ ನಾನು ಅನ್ನತಕ್ಕಂಥದ್ದು ಏನಿದೆ ಅದನ್ನ ಪದೇ ಪದೇ ಅಧ್ಯಾಸ ಪ್ರಕರಣದಲ್ಲಿ ಬೇರೆ ಬೇರೆ ನಿಂದಿಸಿಕೊಂಡು ನೋಡತಕ್ಕಂಥ ದೃಷ್ಟಿ. ಮತ್ತೆ ಆತ್ಮ ಯಾವ್ದಿದೆ, ಆ ಸಹ ಇದೆಯಲ್ಲ, ಅದು ಅದು ನಾನು ಅಹಮಿತಿ. ಅದನ್ನ ನಾನು ನಾನು ಎಂದು ಹೇಳುತ್ತಿರುವುದು ಜಗತ್ತಿನಲ್ಲಿ ನಿಜವಾಗ್ಲೂ ಇರೋದು ಅದೇನೆ. ಆದ್ರೆ ನಾವು ಅದನ್ನ ಬೇರೆ ರೀತಿ ಅನ್ಕೊಂಡ್ಬಿಟ್ಟಿದೀವಿ. ಅಂತ ನಮ್ಮಲ್ಲಿ ನಿರ್ಣಯ ಮಾಡಿ ಅನಾತ್ಮನಿ ಆತ್ಮಮತಿ ಜಹಿ. ಅಂದ್ರೆ ಏನಾಯ್ತು, ನಾನು ಆತ್ಮ ಅನ್ನುವ ನಿರ್ಣಯದಿಂದ, ನಿಶ್ಚಯದಿಂದ, ನಿಷ್ಠೆಯಿಂದ ಅನಾತ್ಮ ನಾನು ಅನ್ನುವುದನ್ನ, ಆ ಭಾವವನ್ನ ಬಿಟ್ಟು ಬಿಡು. ಜಹಿ ಬಿಟ್ಟು ಬಿಡು ಅಂದ ಅರ್ಥ ಏನು, ನಿಜವಾಗ್ಲೂ ನೀವು ಯಾರು ಅನ್ನೋದು ನಿಮ್ಮ ಅನುಭವಕ್ಕೆ ಬಂದ ಮೇಲೆ ಯಾವುದನ್ನ ಇಲ್ಲಿಯವರೆಗೂ ನೀವು ಅಲ್ಲದನ್ನ ನೀವೆಂದುಕೊಂಡಿರೋ, ನಿಮ್ಮದಲ್ಲದನ್ನ ನಿಮ್ಮದೆಂದುಕೊಂಡಿದ್ದೀರೋ, ಈ ಜಗತ್ ಯಾವುದೋ, ಯಾವುದು ಜಡವೋ ಅದನ್ನ ಜಡ ಎಂದು ಗೊತ್ತಾದ ಮೇಲೆ ನೀವು ಯಾವಾಗಲೂ ಆತ್ಮವಾಗಿರುವ ಅರಿವು ಆಗಿರುವ ನಾನು, ಹೌದಲ್ವೋ, ಚೇತನವಾಗಿರುವ ನಾನು, ಅಸಂಗವಾಗಿರುವ ನಾನು, ಅಕರ್ತೃ ಅಭೋಕ್ತನಾಗಿರುವತಕ್ಕಂಥ ನಾನು ಯಾವುದಿದೆಯೋ ಅದು ಚೇತನ ಅಂತ ಮಾಡುತ್ತಾ, ಪ್ರಯತ್ನ ಪೂರ್ವಕವಾಗಿ ಮಾಡುತ್ತಾ 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 ಅನಾತ್ಮವಾಗಿ ನಾನು ಅಂತ ಯಾವ್ದು ಅನ್ಕೊಂಡಿದ್ದೀನೋ ಅದನ್ನ ಬಿಟ್ಟು ಬಿಡು. ಅಂದ್ರೆ ಈಗಿದ್ದನ್ನು ಅಭ್ಯಾಸ ಮಾಡ್ತಾ ಬಿಟ್ಟೆ ಅದಷ್ಟೇ ಹೋಗುತ್ತದೆ. ಯಾವಾಗ ಹೋಗುತ್ತೆ? ಇದನ್ ಮಾಡ್ತಾ ಇದ್ರೆ ಹೋಗುತ್ತೆ. ಹೌದಲ್ವಾ? ಯಾರೋ ಒಬ್ಬಗೆ ಉಗುರು ಕಡಿತಾರೆ, ಗುರು ಅಂತ ಕರ್ಕೊಂಡೋದ್ರಂತೆ ಅವ್ರ ತಾಯಿ. ನಮ್ಮ ಹುಡುಗಿಗೆ ಏನಾದ್ರು ಮಾಡಿ ಉಗುರು ಹೋಗ್ಬಿಡ್ತು. ಅವ್ರು ಹೇಳಿದ್ರು, ಇಲ್ಲ ನಮ್ಮ ಹತ್ರ ಒಂದ್ ತಿಂಗಳು ಬರ್ಲಿ, ಅವನು ಯೋಗ ಹೇಳ್ಕೊಡ್ತೀನಿ, ಯೋಗ ಮಾಡಿದ್ರೆ ಅವನು ಉಗುರು ಕಡಿಯೆಲ್ಲ ಬಿಟ್ಟಿರ್ತಾನೆ. ಯೋಗ ಎಲ್ಲ ಹೇಳ್ಕೊಟ್ರು, ಆಯ್ತಪ್ಪ ನಿಂಗೆ ಹೇಳ್ಕೊಡ್ತೀನಿ, ಮನೆ ಹೋಗು. ಆಮೇಲೆ ಅವ್ರ ತಾಯಿ ತಿರ್ಗಾ ನೆಕ್ಸ್ಟ್ ಟೈಮ್ ಬಂತು, ಇಲ್ಲ ನಮ್ಮ ಹುಡುಗ ಈಗ ಉಗುರು ಕಟ್ಟ ಬಿಟ್ಟೇ ಇಲ್ಲ, ಯಾಕೆ ಈ ಯೋಗ ಹೇಳ್ಕೊಟ್ರು ಈಗ ಕಾಲಿನ ಉಗುರು ತಿಂತಾ ಇದ್ದಾನೆ, ಈಗ ಇಟ್ಕೋಬೇಕಲ್ಲ ಕಾಲ್ನ. ಅವಾಗ ವಾಯನ್ ತಗೊಂಡ್ಬಂತು, ಕಾಲಿನ ಬೆಳಿಂದ ಉಗುರು ಕಡಿತಾ ಇದ್ದಾನೆ, ಇವ ಕೈ ಬೆಳಿಂದ ಏನೋ ಬಿಟ್ಟ. ಈಗೇನ್ ಮಾಡ್ಕೊಂಡ? ಕಾಲಿನ ಬೆರಳಿನ ಉಗುರನ್ ಕಡಿತಾ ಇದ್ದಾನೆ, ಏನ್ ಮಾಡೋದು? ಅದೇ ಅದರಂತೆಯೇ ನಮ್ಮ ಬುದ್ಧಿ, ನಮ್ಮ ಮನಸ್ಸು ಏನೋ ನನಗೆ ಗೊತ್ತಿದೆ ಅಂತ ಅನ್ಕೊಂಡು ಇನ್ನೊಂದಕ್ಕೆ ಹಾರಿದ್ರೆ, ಈ ಜಗತ್ತಲ್ಲಿರುವ ಇನ್ನೊಂದಕ್ಕೆ ಹಾರಿದ್ರೆ ಮತ್ತೆ ಅನಾತ್ಮದೆಡೆಗೆ ಜೋತು ಬೀಳುವ ಸಂಭವ ಇದೆ, ಗೋಳಾಡುವ ಸಂಭವ ಇದೆ. ನಾನು ಮಾಡುವ ಕರ್ತವ್ಯಗಳಲ್ಲೇ ಹೆಮ್ಮೆಯಿಂದ ನಾನು ದುಃಖದಿಂದ ಬೀಗುತ್ತೇನೆ, ದುಃಖದಿಂದ ಬೀಗುವುದು ಪದವನ್ನು ಬಳಸ್ತಾ ಇದ್ದೀನಿ ನಾನು. ಯಾರು ಮಾಡೇ ಇಲ್ಲ ಅಂತ ನಾನು ತಿಳ್ಕೊಂಡ್ಬಿಟ್ಟಿರ್ತೀನಿ. ನಮ್ಮ ಮಕ್ಕಳಿಗೆಲ್ಲ ನನ್ನ ಬರೇ ಮಗು ಇಷ್ಟು ಎಲ್ಲ ಒಳ್ಳೆ ಕಡೆ ಯಾಕೆ, ಏನ್ ಒಳ್ಳೆ ಕಡೆ ನೀವು ಸೇರಿಸೋದು? ಜಗತ್ತಲ್ಲಿ ಒಳ್ಳೆ ಕಡೆ ಕೆಟ್ಟ ಕಡೆ ಅನ್ನೋದು ಇರೋದೇ ಇಲ್ಲ. ಒಳ್ಳೇದು ಕೆಟ್ಟದ್ದು ಅನ್ನೋದು ಕೂಡ ತಾತ್ಕಾಲವಾಗಿ ಆಗುವ ಚಿದ್ವಿಲಾಸವೇ ಅದಲ್ವೋ. ಅದಕ್ಕೋಸ್ಕರನೇ ಸದ್ವಸ್ತುವನ್ನು ಇಲ್ಲಿ ಹೇಳುವಾಗ ಸದ್ವೃತ್ತಿ ಅನ್ನೋ ಪದವನ್ನು ಬಳಸಿದ್ದಾರೆ. ಹೀಗೆ ಅದೇ ಮನಸ್ಸನ್ನ, ಅದೇ ನನ್ನ ಹಳೆಯ ಮನಸ್ಸನ್ನೇ, ಅದೇ ನನ್ನ ಹಳೆಯ ಬುದ್ಧಿಯನ್ನೇ, ಅದೇ ವೃತ್ತಿಗಳನ್ನೇ ಈ ಜೀವವು ಆತ್ಮವನ್ನ ಅಭ್ಯಾಸ ಮಾಡುತ್ತಾ ಆತ್ಮವೇ ಆಗಿ ಬಿಟ್ಟ ಮೇಲೆ ಅದೇ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಚಿತ್ತದಲ್ಲಿ, ಅಹಂಕಾರದಲ್ಲಿ ಆಗುವ ವೃತ್ತಿಯನ್ನು ಏನಂತ ಕರಿಬೇಕು? ಸದ್ವೃತ್ತಿ. ಅಲ್ಲಿಯವರೆಗೂ ಅದು ಪ್ರವೃತ್ತಿ. ಇದು ಮನಸ್ಸು, ಇದು ಪ್ರವೃತ್ತಿ ಯಾವಾಗಲೂ ಸಂಸಾರದಲ್ಲೇ ತೊಡಗಿರುತ್ತೆ.
ಹೌದಲ್ವಾ? ಆ ಪ್ರವೃತ್ತಿಯಲ್ಲಿ ನಿವೃತ್ತಿ ಭಾವ ಬಂದ ಮೇಲೆ ಆ ವೃತ್ತಿಯನ್ನು ಏನಂತ ಕರೀತಾರೆ? ಸದ್ವೃತ್ತಿ. ಹೌದಲ್ವಾ? ಹೀಗ್ ಮಾಡೋದ್ರಿಂದ ನಮ್ಗೆ ಇನ್ನೊಂದೇ ಒಂದು ಪ್ರಶ್ನೆ ನಿಮ್ಗೆ ಉಳ್ಕೊಂಡಿರುತ್ತೆ, ಏನಂದ್ರೆ ನಮ್ಗೆ ಆಮೇಲೆ ತುಂಬಾ ಮನಸ್ಸಿ ಬೇಜಾರಾಗಂದ್ರೆ ದುಃಖ ಆಗಂದ್ರೆ ಜಗತ್ತಿನ ಯಾವುದೂ ಇದೆ ಅಂದ್ರೆ ಆಮೇಲೆ ಎಲ್ರು ನಮ್ಮನ್ನ ಏನೋ ಕೆಟ್ಟದೃಷ್ಟಿಯಲ್ಲಿ ಇದೆಲ್ಲ ಯೂಸ್ಲೆಸ್ ಅಂತ ತಿಳ್ಕೊಂಡ್ಬಿಡಂದ್ರೆ ಅಂತ ನಿಮ್ಗೆ ಅನ್ನಿಸಿರಬಹುದು, ಅಥವಾ ಆಚೆ ಹೋದ ಮೇಲೆ ಅನ್ನಿಸಬಹುದು. ಅದೆಲ್ಲಾದಕ್ಕೂ ಕೂಡ ಮುಂದಿನ ವಾರ ಉತ್ತರ ಹೇಳ್ತೀನಿ, ಅಥವಾ ಹೇಳ್ತಾರೆ ಗುರುಗಳೇನೆ ಅಂತ ನಿಮ್ಗೆ ಹೇಳ್ತಾ ಇವತ್ತು ನಾನು ಈ ವಾಣಿಯನ್ನು ಮುಗಿಸ್ತಾ ಇದ್ದೇನೆ. ಮಂಗಳಾಚರಣೆ ಮಾಡ್ತೀನಿ.